ಯಜಮಾನ್ರೆ ಲೋಕೇಶ ಗೌರಕ್ಕಂಗೆ ಹೆಣ್ಮಗು ಹುಟ್ಟೈತೆ. ಹೆಣ್ಮಗುನ ಬಸವ ಬೇಗ ಬಾರೋ. ಗಂಗವ್ವ ನಿನ್ ಗಂಡ ಬಂದ ನೋಡು. ನಿನ್ ಮನೆಗೆ ಲಕ್ಷ್ಮಿ ಹುಟ್ಟವಳೆ ಕಣೋ, ಅವಳಿದ್ದಾಗೆ ಇದ್ದಾಳೆ. ಏನಪ್ಪ ಬಸಣ್ಣ, ಬಾವಿ ಕೆಲಸ ಶುರು ಹಚ್ಕೊಂಡಿದ್ಯಾ? ಕಾಲಕ್ಕೆ ಸರಿಯಾಗಿ ಮಳೆ ಆಗಿ 3 ವರ್ಷ ಆಯ್ತು. ಏನ್ ಮಾಡೋದು, ಮೂರ್ ಮುಂದೆ ನದಿ ಹರಿತಾ ಇದ್ರು ನಮ್ಮ ಜಮೀನಿಗೆ ನೀರಿಲ್ಲ. ಗಂಗವ್ವ ಕಣ್ಬಿಟ್ರೆ ಅನ್ನಕ್ಕಾದ್ರೂ ದಾರಿ ಆಗಲಿ ಅಂತ ಬಾವಿ ಹಾಕಿಸ್ತಾ ಇದ್ದೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಏನ ಚೆನ್ನೇಗೌಡ, ಬಾವಿ ನೀರ್ ಬಂದ್ಬಿಡ್ತು. ನೀರ್ ಬಂತ, ಬನ್ನಿ ಬನ್ನಿ ಬನ್ನಿ. ಗಂಗಾ ಗಂಗಾ, ನಮ್ ಬಾವಿಲಿ ನೀರ್ ಬಂದ್ಬಿಡ್ತು ಕಣೆ. ಹೌದೇನ್ರಿ? ಹೌದು ಕಣೆ, ಈ ಬರಗಾಲದಲ್ಲೂ ನೀರ್ ಬರುತ್ತೆ ಅಂತ ನಾನು ಕನಸು ಮನಸ್ಸನ್ನು ಅನ್ಕೊಂಡಿಲ್ಲ ಕಣೆ. ಎಲ್ಲ ನನ್ನ ಮಗಳು ಹುಟ್ಟಿದ ಅದೃಷ್ಟ ಕಣೆ, ಅದೃಷ್ಟ. ನೋಡಿದ್ರ ನೋಡಿದ್ರ, ಏನೇ ಆದ್ರೂ ಹೆಂಡತಿ ಅದೃಷ್ಟ ಅಂತಿದ್ರಿ, ಈಗ ಬರ್ತಾ ಬರ್ತಾ ಮಗಳ ಅದೃಷ್ಟ ಅಂತೀರಾ? ನೀವ್ ನನ್ನೇ ಮರ್ತು ಬಿಟ್ರಿ. ಎಲ್ಲಾದ್ರೂ ಉಂಟೇನೆ ಗಂಗಾ, ನನ್ನ ಮನೆ ಭಾಗ್ಯಲಕ್ಷ್ಮಿ ನೀನೇ ಅಲ್ವೇನೆ? ಎಷ್ಟು ದಿವಸ ಅಂತ ನೀನೊಬ್ಬನೇ ಹೀಗೆ ಕೊರಗ್ತಾ ಇರ್ತೀಯಪ್ಪ? ನನ್ನ ಮಾತು ಕೇಳಿ ಆದಷ್ಟು ಬೇಗ ಒಂದ್ ಮದ್ವೆ ಮಾಡ್ಕೊಳ್ಳೋ. ನನ್ನ ಗಂಗಾನೇ ಹೋದ್ಮೇಲೆ ನನಗೆ ಇನ್ನೆಂಥ ಮದುವೆ ಪುಟ್ಟವ? ನೀನೇನೋ ಇದ್ದು ಬಿಡ್ತೀಯಪ್ಪ, ಆದ್ರೆ ಆ ಮಗುಗತಿ ಏನು? ಈ ಮಗುನ ನಾನೇ ಸಾಕ್ತೀನಿ ಶಾಸ್ತ್ರಿಗಳೇ, ನಾನೇ ಸಾಕ್ತೀನಿ. ನೀನೆಷ್ಟೇ ಪ್ರೀತಿ ತೋರಿಸಿದ್ರು ತಾಯಿ ಇದ್ದಾಗ ಆಗುತ್ತೇನಪ್ಪ ನೋಡು. ನೀನ್ ಪ್ರೀತಿಯಿಂದ ಅನ್ನ ಬಟ್ಟೆ ಕೊಡ್ಬೋದು, ವಿದ್ಯಾ ಬುದ್ಧಿನೂ ಕಲಿಸ್ಬೋದು, ಆದ್ರೆ ಅವಳ ಎಲ್ಲಾ ವಿಷಯಗಳನ್ನು ತಂದೆ ಹತ್ರ ಹೇಳ್ಕೊಳಕ್ ಆಗುತ್ತೇನಪ್ಪ? ನನ್ನ ಮಗುನ
ಮಲತಾಯಿ ಮಡ್ಲಿಗೆ ಹಾಕೋಕೆ ನನಗೆ ಇಷ್ಟ ಇಲ್ಲ ಪುಟ್ಟವ. ಏನಪ್ಪ ನಿನ್ನ ಮಾತು? ಎಷ್ಟೋ ಜನ ಮಲತಾಯಂದ್ರು ಮಲಮಕ್ಕಳನ್ನ ಪ್ರೀತಿಯಿಂದ ಸಾಕಿದ ಉದಾಹರಣೆ ಇಲ್ವಾ? ಯಶೋದೆ ಶ್ರೀಕೃಷ್ಣನ ಪ್ರೀತಿಯಿಂದ ಸಾಕಲಿಲ್ವಾ? ರಾಧೆ ಕರ್ಣನ ಪ್ರೀತಿಯಿಂದ ಸಾಕಲಿಲ್ವೇನಪ್ಪ? ಎಲ್ಲಾ ಮಲತಾಯಂದ್ರು ಹಾಗಾಗಲ್ಲ ಕಣಪ್ಪ. ಹೌದು ಬಸಣ್ಣ, ಮನಸ್ಸು ಅಂದ್ಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಒಳ್ಳೆ ಕಡೆ ಒಂದು ಹೆಣ್ಣು ಹುಡುಕಿ ಮದ್ವೆ ಮಾಡ್ಕೊಳ್ಳಿ. ಆ ನನ್ನವ್ವ, ನಿನ್ ಮಗನ ತಾಯಿ ಹೆಂಗೆ ಚೆನ್ನಾಗಿ ನೋಡ್ಕೊತಾಳಪ್ಪ. ಹೌದು ಬಸಣ್ಣ, ಈ ಮಗುಗೋಸ್ಕರ ನೀನು ಇನ್ನೊಂದು ಮದ್ವೆ ಆಗ್ಲೇಬೇಕು. ಬಸವ ಬೇಡ ಅನ್ಬೇಡಪ್ಪ, ನನ್ನ ದೂರ ಸಂಬಂಧಿ ಪಾರ್ವತಿ ಅಂತಿದ್ದಾಳೆ, ಅವಳಿಗೆ ನನ್ನ ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಪಾಪ, ಅವಳನ್ನ ನೀನ್ ಮದ್ವೆ ಆದ್ರೆ ಅವಳಿಗೊಂದು ದಿಕ್ಕಾಗುತ್ತೆ, ಈ ಮಗುಗೂ ತಾಯಿಯಾಗಿರ್ತಾಳೆಪ್ಪ. ತಬಲಿ ಮಗುನ ದಾನಕ್ ಬಿಡ್ದಂಗ್ ಬಡಿತಾ ಇದ್ದಿಲ್ಲ. ಹೇಳು ಮಗವ್ರು ಹೇಳು. ಅವಳು ನನ್ ಮಗಳು, ಒಡಿತೀನೋ ಬಿಡ್ತೀನೋ ನನ್ ಇಷ್ಟ, ಅದನ್ನ ಕೇಳಕ್ ನೀನ್ಯಾರೇ ಬಾಯಿ ಮುಚ್ಕೊಂಡು ಹೋಗೆ. ಏಯ್, ನಾನ್ಯಾಕೆ ಮುಚ್ಕೊಂಡು ಹೋಗ್ಲಿ ಗಯ್ಯಾಳಿ? ತಾಯಿ ಇಲ್ದಿರೋ ತಬ್ಲಿ ಮಗುಗೆ ತಾಯಿ ಆಗಿರ್ಲಿ ಅಂತ ಗಂಡದಿಗಿಲ್ದೆ ದನ ದನ ಬೆಳ್ದಂಗ್ ಬೆಳೆದ್ ನಿಂತಿದ್ದಲ್ಲ, ನಾನೇ ಕಡೆ ಮದ್ವೆ ಮಾಡಿಸಿದ್ದು. ನಾಯಿ ನಾಯಿ ಕಿತ್ಕೊಂಡ್ ತಿನ್ನಾಗ್ ಮಾಡು ಅಂತಲ್ಲ. ಯಾವಳೆ ನಾಯಿ ನೀನ್ ಕಡೆ ನಾಯಿ, ಕಜ್ಜಿ ನಾಯಿ ನೀನು, ಕಂತ್ರಿ ನಾಯಿ ನೀನು. ಏನ್ ತಿನ್ಕೊಂಡು ತಗೊಂಡ್ ನಾನ್ ಕಟ್ಬಿಟ್ಟು ಇಂತ ತಿರ್ಬೋಕಿಗ್ ಸೇವೆ ಮಾಡ್ದಲ್ಲ. ಈ ಹಲ್ಕ ಕೆಲ್ಸ ಮಾಡಿದಕ್ಕೆ ಕಾಶಿಗೊಂದ್ ನಿನ್ ಗಂಡ ಮತ್ತೆ ವಾಪಸ್ಸೇ ಬರ್ಲಿಲ್ಲ. ಅವನೇನ್ ಇದಾನೋ ನೆಗದ್ ಬಿದ್ದೋದ್ನೋ ಯಾವಳು ಗೊತ್ತು. ನೀನ್ ಮಾತ್ರ ಹೊಣೆ ತುಂಬಾ ದೊಡ್ಡ ಕುಡ್ಮ ಇಟ್ಕೊಂಡು ಮುಖ ತುಂಬಾ ಅಷ್ಟ ಹಚ್ಕೊಂಡು ಊರವ್ರ ವಿಷಯಕ್ಕೆಲ್ಲ ಹೋಗ್ತಿಯಲ್ಲ, ನಿಂದು ಒಂದ್ ಜಲ್ಮನ. ಏಯ್ ನೋಡ್ದೇನೆ, ವಿಶ್ವಾಸಿ, ನೀನ್ ಮಾಡಿದ ಕೆಲ್ಸಕ್ಕೆ ಬೀದಿ ಲೋಗ ನಾಯ್ಗೊಳತಿಲ್ಲ. ನಾನ್ ಅನ್ಸ್ಕೊಳಂಗ್ ಮಾಡ್ದೆ, ನೀ ನಡಿವತ್ತು ನೋಡ್ತೀನಿ. ಏಯ್ ಬೆಳಿಗ್ಗೆ ಎದ್ದು ಬೀದಿ ಸುತ್ತಕ್ ಹೋಗ್ತಿಲ್ಲ, ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ ಅಪ್ಪ ಮಾಡ್ತಾನ? ಹೀಗೆಲ್ಲ ಮಾಡೋದ್ರ ಸರಿ ಹೋಗಲ್ಲ. ನಿನ್ಗೆ ಬೇಡ ಚಿಕ್ಕಮ್ಮ, ಚಿಕ್ಕಮ್ಮ ಚಿಕ್ಕಮ್ಮ ಮಗು ಕಾಲಿಗೆ ಉರಿಯೋ ಕೊಳ್ಳಿ ಇಟ್ಟಿದೆಯಲ್ಲ, ನೀನೇನ್ ಮನುಷ್ಯನ ಇಲ್ಲ ರಾಕ್ಷಸಿನ? ಮುಚ್ಚಯ್ಯ ಬಾಯಿ, ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ ಮಗಳು ಮನೆ ಕೆಲಸ ಬಿಟ್ಬಿಟ್ಟು ಊರಲ್ಲಿ ಹೋಗಿದ್ಲು, ಅದಕ್ಕೆ ಇನ್ನ ನಿಂಗೆಲ್ಲ ಹೋಗ್ಬಾರ್ದು ಅಂತ ನಾನೇ ಕಾಲು ಬರೀ ಹಾಕಿದ್ದು. ಓ ಹಾಕ್ತಿ ಹಾಕ್ತಿಯ ಬಿಟ್ರೆ ನನ್ನ ಮಗಳೇ ಯಾಕೆ ಕೆಲಸ ಮಾಡ್ಬೇಕು? ನೀನ್ ಹತ್ತಿಕ್ಕಿರೋದು, ನಿನ್ ಮಗಳ ಹತ್ತಿಕ್ಕಿರೋದು, ಏನ್ ಕತ್ತೆ ಮೇಯಿಸ್ತಿರ್ತೀರ? ನಾನ್ ನಿನ್ ಮದುವೆ ಆಗಿದ್ದು ನನ್ನ ಮಗಳನ್ನ ಚೆನ್ನಾಗ್ ನೋಡ್ಕೊಳ್ಳಿ ಅಂತ, ಅವ್ಳು ಪ್ರಾಣ ತಿನ್ಲಿ ಅಂತಲ್ಲ. ನೀವ್ ಹೀಗೆ ಮಾಡ್ತಾ ಇದ್ರೆ ದೇವ್ರಾಣಿ ನಿಮ್ ಒಳ್ಳೇದಾಗಲ್ಲ ಕಣ. ಅಯ್ಯ ದೇವ್ರಾಣಿಗೂ ಬೇಡ ಕಣಪ್ಪ, ಅಲ್ಲಿದಾನಲ್ಲ ಆ ನನ್ ಮಗ ಬ್ರಹ್ಮ, ಆ ನನ್ ಮಗ ನನ್ನ ಹಣೆ ಬರ ಬರಿಬೇಕಾದ್ರೆ ಎಲ್ಲ ಅವ್ನ ಎಂತಿತ್ತವ ಕಿತ್ತಾಡ್ತಿದ್ದ ಅಂತ ಕಾಣಿಸುತ್ತೆ. ಹಿಂದೆ ಮುಂದೆ ಇಲ್ದಿರೋರ್ ನನ್ ಹುಟ್ಟಿಸ್ಬಿಟ್ಟು ಅವ್ರನ್ನು ಕಿತ್ಕೊಂಬಿಟ್ಟ. ಇನ್ ನಮ್ಮಣ್ಣ ಚಿಕ್ಕ ವಯಸ್ಸಲ್ಲೇ ಕಿವಿ ಮೂಗಲ್ಲಿರೋದ್ನ ಕಿತ್ಕೊಂಡು ಊರೇ ಬಿಟ್ಟೋಗ್ಬಿಟ್ಟ. ಇನ್ನು ಆ ಮನೆ ಆಳಿ ಮುತ್ತಿಗೆ ಹೆಸರಿಗೆ ಮಾತ್ರ ನನ್ ಸೋದ್ರತೆ, ಆದ್ರೆ ಮನೆ ಹಾಳಾಗೋಗ. ನನ್ನ ಹತ್ರ ಬಂದು ಪಾರು, ಹುಡುಗ ತುಂಬಾ ಚೆನ್ನಾಗ್ ಅವನೇ ಕಣೆ, ಇಷ್ಟ ಉದ್ದು ಕವನೇ, ಇಷ್ಟ ಅಗ್ಲ ಕವನೇ, ಹಿಂದೆ ಅಷ್ಟೈತೆ ಮುಂದೆ ಇಷ್ಟೈತೆ, ಅವ್ನ ಇಂದ್ರ ಚಂದ್ರ ಅಂತೆಲ್ಲ ಹೇಳಿ ನನ್ ತಲೆ ತುಂಬಿಟ್ಟು ನೀನ್ ಅವ್ನ ಮದ್ವೆ ಮಾಡ್ಕೊಂಡ್ಬಿಟ್ರೆ ನಿನ್ನ ತಲೆ ಮೇಲೆ ಹೊತ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾನೆ ಅಂತ ನಾನು ಹೇಳಿ ನನ್ನ ತಂದು ನಿನ್ನ ಸೆಕೆಂಡ್ ಹ್ಯಾಂಡ್ ಕಟ್ಟಿ ನನ್ ಜೀವನನೇ ಹಾಳು ಮಾಡ್ಬಿಟ್ಲು. ಏನೇ ನೋಡ್ತಾ ನಿಂತಿದ್ಯಾ, ನಾನು ಇಲ್ಲ ಡ್ರಾಮಾ ಮಾಡ್ತಾ ಇದ್ದೀನ, ಬಾರ ಈ ಕಡೆ. ಕೆಲ್ಸ ಯಾರೇ ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ ನೋಡ್ ನಿಂತಂಗೆ. ಹೋಗು ಹೋಗ, ಹಸ ಕಟ್ಟಿ, ಹಾಲ್ ಕರೆದು ತಗೊಂಡ ಡೈರಿ ಹಾಕಿ ಮನೆ ಕೆಲ್ಸ ಎಲ್ಲ ಚುಟ್ಕೆ ಚುಟ್ಕೆ ಹೊಡಿಯೋದಲ್ಲಿ ಮಾಡ್ಬೇಕು. ಹೋಗೆ ಮಮ್ಮಿ. ಓನ್ ಪುಟ್ಟ, ಅಯ್ಯೋ ನೀನಿನ್ನು ಹಲ್ಲೆ ಉಜ್ಜಿಲ್ವಾ? ಬೇಗ ಬಾ, ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ತೀನಿ, ತಿನ್ಬಿಟ್ಟು ಕಾಲೇಜ್ಗೆ ಹೋಗಿವಂತೆ. ನನ್ ಚಿನ್ನೋ ನನ್ ಬಂಗೋರು ಬಾ ಮಗ್ನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಈ ಶೂರ್ಪನಕಿನ ಕಟ್ಕೊಂಡು ಹೇಗೆ ಬೇಕಾಗಿದೆ.
ನೋಯ್ತಾ ಇದೆಯಮ್ಮ. ಈಗ ಪರವಾಗಿಲ್ಲ. ಯಾಕಪ್ಪ ನಿದ್ದೆ ಬರಲಿಲ್ವಾ? ಸುಡೋ ಕೆಂಡನ ಹೊಟ್ಟೆಯಲ್ಲಿ ಇಟ್ಕೊಂಡು ಹಾಗಮ್ಮ ನಿದ್ದೆ ಬರುತ್ತೆ. ಏನೋ ಅನ್ಕೊಂಡೆ, ಏನೋ ಆಗೋಯ್ತು. ಯಾಕಪ್ಪ ಹಾಗಂತ್ಯ? ನನ್ ತಪ್ಪು ಮಾಡಿದ್ರೆ ನಮ್ಮ ಅಮ್ಮನೂ ಹೊಡಿತಿರ್ಲಿಲ್ವಾ? ಹಾಗೆ ಚಿಕ್ಕಮ್ಮನೂ ಹೊಡೆದಿದ್ದಾಳೆ. ನಿನ್ನೇನು ಯೋಚನೆ ಮಾಡಬೇಡಪ್ಪ. ಚಿಕ್ಕಮ್ಮ ಹೊಡೆದ್ರೆ ನಾನೇನ್ ಸತ್ತೋಗ್ತೀನ? ಗೌರಿ ಹಾಗೆಲ್ಲ ಮಾತಾಡಬೇಡ ಕಣಮ್ಮ, ಹಾಗೆಲ್ಲ ಮಾತಾಡಬೇಡ. ನಾನು ಬದುಕಿರೋದೆ ನಿನ್ಗೋಸ್ಕರ ಕಣಮ್ಮ, ನಿನ್ಗೋಸ್ಕರ. ಇದು ನನ್ನ ಮಗ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ ಕಣಮ್ಮ, ಅದೇ ನನ್ನ ಆಸೆ. ಮಲ್ಕೋ ಮಲ್ಕೋಮ್ಮ. ಗಣೇಶ ನಿನ್ನೇ ನಂಬ್ಕೊಂಡ್ ಬಂದಿದ್ದೀನಪ್ಪ. ನಮ್ ಮಾವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ರ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಸದ್ಯಕ್ಕೆ ಒಂದೇ ಒಂದು ನಿಂಬೆ ಹಣ್ಣಿದೆ, ಅಡ್ಜಸ್ಟ್ ಮಾಡ್ಕೋ. ತೆಂಗಿನಕಾಯಿ ಊಪಿ ಗಿಣಿ ಶಾಸ್ತ್ರ ಕೇಳ್ರಿ. ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗ ಹಿಂಗೆ ಪ್ಲೇವಿನ ಹೊಡೆಸಿದ್ಯಾರು? ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ತಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ ಅಲ್ಲಯ್ಯ, ಈ ಗಿಣಿ ಅವ್ರಿವ್ರಿಗೆ ಪ್ಲೇವಿನ್ ಓಡಿಸೋಬಾರ್ದು, ನಿನ್ಗೆ ಯಾಕೆ ಓಡಿಸ್ಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ಗ ಓಡ್ಬಿಡ್ತಾ ಇದೀಯ? ಆ ಕಾಡಿಂದ ಗಿಣಿ ಕರ್ಕೊಂಬಂದ್ಬಿಟ್ಟು. ಯೋ, ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಸುಕುಮುನಿ ಶಾಸ್ತ್ರ ಹೇಳದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೆ ಆಗಲ್ಲ. ಸುಳ್ಳೆ ಆಗಲ್ಲ? ಹೌದು, ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣ ವಾಪಸ್. ಓದೆ ತಿನ್ನಕ್ ರೆಡಿನ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳಿವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿರೋದೇ ದೊಡ್ಡ ಪ್ರಶ್ನೆ ಕಣ, ಬೇಗ ಹೇಳ್ಸು. ಓ, ಇದು ನಿನ್ನ ಮಾನ ಮರ್ಯಾದಿ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಓ ಬೇಗ ಬಾ, ಒಂದು ಭವಿಷ್ಯ ನೋಡಿ. ಚಟ್ಪಾ ತೋಡ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದ್ ಅದೃಷ್ಟ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜ್ ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿತರ ಫ್ರೀಸ್ ಆಗ್ಬಿಟ್ಟೆ. ಗಂಡ ಗಂಡ ಜಲಗಂಡ ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದ್ದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗ್ದೇ ಇರೋ ಗುಂಡ. ಗುಂಡ ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಸಾಯಿಸ್ಬಿಡ್ತೀನಿ ಜಲಗಂಡ ಅಂತ. ಜಲಗಂಡ, ಏ ನೀನ್ ಇನ್ನೊಂದ್ಸಲ ಈ ಕಡೆ ಬಾರೋ. ಇರೋ ನಾಲ್ಕು ಕೋದಲ್ನ ಕೋಳಿ ಪುಕ್ಕಿ ತಾಗ್ದೆ ಕಿತ್ತಾಕ್ಬಿಡ್ತೀನಿ. ನೋಡಿ ಪ್ರೇಮಿಗೆ ಎಷ್ಟು ಕೊಬ್ಬು. ಹೌದೇ, ಮಲ್ತಾಯಿ ಮಗಳು ಅಂತ ಗೌರಿ ಕೈಯಲ್ಲಿ ತಟ್ಟೆ ಕೊಟ್ಬಿಟ್ಟು ಅಲ್ಲಿ ಆಡಿಸ್ಕೊಂಡು ಹೋಯ್ತಾವಳೆ, ಎಷ್ಟು ಜಂಬ ನೋಡು. ಏಯ್ ತಟ್ಟೆ ಇಡೆ. ಗೌರಿ, ಗಂಗೆ ಪೂಜೆ ಮಾಡೋಣ ಬಾರೆ. ಗಂಗೆ ಪೂಜೆನೂ ಮಾಡಲ್ಲ, ದೀಪನೂ ಬಿಡಲ್ಲ. ಯಾಕೆ, ಪ್ರೇಮಿನ ಮೇಲೆ ಕೋಪನಾ? ಇಲ್ಲ, ಗಂಗೆ ಪೂಜೆ ದಿವಸನೇ ನಮ್ಮಮ್ಮ ಸತ್ತೋಗಿದ್ದು, ಅದಕ್ಕೆ ಗಂಗೆ ಪೂಜೆ ಮಾಡಲ್ಲ. ನೀವು ಹೋಗಿ. ಅಯ್ಯೋ ಪೀಡೆ, ಊರೆಲ್ಲ ಉಗೆ ಉಗೆ ಅಂತ ಹಬ್ಬ ಮಾಡ್ತಿದ್ರೆ
ನೀನ್ ಮೂರೇ ಕೂತ್ಕೊಂಡಿಲ್ಲೇ ಮನೆಗೆ ಸೂತ್ ಕಟ್ಟಂದಲ್ಲೆ ಇವತ್ತೇ ಆಗ್ಬೇಕಿತ್ತ ಬೇರೆ ದಿನ ಇರ್ಲಿಲ್ವಾ ನಿಮ್ಮಮ್ಮ ನೆಗದ್ಬೇ ದೋದ್ಲು ನಿನ್ನ ತಂದ್ ನನ್ ಕುತ್ಕೆ ಕಟ್ಟದು ಇದೊಂದ್ ಬೇರೆ ಕೂತಿದ್ಯಾ ಹಗಲು ರಾತ್ರಿ ನಿನ್ನ ಕಾವಲ್ ಕಾಯ್ಬೇಕು ನನ್ಗೇನೆ ಕರ್ಮ ಎಲ್ಲರ ಮೂಲಲ್ಲಿ ಕುಕ್ಕರ್ಸ್ ಹೋಗು ಎಲ್ಲ ಹೋಗ್ತಿದ್ಯಾ ಒಳಗಡೆ ಹೋಗ್ತಿದ್ಯಾ ಒಳಗಡೆ ಯಾರಾದ್ರೂ ಹೋಗ್ತಾರೆ ಮೈಕ್ ಮನೆ ಒಳಗಡೆ ಹೋಗ್ತಾಳಂತೆ ಮನೆ ಒಳಗಡೆ ಅಯ್ಯಯ್ಯೋ ಯಾಕಪ್ಪ ಸೀತ ಇದ್ಯಾ ನೆಗಡೆ ಆಗ್ಬಿಡ್ತಾ ನೋಡು ಹಿಮ ಬೀಳ್ತಾ ಇದೆ ನಡಿ ಒಳಗಡೆ ಜ್ವರ ಬಂದ್ಬಿಡ್ತಿದ್ಲು ಮಗಳೇ ನಡಿ ಚಿನ್ನ ಇಷ್ಟೊತ್ತಲ್ಲಿ ಹೆಣ್ಮಕ್ಳು ಹೊರಗಡೆ ಕೂತ್ಕೋಬಾರ್ದು ನೋಡಿ ಮಗನೇ ಗೌರಿ ಮಗಳೇ ಗೌರಿ ಪ್ರಸಾದ ತಂದಿದ್ದೀನಿ ಬಾಮ್ಮ ಗೌರಿ 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 ಏನಾಯ್ತಮ್ಮ ಯಾಕೆ ಕಳ್ತಾ ಇದೀಯಾ ಅವಳು ನಾ ಮುಟ್ಬೇಡ ಯಾಕೆ ಅವಳು ಮೈನರ್ ಅವಳೇ ಇಂತ ಸಿಹಿ ಸುದ್ದಿ ಕೇಳಿ ಆನಂದ ಪಡೋ ಬದಲು ಮುಖ ಯಾಕೆ ಹಂಗೆ ಇಟ್ಕೊಂಡಿದೀಯಾ ಹೌದು ನಿನ್ನ ಮಗಳು ತಿಪ್ಪು ಸುಂದರಿ ಈ ಪ್ರಪಂಚದಲ್ಲಿ ಯಾರು ಮೈನರ್ ಇಲ್ಲ ನೋಡು ಹೆಣ್ಣು ಮಗಳು ಮೈನರ್ ಇದ್ರೆ ಹೆಣ್ತನಕ್ಕೆ ಮೊದಲನೇ ಹಬ್ಬ ಹೆತ್ತವರಿಗೆ ಸಂತೋಷದ ಭಾಗ್ಯ ನಿನ್ನ ಮಗಳು ಮೈನರ್ ಇದ್ರೆ ನಿನಗೆ ಸಂತೋಷ ಆಗಲ್ವಾ ನನ್ನ ಮಗಳು ನನ್ನ ಮನೆ ಮಹಾಲಕ್ಷ್ಮಿ ನಿನ್ನ ಮಗಳಾಗೆ ನನ್ನ ಮಗಳು ಹುಟ್ಟಿದ ತಕ್ಷಣ ಅವರ ಅಮ್ಮನೇ ನುಂಗ್ಕೊಳ್ಳಿಲ್ಲ ನೋಡು ಬೇಕು ಅಂತ ತಾಯಿನ ಯಾರು ನುಂಗಲ್ಲ ಕಣೆ ನೀನು ನಿನ್ನ ಮಗಳಿಗೆ ಹೇಗೆ ಜನ್ಮ ಕೊಟ್ಟಿಯೋ ಹಾಗೆ ಅವಳ ಅಮ್ಮನೂ ಅವಳಿಗೆ ಜನ್ಮ ಕೊಟ್ಟವಳೆ ನೋಡಯ್ಯ ಸುಮ್ಮನೆ ನಾನು ತಲೆ ತಿನ್ಬೇಡ ಶಾಸ್ತ್ರ ಸಂಪ್ರದಾಯ ಅಂತ ಮೂಲೆಯಲ್ಲಿ ಕೂರಿಸಿ ಊರ್ನವನ್ನೆಲ್ಲ ಕರೆದು ಅನ್ನ ಹಾಕಕ್ಕೆ ನನಗೇನೆ ಅತ್ತಿಟೆ ಸರಿ ಸರಿ ಹೋಗಲಿ ಅವಳು ಸ್ನಾನ ಮಾಡಿಸಿ ಒಳಗೆ ಕರ್ಕೊಂಡು ಹೋಗಿ ಮಾರಾಯ್ತಿ ನೋಡು ನಂಗೆ ನಿದ್ದೆ ಬರ್ತಾ ಇದೆ ನೀ ಸ್ನಾನಾದ್ರೂ ಮಾಡ್ತೀಯೋ ಶಾಸ್ತ್ರನಾದ್ರೂ ಮಾಡ್ತೀಯೋ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು ನನಗೇನಾಗಬೇಕು ಏನೋ ಒಂದು ಹೆಣ್ಣಾಗಿ ಹುಟ್ಟಿದೀಯ ಹೇಳಮ್ಮ ಹೇಳು ಮೆಲ್ಲಗೆ ಬಾ ಆ ಬಾವಿ ಹತ್ತಿರ ನಡಿ ಇದು ನಿಮ್ಮ ಅಮ್ಮ ಉಟ್ಕೊಳ್ತಿದ್ದ ಸೀರೆ ತಗೋ ಹೋಗಿ ಉಟ್ಕೊಂಬ ಹೋಗು ಸರಿಯಪ್ಪ ನಿಮ್ಮ ಅಮ್ಮನ ತರನೇ ಇದೆಯಾ ಕಣಮ್ಮ ಹಿಂದೆ
ಪಂಪ್ ಒಡೆದು 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 ಸುಸ್ತಾದ್ರೂ ನೀರಂತೂ ಬರ್ತಾನೆ. ಈ ಯಂಗ್ಸ್ರು ಕಷ್ಟಪಡೋದು ನೋಡಿದ್ರೆ ನನ್ನ ಕೈ ನೋಡ್ಕೊಂಡು ಇರೋಕ್ಕಾಗಲ್ಲ, ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ ಅಮ್ಮ, ನೀನು ಇವತ್ತೆಲ್ಲ ಎಷ್ಟೇ ಹೊರದು ನೀರು ಬರಲ್ಲ, ಬಾ ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮಗೆ ಕೋಟಿ ಪುಣ್ಯ ಬರುತ್ತೆ. ನನಗೆ ಪುಣ್ಯ ಬರುತ್ತೋ ಬರಲ್ವೋ, ನಿನಗೆ ನೀರು ಬಂದ್ರೆ ಅಷ್ಟೇ ಸಾಕು. ನನ್ನ ಹೆಸರು ರಂಗಿ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರತ್ತ ಗಂಡನಾ? ಸರಿ ಸರಿ. ಗಂಡ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ಏನ್ ಕಾರ್ಗಿಲ್ ಯುದ್ಧದಲ್ಲಿ ನೂರಾರು ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿತ್ತು. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನ? ಏನು ಆಹಾ, ಅದನ್ನ ಮಾತ್ರ ಬಹಳ ಚೆನ್ನಾಗಿ ಮಾಡ್ತೀಯ. ಮಾಡಬಾರದು ಮಾಡುದು, ನಾಲ್ಕು ಜನ ಹತ್ರ ಒದೆ ತಿನ್ಬಾರದು. ಏಯ್, ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಏನು ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನ ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ಅಕ್ಕ ತಮ್ಮನ ಸೆಂಟಿಮೆಂಟ್ ತವರಿಗೆ ಬಾ ತಮ್ಮ. ಅಕ್ಕ ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ, ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ಲೇ ನೋಡೆ ನೋಡೆ, ಅವನ ಫೇಸ್ ಕಟ್ಟು, ಈ ಮನೆ ಮುಂದೆ ದೃಷ್ಟಿ ಬೊಂಬೆ ಇರಲ್ವಾ, ಹಾಗಿದೆಯಲ್ಲೇ. ಏ, ಒಂದು ರೂಪಾನ, ಒಂದು ವಿದ್ಯಾನ, ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಾಳಾಗಿ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ? ಏ ಆಯ್ತು, ನನಗೆ ಮರ್ಯಾದೆ ಮರ್ಯಾದೆ ಬಹಳ ಮುಖ್ಯ. ನೀನು ನಾಲ್ಕು ಜನದ ಹತ್ರ ಮರ್ಯಾದೆ ಸ್ಥಾನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಗೌರಿ ಬಂದೇಪ್ಪ. ಗೊತ್ತಾಯ್ತು ಬಾ ಅಮ್ಮ, ಬೇಗ ಹೊಡ್ಕೊಂಬಾರೋ. ಹೋಗೆ ಹೋಗು, ಬದುಕಿರೋ ಹೆಂಡತಿಗೆ ಒಂದಿನಾರು ಉಂಡ ತಿಂದ ಅಂತ ಕೇಳಿಲ್ಲ ನಿಮ್ಮಪ್ಪ, ಸತ್ತಿರೋರು ಮಾತ್ರ ಕೂಳಾಕ್ಬಿಡ್ತಾನೆ. ಅವಳು ಸತ್ತಿದ್ರಿಂದಾನೆ ನಿನಗೊಂದು ಬಹಳ ಸಿಕ್ತು ಅನ್ನೋ ಕೃತಜ್ಞತೆ ಅಂತೂ ನಿನಗಿಲ್ಲ, ನನಗಾದ್ರೂ ಇರೋದು ಬೇಡವೇನೆ? ಯಾರು ಬೇಡ ಅಂತಾರೆ? ಸತ್ತವಳ ಜೊತೆ ನೀವು ಹೋಗಿ ಸಂಸಾರ ಮಾಡು, ಪೀಡೆ ತಲುಪ್ತು ಅಂತ ತಲೆ ತೊಳ್ಕೊಂತೀನಿ. ನಡೆಯ, ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ. ದಿನ ಸಾಯೋರು ಗಳೋರು ಯಾರು ಅಂತ ಇವಳು ಯಾವಾಗಲೂ ಇದ್ದದ್ದೆ. ಇವತ್ತು ನಮ್ಮ ಗೌರಿ ತಾಯಿ ಸತ್ತ ದಿನ, ಆಕೆ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದೀನಿ, ಹಾಗೇನೆ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಕೊಡಿ. ಹೂನಲಂಕಾರ ಚೆನ್ನಾಗಿತ್ತಲ್ಲ ದೇವ್ರಿಗೆ ಶ್ರಾವಣ ಮಾಸದಲ್ಲಿ, ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಏನ್ ಮರಿ ಪೂಜೆ ಜ್ವರ? ಏಜ್ 20 ಆದ್ರೂ ಒಂಟಿ. ಒಂಟಿ ಆದ್ರೆ ಏನಂತೆ, ಜಂಟಿ ಆಗಕ್ ನಾನಿಲ್ವಾ? ಸರಿಯಾಗಿ ಹೇಳಿದೆ ಗುರು. ನೀನು ಥೂ, ನಿಮ್ಮ ಮಾನ ಮರ್ಯಾದೆ ಇಲ್ದಿರ ಅಲ್ಕ ನಾಯಿಗಳ. ಏನ್ ಚಿನ್ನ, ನಾಯಿಗಳಂತ ಯಾರಿಗಂತಿದೀಯ ನೀನು? ಯಾವೂರಲ್ಲೇ ಗಡಬನನ್ ಮಕ್ಕಳ, ದಾರಿಲಿ ಹೋಗ್ ಬರೋ ಹೆಣ್ಮಕ್ಳನ್ನೆಲ್ಲ ಹೀಗೆ ಚುಡಾಯಿಸ್ತಾ ಇದ್ದೀರಲ್ಲ, ಅದನ್ನ ಕೇಳಕ್ ನೀನ್ ಯಾವನು? ಸುಮ್ನೆ ಮುಚ್ಕೊಂಡೋಗ. ದೊಡ್ಡವ್ರ ಹತ್ರ ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಕಂಡ್ರು. ಮಾತಾಡ್ಬಾರ್ದು, ಮಾತಾಡ್ಬಾರ್ದು. ಏಯ್, ದೊಡ್ಡವ್ರ ಹತ್ರ ಮಾತಾಡ್ಬಾರ್ದು ಅಂತ ಬೇಡ, ಚಿಕ್ಕವ್ರ ಹತ್ರ ಮಾತಾಡೋಣ. Oh!
ಇನ್ನೊಂದ್ಸಲ ಹೆಣ್ಮಕ್ಳು ತಂಟೆಗೇನಾದ್ರೂ ಬಂದ್ರೆ ನನ್ ಮಕ್ಕಳ್ರ ಒಬ್ಬೊಬ್ರು ಕೈಕಾಲು ಕಾತ ಸಾಕ್ತೀನಿ, ಹುಷಾರ್. ಪರವಾಗಿಲ್ಲ ಬಿಡ್ಲ, ಹಗಲು ರಾತ್ರಿ ಅವನ್ ಸೈಟ್ನ ಓಡಾಡಿದ್ ನೋಡಿ ಅಡ್ನಾಡಿ ಅನ್ಕೊಂಡಿದ್ದೆ. ಇವತ್ತು ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡ್ಲ. ಅಬ್ಬಾ, ಇಷ್ಟು ದಿವಸಕ್ಕೆ ಮಗನ ಬಗ್ಗೆ ಒಂದೊಳ್ಳೆ ಮಾತಾಡಿದ್ರಲ್ಲ, ನನ್ ಪುಣ್ಯ. ಏನಪ್ಪ, ಏನು ಪೆಟ್ಟಾಗ್ಲಿಲ್ಲ ತಾನೇ? ನನ್ಗೇನು ಆಗಿಲ್ಲ ಸರ್. ಸದ್ಯ ಇವರು ರಾಂಪುರದ ಬಸಣ್ಣ ಅಂತ, ಇವ್ರ ಮಗಳು ಗೌರಿ. ನಮಸ್ಕಾರ. ಇವರು ಶಿವಪುರದ ನಂಜಪ್ಪನವರು ಅಂತ, ಇವರ ಧರ್ಮಪತ್ನಿ ಸಾವಿತ್ರಮ್ಮ. ನಮಸ್ಕಾರ. ಇವರ ಏಕೈಕ ಪುತ್ರ ಶಿವಕುಮಾರ್. ನಮಸ್ಕಾರ. ಇವ್ರ ಮನೆ ದೇವರು ಶ್ರೀಕಂಠೇಶ್ವರ. ನಮ್ಮ ಶ್ರೀಕಂಠೇಶ್ವರ. ಪೂಜೆ ಮುಗಿಸ್ಕೊಂಡು ನಗುವಿನಹಳ್ಳಿಗೆ ಹೆಣ್ಣೊಳ್ಳಿ ಹೊರಟಿದ್ದಾರೆ. ಹೌದು, ಬಹಳ ಸಂತೋಷ. ಅಮ್ಮ, ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಹುಡುಗಿ ಬೋರ್ವೆಲ್ ಹತ್ರ ಒದೆ ತಿಂದಾಗಿಂದ ಒಂದು ತಿಂಗಳಾಯ್ತು ಸ್ನಾನ ಮಾಡಿ, ಮೈಯೆಲ್ಲ ಗಬ್ಬೆದ್ದೋಗಿದೆ. ಹಿಂಗೆ ಇದ್ರೆ ಆದಿಮಾನವಾಗೋಗ್ಬಿಡ್ತೀನಿ. ಅದಕ್ಕೆ ಈ ಪ್ರಶಾಂತವಾದ ಕೆರೆಯಲ್ಲಿ ಹಂಗೆ ಒಂದು ಡೈ ಹಾಕಿ ಕೊಳೆನೆಲ್ಲ ಕೆಳಕೊಂಡ್ಬಿಡ್ತೀನಿ. ಬೆಳೆ ಬೆಳಿಗ್ಗೆ ಮಿಡ್ನೈಟ್ ಮಸಾಲ. ಅಯ್ಯಯ್ಯೋ, ಅವ್ರು ನನ್ನ ಪಂಪ್ ಹೊಡೆದಿದ್ದಕ್ಕೆ ನನ್ನ ಮಗ ನನ್ನ ಪೈಪ್ ಹೆಕ್ಕಿತಾಗ್ಬಿಟ್ಟ. ಇವತ್ತೇನಾರು ಹೆಂಗಿರೋದು ದಾಗಕ್ಕೆ ಹೋಗಿ ನನ್ನ ಡೈ ಹೊಡೆದ್ರೆ ಅವ್ರ ಗಂಡಿನ ತೀರು ಬಂದು ನನ್ನ ಒಳಗೆ ಅಮಿಕ್ಕಿ ಅಲ್ಲೇ ಫಿಕ್ಸ್ ಮಾಡ್ಬಿಡ್ತಾರೆ. ಮೌನ ಮರ್ಯೋದೇ ಇಂಪಾರ್ಟೆಂಟ್. ಇವತ್ತು ಹೆಂಗಸರು ಹೊರಗಡೆ ಬರೋ ತನಕ ನಾನು ಹೋಗಿ ಡೈ ಹೊಡೆಯೋದಿಲ್ಲ, ಶಾಪ ಅಂತ ನಮ್ಮ ಮಾವ ಹೇಳಿದ್ದಾನೆ. ಹತ್ತು ಜನರ ಮುಂದೆ ಮಾವನ ಮರ್ಯಾದೆಯಿಂದ ಬದುಕಿ ತೋರಿಸೋ ಅಂತ. ಡೇ ಮಾವ, ಇವತ್ತು ನನ್ನ ಮರ್ಯಾದೆ ಏನು ಅಂತ ತೋರಿಸೋಣ. ಏನ್ ಮೀಸ ಮಾವಣ್ಣ, ಚೆನ್ನಾಗಿದ್ರಾ? ಏನ್ ಈ ಜೋಡಿಗೆ ಬಂದ್ರ? ನಾನ್ ಚಂದಾಗಿರೋದಿರ್ಲಿ, ನೀನ್ ಮಾಡ್ತಾರ ಚೆನ್ನಾಗೈತಾ? ಚೆನ್ನಾಗಿದೆಯಲ್ವಣ್ಣ. ಕರೆಕ್ಟ್ ಅಲ್ವಣ್ಣ? ಅಲ್ಲಿ ನೋಡ್ರಲ್ಲಿ ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಏನಂತ? ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬೇಕಾಗುತ್ತಾ? ಏ ಶಂಕರ ನಾಗ, ಆ ಕೆಲಸ ಬಿಟ್ಟು ಬಂದ್ರಲ್ಲ ಇಲ್ಲಿ. ಅಣ್ಣ, ಅವ್ರನ್ನೆಲ್ಲ ಯಾಕಣ್ಣ ಕರಿತಾ ಇದ್ದೆ? ನೀನ್ ಗುಣಗಾನ ಮಾಡಕ್ಕೆ? ಅಯ್ಯೋ ಅಣ್ಣ, ಹಂಗೆ ಸಾಯಂಕಾಲ ನಮ್ಮ ಮನೆ ಹತ್ರ ಬಂದು ನಮ್ಮ ಮಾವನ ಹತ್ರನು ನನ್ ಗುಣಗಾನ ಮಾಡೋಣ. ಇವನೇನ್ ಮಾಡ್ತಾವನೆ ಅವ್ನ ಕೇಳ್ರಲ್ಲ. ನಾನು ಹೇಳ್ತೀನಿ ಅಣ್ಣ, ಅಣ್ಣ ಹೆಂಗಸರು ಸ್ನಾನ ಮಾಡ್ತವ್ರೆ, ನೋಡ್ಕೊಂಡು ಹೋಗೋಣ ಅಂತ. ಹಂಗೆ ಹೋಗ್ಬೇಕಾಗುತ್ತ ಅಣ್ಣ? ಆಗುತ್ತಾ? ಆಗುತ್ತಾ? ಅಲ್ಲಿ ನೋಡ್ರಣ್ಣ. ಸ್ನಾನ ಮಾಡ್ತಾ ಇದ್ರು, ನೋಡ್ಕೊಂಡು ಹೋಗೋಣ ಅಂತ. ಕಂಡೋರ್ ಹೆಂಡ್ರು ಸ್ನಾನ ಮಾಡೋದನ್ನ ಕದ್ದೋಡ ತಪ್ಪಲ್ವೇನು? ಅಯ್ಯೋ, ನೀನ್ ಹೇಳಿರ್ಲಿಲ್ವಾ ಮಾವ ಹೆಂಗಸರ ಜಾಗಕ್ಕೆ ಹೋಗ್ಬಾರ್ದು ಅಂತ? ಅದಕ್ಕೆ ಅವ್ರು ಎದ್ದು ಹೋದ್ಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ನಿಂತಿದ್ದೆ. ಕಚಡ ಹೊರದ್ಬಿಟ್ರು. ಅದನ್ನ ಅವ್ರು ಮೊದ್ಲೇ ಬಿಡಿಸಿ ಹೇಳ್ಬೇಕಾಗಿತ್ತು. ಹೇಳಿದ್ನಲ್ಲ ಮಾವ, ಈ ಮುಟ್ಟ ನನ್ ಮಗನ್ ಕಟ್ಟಾಗಿಲ್ಲ. ನಡ್ರಲ್ಲ, ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಎಕ್ಕುಟ್ಟೋಯ್ತು. ಬಾ ಮನೆಗೆ. ಒಳ್ಳೇದ್ ಮಾಡಿದ್ರು ಉಗಿತಾರಲ್ಲಪ್ಪ ಇವ್ರುಗಳು. ನಾನು ಯಾವ ನನ್ನ ಮಗನಿಗೆ ಅನ್ಯಾಯ ಮಾಡಿದ್ದ? ಗುಂಡ, ನಿನಗೆ ನೀರಿನ ಗಂಡ ಇದೆ, ನೀರಿನಿಂದ ನಾನಾ ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರ್ಬಹುದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಕೆರೆ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ. ಕೋತಿ ನನ್ನ ಮಗನೇ. ನಮಸ್ಕಾರ ಬಸಣ್ಣವ್ರೆ. ಬರ್ಬೇಕು ಬರ್ಬೇಕು ನಂಜಪ್ಪನವ್ರು, ಬಡವ್ರ ಮನೆಗೆ ಭಾಗ್ಯ ಬಂದಾಗ ಆಯ್ತು. ಭಾಗ್ಯ ಬರ್ಲಿಲ್ಲ ಬಸಣ್ಣವ್ರೆ, ಅದು ನಿಮ್ಮಲ್ಲೇ ಐತೆ. ಅದನ್ ತಗೊಂಡೋಗಂತ ನಾವೆಲ್ಲ ಬಂದಿದ್ದು. ನಮ್ಮನೆ ಭಾಗ್ಯ ತಗೊಂಡೋಗಕ್ ಇವ್ರು ಯಾರು? ಅದು ಅದು ಅಮ್ಮ, ಇವರು ಶಿವಪುರದ ನಂಜಪ್ಪನವ್ರು ಅಂತ, ಇವರು ಧರ್ಮಪತ್ನಿ ಸಾವಿತ್ರಮ್ಮ, ಇವರ ಏಕೈಕ ಪುತ್ರ ಶಿವಕುಮಾರ್. ನಮಸ್ಕಾರ. ನಮಸ್ಕಾರ ಕಣಮ್ಮ, ನಮ್ಮ ಮಗನಿಗೆ ನಿಮ್ ಮಗಳು ನೋಡವ ಅಂತ ಬಂದಿದ್ದೀವಿ. ಏನ್ ಪೂಜಾರಪ್ಪರೆ, ಹೊಸ ಬೇಗ ಹೇಳ್ಬಾರ್ದಾಗಿತ್ತ? ತಿಳ್ಸಕ್ ಆಗ್ಲಿಲ್ಲಮ್ಮ. ಎಲ್ಲಿ ನಿಮ್ ಮಗ್ಳು ಕಾಣ್ತಾ ಇಲ್ವಲ್ಲ? ರೂಮಲ್ಲಿ ಓದ್ಕಂತಾವ್ಳೆ, ಕರಿತೀನಿ. ಅವ್ರು ನೋಡಕ್ ಬಂದಿರೋದು ಪ್ರೇಮನಲ್ವೇ? ಮತ್ತೆ ನಮ್ ಗೌರಿನ ಮೊನ್ನೆ ದೇವಸ್ಥಾನದಲ್ಲಿ ನಿಮ್ ಹಿರಿಯ ಮಗಳು ಗೌರಿ ನೋಡಿದ ಕ್ಷಣ ಇಷ್ಟಪಟ್ರು, ಸಂಬಂಧ ಬೆಳೆಸೋಣ ಅಂತ ಬಂದಿದ್ದಾರೆ. ನನ್ ಮಗಳಿಗೆ ಗಂಡ್ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ನನ್ ಸೌತಿ ಮಗಳಿಗೆ ಸಂಬಂಧ ಕುದ್ರ
ಕೆಲಸಕ್ಕೆ ಬಂದಿದ್ಯಾ ನಡ ನಾವೀಗಲೇ ಮದುವೆ ಮಾಡಕ್ಕಿಲ್ಲ ಎತ್ತು ನಿನ್ ಕಂತೆ ಲೇ ಪಾರು ಅವಳು ನಿನ್ನ ಮಗಳಿಗಿಂತೂ 2 ವರ್ಷ ದೊಡ್ಡವಳು ನಿನ್ನ ಮಗಳು ಮಾತ್ರ ಮದುವೆಗೆ ರೆಡಿ ಆಗಿದ್ದಾಳೆ ಅಂತೀಯಲ್ಲ ಪಾಪ ಅವಳ ತಲೆ ಮೇಲೆ ಯಾಕೆ ಕಲ್ಲಾಕ್ತಿ ನೀನು ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಲೇ ಗೌರಿ ನನ್ನ ಹಿರೇ ಮಗಳು ಅವಳು ಯಾರ ಜೊತೆ ಯಾವಾಗ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಡಯ್ಯ ಯಾವಾಳ ಬೇಡ ಅಂತಾಳೆ ಆದ್ರೆ ವರದಕ್ಷಿಣೆ ವರೋಪಚಾರ ಮದುವೆ ಅಂತ ಸಾಲ ಮಾಡಿ ನನ್ನ ತಲೆ ಮೇಲೆ ಏನಾದರೂ ಚಪ್ಪಡಿ ಕಲ್ಲು ಎಳೆದೆ ಮದುವೆ ಮಂಟಪದಲ್ಲಿ ನಾನು ನನ್ನ ಮಗಳು ನೇಣ ಹಾಕೊಂಡು ಸಾಯ್ತೀವಿ ಉಸಾರ್ ಅಯ್ಯಯ್ಯೋ ಸಾಲ ಮಾಡಿ ಮದುವೆ ಮಾಡಿದ್ರಾ ನಿಮ್ಮ ತಕರಾರು ಒಂದು ನಯಾ ಪೈಸೆ ವರದಕ್ಷಿಣೆ ವರೋಪಚಾರ ಏನು ಇಲ್ಲದೆ ಸರಳವಾಗಿ ದೇವಸ್ಥಾನದಾಗೆ ನಿಮ್ಮ ಮಗಳ ದಾರೆ ಎರೆದು ಕೊಟ್ಬಿಡಿ ಅದೃಷ್ಟ ಬೀಗರು ಒಂದು ನಯಾ ಪೈಸ ವರದಕ್ಷಿಣೆ ತಗೊಳ್ಳಿಲ್ಲ ಅಂತ ಜಂಬ ಮಾಡ್ತಾ ಇದಾರೆ ನಮ್ಮ ಗೌರಿ ಅಷ್ಟೈಶ್ವರದ ಲಕ್ಷ್ಮಿ ಬೀಗರೆ ನನ್ನ ಮಗಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅವಳು ಇನ್ನೂ ಚಿಕ್ಕವಳು ಅವಳು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ನಿಮ್ಮ ಮಡ್ಲಲ್ಲಿ ಹಾಕ್ಕೊಳ್ಳಿ ನೀವೇನು ಭಯ ಪಡಬೇಡಿ ನಿಮ್ಮ ಮಗಳನ್ನ ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತೀವಿ ನಮಗೆ ತಾನೇ ಇನ್ಯಾರಿದ್ದಾರೆ ಸೊಸೆ ಮಗಳು ಎಲ್ಲ ಅವಳೆ ಅಲ್ವೇನು ಹೌದಮ್ಮ ಅಲ್ಲಿಗೆ ಹೋದ್ಮೇಲೆ ನಮ್ಮನ್ನು ಮರಿಬೇಡ ಗೌರಿ ನಾವು ಇಲ್ಲಿ ಬರ್ತೀವಿ ನಡೆಯುತ್ತ ಬಾ ಚಿಕ್ಕಮ್ಮ ಹೋಗ್ಬಿಟ್ ಬರ್ತೀನಿ ಮತ್ತ್ಯಾಕೆ ಬರ್ತೀಯಾ ಹೇಗಿದ್ರು ನಿಮ್ಮಪ್ಪ ನಿನ್ನ ಕುಬೇರ ನಂಶ ಕೊಟ್ಟಿದಾರಲ್ಲ ಅಲ್ಲೇ ಬಿದ್ದಿರು ಗಂಡನ ಮನೆ ಅರಮನೆ ಆದ್ರೂ ತೌರ್ ಮನೆ ಸ್ವರ್ಗ ಚಿಕ್ಕಮ್ಮ ಎಷ್ಟೇ ಆದ್ರೂ ನಾನು ನಿನ್ನ ಮಲ್ತಾಯಿ ನೀವು ನನ್ನ ಮಲಮಗಳು ಅನ್ಕೊಂಡಿರಬಹುದು ಆದ್ರೆ ನಾನು ನಿಮ್ಮನ್ನ ಮಲ್ತಾಯಿ ಅನ್ಕೊಂಡಿಲ್ಲ ಎಳೆ ವಯಸ್ಸಿನಿಂದನೂ ನನ್ನ ಸಾಕಿದಿರಾ ತುತ್ತುಕೊಟ್ಟು ಬೆಳೆಸಿದಿರಾ ನನಗೆ ಒಳ್ಳೆ ಗಂಡ ಸಿಕ್ಕಿರೋದು ನಿಮ್ಮ ಆಶೀರ್ವಾದದಿಂದನೇ ಮಮ್ಮಿ ರೈಲ್ ಹತ್ತಿಸ್ತಾ ಇದ್ದಾಳೆ ಬಿದ್ಬಿಟ್ಟು ಏನಾದ್ರೂ ಕೊಟ್ಬಿಡ್ತೀಯಾ ಅಂತ ಕೊಟ್ಬಿಡಕ್ಕೆ ಇವರಪ್ಪ ತನ್ನ ಗುಡ್ಡೆ ಹಾಕವನೆ ಮಮ್ಮಿ ಅಪ್ಪ ಮಡ್ಲಕ್ಕೆ ತುಂಬುವಾಗ ಚಿನ್ನ ಬೆಳ್ಳಿ ಹಾಕಿದರೋ ಏನೋ ತಾಯಿ ಎದೆ ಹಾಲು ತಾಯಿ ಪ್ರೀತಿ ಕಾವೇರಿ ನೀರಿನಷ್ಟೇ ಪರಿಶುದ್ಧ ಮನೆ ಮಗಳ ಮೇಲೆ ತೌರ್ ಮನೆಯಲ್ಲಿ ಅನುಮಾನ ಬರಬಾರ್ದು ಬಂದ್ಮೇಲೆ ಅದನ್ನ ಹೊತ್ಕೊಂಡು ಹೋಗಬಾರ್ದು ಚಿನ್ನ ಒಡವೆ ಇದ್ಯಾವುದು ಶಾಶ್ವತವಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ನನ್ನ ತಂದೆ ಪ್ರೀತಿನ ನನ್ನ ಮನಸ್ಸು ತುಂಬಿಕೊಂಡು ಹೋಗ್ತಾ ಇದ್ದೀನಿ ಬರೀ ಮಡ್ಲಲ್ಲಿ ಹೋದ್ರೆ ತವ್ರಿಗೆ ಒಳ್ಳೇದಾಗಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ ಅದಕ್ಕೆ ನನ್ನ ತಾಯಿನ ಮಡ್ಲಕ್ಕೆ ತುಂಬ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ನಿಮ್ಮ ಅಮ್ಮನ ಫೋಟೋನಾ ಹೋಗೆ ಆ ಗೋಡೆಗೆ ತಗ್ಲಾಕಿರೋ ಇವ್ರ ಅಮ್ಮನ ಫೋಟೋನಾ ತಂದು ಬಿಸಾಕು ಇವ್ರ ಅಪ್ಪ ಅಚ್ಚೋ 2 ಬೂದ್ಗಡಿನಾದ್ರೂ ಮೇಗುತ್ತೆ ಗೌರಿ ಗೌರಿ ಏನು ಯೋಚನೆ ಮಾಡ್ತಾ ಇದೀಯಾ ರೀ ಮದುವೆ ಆದ್ಮೇಲೆ ತೌರ್ ಮನೆಯಿಂದ ಅವ್ರ ಅಂತಸ್ತಕ್ಕೆ ತಕ್ಕಂತೆ ತೌರ್ ಮನೆ ಬಳುವಳಿ ಅಂತ ಹೊರಸ್ ಕಳಿಸೋದು ತೌರ್ ಮನೆ ಸಂಪ್ರದಾಯ ನಾನು ಉಟ್ಟು ಬಟ್ಟೆಲಿ ನೀವು ಕಟ್ಟಿದ ತಾಳಿ ನೀವು ಕೊಟ್ಟು ಒಡವೆನ ನಾನು ಹಾಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ ನಿಮ್ಮ ಗೌರವಕ್ಕೇನಾದ್ರೂ ಕಮ್ಮಿ ಆಯ್ತಾ ಅಯ್ಯೋ ಹುಚ್ಚಿ ಗಂಡ ಹೆಂಡತಿ ಸಂಬಂಧ ವ್ಯಾಪಾರ ಅಲ್ಲ
ವರದಕ್ಷಿಣೆ ವರೋಪಚಾರ ಬಳವಳಿಯಲ್ಲ ಸಂಪ್ರದಾಯನೆ ಹೊರತು ಪ್ರೀತಿನ ಬೆಳೆಸಲ್ಲ. ಒಬ್ಬಳು ಹೆಣ್ಣು ಮದುವೆ ಆದ್ಮೇಲೆ ತನ್ನ ಹೆತ್ತವರನ್ನ ಒಡಹುಟ್ಟಿದವ್ರನ್ನ ಮರೆತು ಬರೇ ಮೂರೇ ಮೂರು ಗಂಟೆಗೆ ಬೆಲೆ ಕೊಟ್ಟು ಗಂಡನ ಮನೆ ಕಾಲಿಡ್ತಾಳೆ. ಅಂಥವಳ ಹತ್ರ ಪ್ರೀತಿ ಅಲ್ಲದೆ ಬೇರೇನು ಎದುರು ನೋಡಬಾರ್ದು. ಗೌರಿ, ನೀನು ನಮ್ಮ ವಂಶ ಬೆಳೆಸೋ ಕಲ್ಪವೃಕ್ಷ ಕಣೆ, ಕಲ್ಪವೃಕ್ಷ. ನಿಮ್ಮಂಥ ಗಂಡ ಸಿಕ್ಕಿದ್ದು ನನ್ನ ಪುಣ್ಯ ರೀ. ನನಗೊಂದು ಆಸೆ, ನನಗೆ ನನ್ನ ತಾಯಿನ ನೋಡದೆ ಇರೋಕ್ಕಾಗಲ್ಲ. ಅದಕ್ಕೆ ನನ್ನ ತಾಯಿ ಫೋಟೋ ತಗೊಂಡು ಬಂದಿದ್ದೀನಿ. ನಿಮ್ಮ ಅಭ್ಯಂತರ ಏನೂ ಇಲ್ಲದೆ ಹೋದ್ರೆ ಅರೆ ಹೆಣ್ಣು ಕೊಟ್ಟವ್ರನ್ನ ಕಣ್ ಕೊಟ್ಟವ್ರಿಗೆ ಸಮ ಅಂತಾರೆ. ಏನು ಅಂದ್ರೆ ಗಂಡ ತೋರಿಸೋ ಪ್ರೀತಿನೇ ಹೆಂಡತಿಗೆ ಆಸರೆ. ಈಗ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿನಗೆ ಸಂತೋಷ ಆಗಿದೆ, ತುಂಬಾ ಸಂತೋಷ. ಬಟ್ ಗಂಡನ ಸಂತೋಷ ಪಡಿಸ್ಬೇಕಲ್ವಾ? ಅರೆ, ಅಮ್ಮವ್ರಿಗೆ ಏನು ಅರ್ಥನೇ ಆಗಿಲ್ವಾ? ವರ್ಷ ತುಂಬದ್ರೊಳಗಡೆ ನನ್ನನ್ನ ಡ್ಯಾಡಿ ಮಾಡ್ಬೇಕು. ಅರೆ, ಹೀಗೆ ನಾಚ್ಕೊಂಡ್ಬಿಟ್ರೆ ನಾನು ಡ್ಯಾಡಿ ಆಗ್ಬಿಡ್ತೀನ? ಎಲ್ಲೋದ್ ಇವಳು? ಒತ್ತಾರನೇ ಆಸ್ಕೆ ಮೇಲೆ ಕಾಫಿ ತಂದು ಕೊಡ್ತಿದ್ಲು, ಇವತ್ ಇಷ್ಟತ್ತಾದ್ರೂ ಕಾಫಿ ತಂದು ಕೊಟ್ಟಿಲ್ಲಲ್ಲ ಇವಳು. ಅಯ್ಯೋ 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 ಅಯ್ಯೋ, ಹಟ್ಟಿ ಗುಡ್ಸಿಲ್ಲ, ಬಾಳೆ ನೀರ್ ಹಾಕಿಲ್ಲ, ರಂಗೋಲೆ ಬಿಟ್ಟಿಲ್ಲ, ಇನ್ನು ದನಕ್ ಮೇವಾಕಿಲ್ಲ. ಲೇ, ಎಲ್ಲೋದೆ? ಎಲ್ಲ ಹಾಳಾಗೋದೆ? ಯಾರನೇ ಹಂಗ್ ಬೈತಾ ಇದೀಯಾ? ಇದಾಳಲ್ಲ ನಿನ್ ಮುದ್ದಿನ ಮಗಳು, ಅವಳೆ ಅದಕ್ಕೆಯ ತನಕ್ತಾ ಇದೀಯಾ? ಅಲ್ವೇ, ಅವಳು ಗಂಡನ ಮನೆಗೆ ಹೋದ್ರು ನೀನ್ ಇಲ್ಲಿ ಗಂಟೆ ಬಾರಿಸೋ ತಪ್ಪಲಿಲ್ವಲ್ಲ. 18 ವರ್ಷದಿಂದ ಒಂದೇ ಸಮನೆ ಅವಳು ಗೋಳು ಹೇಳ್ಕೊಂಡೆ, ಇನ್ನ ಮೇಲೆ ಗೊತ್ತಾಗುತ್ತೆ ನೀನು ಬೇಳೆ ಕಾಳು. ಬೇಗ ಬನ್ನಿ, ಬೇಗ ಬನ್ನಿ. ಆಹಾ, ಇದಲ್ವಾ ಸ್ವರ್ಗ. ಬೇಕು ಅಂದಾಗ ಕರೆಂಟ್ ಬರಲ್ಲ, ಕೊಳೆಯಲ್ಲಿ ನೀರು ಬರಲ್ಲ, ಕರೆದಾಗ ಆಟೋ ಬರಲ್ಲ, ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ. ಇದು ಮಾತ್ರ ಕರೀದೆ ಹೋದ್ರು ಆಟೋಮೆಟಿಕ್. ನೀರಲ್ಲಿ ಸರಿ ಮಾಡಿಸಿ ಅಂದ್ರೆ ನನ್ ಮಾತೇ ಕೇಳಲ್ಲ, ಸ್ನಾನಕ್ಕೂ ಗ್ಯಾಸ್ ಅಲ್ಲೇ ಕಾಯಿಸ್ಬೇಕು, ಎಲ್ಲ ನನ್ ಕರ್ಮ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಎಲ್ಲ. ಏನಪ್ಪ ಇದು? ಅರ್ಜೆಂಟ್ ಅಲ್ಲಿ ನೀರ್ ತರದೆ ಮರ್ತ್ಬಿಟ್ನೆ. ಈ ಗೆಟ್ಟಪ್ಪಲ್ಲಿ ನೀರ್ ಕೇಳಿದ್ರೆ ಅಯ್ಯ ಚಿಚಿತು. ರೀ, ಅದೆಷ್ಟತ್ರಿ ಗಬ್ಬು, ಬೇಗ ಬಂದು ಸ್ನಾನ ಮಾಡಿ. ವಾಟರ್ ನೀರ್ ತಂದಿಟ್ಟು ನಿನಗ್ ನಾನೇ ಶತ್ರು ಆಗ್ಬಿಟ್ಟಲ್ಲೋ, ನೀನ್ ಅದನ್ನ ನೋಡ್ಕೊಂಡು ತಗೊಂಡ್ ಹೋಗ್ಬಾರ್ದ? ಅಯ್ಯೋ, ಎಲ್ಲ ಕಡೆ ನೋಡ್ಕೊಂಡ್ ಹೋಗೋದು. ನೀರ್ ಇಲ್ದಾರ ಅರ್ಜೆಂಟಲ್ಲಿ ಫುಲ್ ಹೊಡ್ಕೊಂಬಿಟ್ಟೆ, ಟೋಟಲ್ ಬೇಸನ್ ಬರ್ನೇ ಆಗೋಗ್ಬಿಟ್ಟಿದೆ. ಗಾಳಿ, ಅಯ್ಯೋ ಗಾಳಿ, ಗಾಳಿ ಕರೆಂಟ್ ಬೇರೆ ಹೋಯ್ತು. ಕರೆಂಟ? ಅಯ್ಯೋ, ಈ ನನ್ ಮಗಂದು ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಉರಿ ಕರೆಂಟ್ ಹೋಗ್ಲಿಲ್ಲ, ಓ ಮುಟ್ಟಾಳ, ನಾನೇ ಫ್ಯೂಸ್ ತೆಗೆದೆ. ನನ್ ತಮ್ಮ ಉರಿ ಉರಿ ಅಂತ ಸಾಯ್ತಾ ಇದ್ರೆ ನೀವ್ ಯಾಕೆ ಫ್ಯೂಸ್ ತೆಗೆದ್ರಿ? ಆಹಾ, ಏನ್ ನಿನ್ ತಮ್ಮ ಎಸಿ ಡಿಸಿ ಐಜಿಪಿ ಐಪಿಎಸ್ ಲಾಯರ್? ಆಹಾ, ಊಟ ಹಾಕೋದೆ ದಂಡ, ದಂಡ ಪಿಂಡು ನನ್ನ ಮಗ. ಲೇ, ಇವನ್ ಏನಾರ ನೆಗದ್ ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯಪ್ಪ, ಬೇರೆ ಫ್ಯೂಸ್ ತಗೊಂಡ್ ಹೋಗ್ಬಿಟ್ರು. ಗುಂಡ, ನಿನಗೆ ನೀರಿನ ಗಂಡ ಇದೆ, ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತೀಯ, ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ ಗಂಡ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ,
ಕಕ್ಕಾ ತೊಳಿಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಲಿಲ್ಲ. ಶಿಶು 7 ಗಂಟೆ ಆಗೋಯ್ತು. ಇಷ್ಟು ಬಗೆ ಏನ್ ಮಾಡ್ತೀಯ? ಲೇಟ್ ಆಯ್ತು ಬಿಡ್ರಿ, ರಾತ್ರಿ ಪೂರ್ತಿ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಅತ್ತೆ ಮಾವಂಗ್ ಕಾಫಿ ಕೊಡ್ಬೇಕು, ಮನೆ ಮುಂದೆ ಕಸ ಗುಡಿಸಿಲ್ಲ, ರಂಗೋಲಿ ಹಾಕಿಲ್ಲ. ಅತ್ತೆ ಏನ್ ಅನ್ಕೋತಾರೋ ಏನೋ ಬಿಡ್ರಿ. ಶಿವು ಶಿಶು ಅತ್ತೆ ಬಂದ್ಬಿಟ್ರು. ಬೇರೆ ಅತ್ತೆ ಹೇಳದ್ ಲೇಟ್ ಆಯ್ತು. ಪರವಾಗಿಲ್ಲ ಬಿಡು, ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ. ತಗೋ ನೀವಿಬ್ರು ಕಾಫಿ ಕುಡೀರಿ. ನಿಮ್ ಜೊತೆ ಕೆಲ್ಸ? ನನ್ ಜೊತೆ ಕೆಲ್ಸ ಮಾಡೋದಿದ್ದೇ ಇರುತ್ತೆ. ಹೊಸದಾಗ ಮದ್ವೆ ಆಗಿ ಬಂದಿದ್ಯಾ, ಇನ್ ಸ್ವಲ್ಪ ಹೊತ್ತು ಮಲ್ಕೋ. ಇನ್ಯಾಕ್ ತಡ? ಮಮ್ಮಿನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ. ಯಾಕ್ ಗೌರಿ, ಏನಾಯ್ತು? ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ನನ್ ತಾಯಿ ಪ್ರೀತಿ ನೋಡ್ತಾ ಇದ್ದೀನ್ರಿ. ಇದೇ ರೀತಿ ಪ್ರೀತಿನ ಜೀವನ ಪೂರ್ತಿ ನೋಡ್ತೀಯ. ನೀವೇ ಪುಣ್ಯವಂತರು, ಎಷ್ಟು ಒಳ್ಳೆ ತಾಯಿನ ಪಡೆದಿದ್ದೀರಾ. ಹೌದು ಗೌರಿ, ನಮ್ಮಮ್ಮ ದೇವತೆ, ಅವಳು ಯಾರ ಮನಸ್ಸನ್ನು ನೋಯಿಸ್ತಾಳಲ್ಲ, ಅದಕ್ಕೆ ನಮ್ಮಮ್ಮ ಅಂದ್ರೆ ನನ್ಗೆ ಪಂಚಪ್ರಾಣ. ಅವಳಿಗೆ ಏನಾದ್ ನೋವಾದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇಂಥ ಅತ್ತೆ, ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ಪುಣ್ಯ ರೀ. ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋ ಮಾತು ಸತ್ಯ. ನನ್ ಜೀವನದಲ್ಲಿ ನಾನೇನ್ ಕಳ್ಕೊಂಡಿದ್ನೋ ಆ ಪ್ರೀತಿನ ಇಲ್ಲಿ ಪಡಿತಾ ಇದ್ದೀನಿ. ಗೌರಿ ಇದೇನಿದು ಹೊತ್ತಿಗೆ ಸರಿ ಬುತ್ತಿ ಬಂದ್ಬಿಟ್ಟಿದೆ, ಇವತ್ತೇನು ಮಳೆ ಗಿಳ ಬರಂಗೋಯ್ತು? ಏನ್ ಸಮಾಚಾರ? ಯಾಕಮ್ಮ ಯಾಕಮ್ಮ ರೀ ವಾಂತಿ ಮಾಡ್ಕೊತಾ ಇದೀಯಾ? ನೀನ್ ಯಾಕಮ್ಮ ಈ ಬಿಸಿಲಲ್ಲಿ ಬರೋದಕ್ಕೋದೆ? ತಣ್ಣಗೆ ಮನೇಲಿ ಇರೋದು ಬಿಟ್ಟು. ಅದು ಅದು ಅವಳು ಬಿಸಿಲಿಗೆ ವಾಂತಿ ಮಾಡ್ಕೊತಿಲ್ಲ. ಮತ್ತೆ ಯಾಕೆ 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 ಹೇಳ್ತಾ ಇದೀಯಾ? ಅಯ್ಯೋ ರಾಮ, ಅದೇನ್ ಹೇಳೆ? ಅದೇನ್ ಹೇಳ್ಬಿಟ್ಟಾದ್ರು ಅವಳು, ಇಲ್ಲ ಹತ್ ಬಿಟ್ಟಾದ್ರು ಹೇಳು. ಇವಳು ನಮ್ಮ ಮಾನ ಮರ್ಯಾದಿಲ್ಲ ತೆಗೆದ್ ಬಿಟ್ಲು. ಕಾಲೇಜಲ್ಲಿ ಅವನ ಯಾವನ ನಾಗರಾಜ ಅಂತ ಅವನಂತೆ, ಅವನ ಪ್ರೀತಿ ಮಾಡ್ತಾಳಂತೆ. ಈಗ ಇವಳಿಗೆ 3 ತಿಂಗಳಾಗೈತೆ. ನಂಗೆ ಗೊತ್ತಿತ್ತು, ನಿನ್ನ ಮಗಳನ್ನ ಯಾವಾಗ ಮನೆ ಬಿಟ್ಟು ಕಾಲೇಜಿಗೆ ಕಳಿಸಿದ್ಯೋ ಅವಳು ಹಿಂಗೆ ಮಾಡ್ಕೊಂಡ್ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಒಂದು ಕೆಲಸ ಮಾಡು, ತಮಟೆ ತಗೊಂಡು ಊರೆಲ್ಲ ಸಾರ್ಕೊಂಬ, ನನ್ನ ಮಗಳು ಕಳ್ಳಬಸರಾಗವಳೆ, ನನ್ನ ಮಗಳು ಕಳ್ಳಬಸರಾಗವಳೆ ಅಂತ. ಏನಿಂಗ್ ಮಾತಾಡ್ತಿಲ್ಲ ನೀನು? ಆಗಿದ್ದಾಗೋಯ್ತು, ಈಗ ಏನ್ ಮಾಡಕ್ಕೈತದೆ? ಬಾ ಹುಡುಗನ ಮನೆಗೆ ಹೋಗಿ ಮಾತಾಡಿ, ಈ ಮೂದೇವಿನ ಅವನಿಗೆ ಕಟ್ಟಣ. ನಾನ್ಯಾಕೆ ಬರ್ಲಿ? ನೀನುಂಟು ನಿನ್ ಮಗಳುಂಟು, ಹೋಗಿ ನೀನೆ ಅವನ ಕಾಲು ಹಿಡ್ಕೋ, ನಾನು ಬರಲ್ಲ. ಏನಿಂಗ್ ಮಾತಾಡ್ತೀಯ ನೀನು? ಇವ್ಳು ನಿನ್ ಮಗಳಲ್ವಾ? ಮರ್ಯಾದೆ ಹೋಗೋದ್ ನಾನು ದೊಡ್ಡದೇ ಅಲ್ಲ, ನಿಂದುವೆ. ಊರ ತಲೆ ಎತ್ಕೊಂಡು ಹೆಂಗ್ ತಿರ್ಗಾಡ್ತೀಯ ನೀನು? ಮರ್ಯಾದೆ ಹೋದ್ಮೇಲೆ ತಲೆ ಎತ್ಕೊಂಡು ಯಾಕೆ ತಿರ್ಗಾಡ್ತೀಯ? ಹೋಗಿ ನೇಣ್ ಹಾಕೊಂಡು ಸಾಯಿ. ನೀ ಬರ್ಲಿಲ್ಲ ಅಂದ್ರೆ ನಾನು ಹಂಗೆ ಮಾಡೋದು. ಏನಂದೆ? ಸಾಯ್ತೀನಿ. ಹಿಂದೆ ಕಾವೇರಿ ನದಿಲಿ ನೀರ್ ಜೋರಾಗಿ ಹರಿತಾ ಇದೆ, ಹೋಗಿ ಬಿದ್ದು ಸಾಯಿ. ನಾನಂತೂ ಬರಲ್ಲ. ನನ್ ಮಾತ್ ಕೇಳಯ್ಯ, ನಿಂತ್ಕೊಳಯ್ಯ. ಮಮ್ಮಿ ಮಮ್ಮಿ ಅಂತೆ, ಮಮ್ಮಿ ಮಾಡಿದಾರೆ ಮಾಡಿ ಮಮ್ಮಿ ತಿಮ್ಮಿ. ನಾನು ಏನಪ್ಪ ಮಾಡಲಿದ್ದೇವ್ರೇ? ಗೌರಿ ಒಬ್ಳೆ ಮನೇಲಿ ಇರ್ತಾಳೆ, ಅವಳನ್ನ ಜೊತೆಲಿ ಕರ್ಕೊಂಡು ಹೋಗೋಣವಾ? ಥೂ, ನಿನ್ನ ಬುದ್ಧಿ ಆಯ್ತಾ ನಿಂಗೆ? ನಾವು ಹೋಯ್ತಾ ಇರೋದು ಮೊದಲಾಗಲ್ಲ ತಿತಿಗೆ. ನಮ್ಗೇನೋ ದೂರ ಸಂಬಂಧ, ಹೋಗದೆ ಇದ್ರೆ ಏನಾರು ಅನ್ಕೋತಾರೆ. ನಂಗ್ ಕಾರ್ ಬಿಡಕ್ ಬರಂಗಿದ್ರೆ ಇವ್ರು ಕರ್ಕೊಂಡು ಹೋಯ್ತಾರಿಲ್ಲ. ಪರವಾಗಿಲ್ಲ ಮಾವ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೇಲೇ ಇರ್ತೀನಿ. ಹ್ಞೂ ಆಯ್ತವ. ಏಯ್ ನಡಿ ಒಳಗೆ. ಬೇರ್ನತ್ತು ನಡಿಲ. ಚಿಕ್ಕಮ್ಮ
ಮಾತನಾಡಿ. ಪ್ರೇಮ ಹೇಗಿದ್ಯಮ್ಮ? ಚಿಕ್ಕಮ್ಮ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಚಿಕ್ಕಮ್ಮ ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನೀವ್ ಅತ್ರೆ ನನ್ಗೂ ಅಳು ಬರುತ್ತೆ. ಯಾಕೆ ಚಿಕ್ಕಮ್ಮ ಅಳ್ತಿದ್ದೀರಾ ಹೇಳಿ? ಏನ್ ಹೇಳಿ, ಎಲ್ಲ ನನ್ನ ಕರ್ಮ. ನಿನ್ ಹೊಟ್ಟೆ ಉರಿಸಿದಕ್ಕೆ ಆ ದೇವ ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಶಿಕ್ಷೆನಾ? ಹೌದಮ್ಮ, ಈ ಮನೆಯಾಳಿ ಪಸರಿಯಾಗಿ ಬಂದು ಕೂತವಳೆ. ಪ್ರೇಮ ಅಮ್ಮ ಹೇಳ್ತಿರೋ ನಿಜನ? ಅಕ್ಕ ನಾನು ತಪ್ಪು ಮಾಡ್ಬಿಟ್ಟೆ, ಅಕ್ಕ ನಾನು ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಯಾರೇ ಅವನು? ನಮ್ ಕಾಲೇಜ್ ಅವನೇ ಅಕ್ಕ, ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ಪ್ರೀತಿ ಮನ್ಸಲ್ಲಿ ಮಾತಲ್ಲಿರ್ಬೇಕು ಕಣೆ, ಮೈ ಒಪ್ಸೋವರೆಗೂ ಬರಬಾರ್ದು. ಅಪ್ಪ ಮರ್ಯಾದೆಗೆ ಹೆದರ್ಕೊಂಡು ಬದುಕ್ತಿರೋರು, ಅವ್ರ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅದಕ್ಕೆ ನಿಮ್ಮಪ್ಪ ನೀ ನನ್ ಮಗಳೇ ಅಲ್ಲ, ಎಲ್ಲರೂ ಹೋಗಿ ಸಾಯಿ ಅನ್ಬಿಟ್ರು. ನನ್ ಮಗಳೇ ಸತ್ಮೇಲೆ ನಾನ್ ಬದುಕಿರಕ್ಕಾಗತ್ತ? ಅದಕ್ಕೆ ನಾವಿಬ್ರು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಎಷ್ಟೇ ಆಗ್ಲಿ, ನೀನು ನಮ್ಮನೆ ಹಿರಿ ಮಗಳು, ನಿನ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬೇಡ ಚಿಕ್ಕಮ್ಮ, ಅಪ್ಪ ಏನೋ ಕೋಪದಲ್ಲಿ ಹಾಗಂದಿದ್ದಾರೆ. ದಯವಿಟ್ಟು ದುಡುಕ್ಬೇಡಿ, ಅಪ್ಪನ ಹತ್ರ ನಾನ್ ಹೇಳ್ತೀನಿ, ನನ್ ತಂಗಿ ಏನು ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ದಾಳೆ ಅಂತ. ಆ ಹುಡ್ಗನ ಹತ್ರ ಹೋಗಿ ಮಾತಾಡಿದ್ರೆ ಅವನ್ ಖಂಡಿತ ಈ ಮದ್ವೆಗೆ ಒಪ್ಕೋತಾನೆ. ಅವನು ಒಪ್ತಾನೋ ಬಿಡ್ತಾನೋ, ಆದ್ರೆ ನಿಮ್ಮಪ್ಪ ಮಾತ್ರ ಅವನ ಹತ್ರ ಬರಕ್ಕೆ ಖಂಡಿತ ಒಪ್ಪಲ್ಲ. ಗೌರಿ ನೀನ್ ದೊಡ್ಡ ಮನ್ಸ್ ಮಾಡಿ ನಮ್ ಜೊತೆ ಬಂದ್ರೆ ನಾವೇ ಹೋಗಿ ಅವನ ಹತ್ರ ಮಾತಾಡೋಣ. ಇದ್ರಲ್ಲಿ ದೊಡ್ಡ ಮನ್ಸ್ ಏನಿದೆ ಚಿಕ್ಕಮ್ಮ? ನನ್ ತಂಗಿ ಕಷ್ಟ ನನ್ ಕಷ್ಟ ಅಲ್ವಾ? ಸಾಯಂಕಾಲ ನಮ್ ಮನೆಯವ್ರು ಬಂದ್ಬಿಡ್ತಾರೆ, ನಾಳೆನೆ ಹೋಗೋಣ. ಇಲ್ಲ ಅಕ್ಕ, ಹೋಗೋದಾದ್ರೆ ಇವತ್ತೇ ಹೋಗ್ಬೇಕು. ಅವನು 3 ಗಂಟೆಗೆ ಕೆಲ್ಸ ಹುಡ್ಕೊಂಡು ಬಾಂಬೆಗೆ ಹೋಗ್ತಿದ್ದಾನೆ, ಮತ್ತೆ ಬರೋಕೆ 1 ವರ್ಷ ಆಗುತ್ತಂತೆ. ಅಷ್ಟೊತ್ತಿಗೆ ಹೊಟ್ಟೆಲಿರೋ ಮಗು ಕಂಕ್ಳಿಗೆ ಬರುತ್ತೆ. ಊರಿನ ಜನ ಎಲ್ಲ ಈ ಮಗುವಿನ ತಂದೆ ಯಾರು, ಮಗುವಿನ ತಂದೆ ಯಾರು ಅಂತ ನಮ್ಮಕ್ಕೆ ಕ್ಯಾಕಸ್ ಹೋಗಿದ್ದಾರೆ. ಹಾಗೆಲ್ಲ ಅನ್ಸ್ಕೊಳ್ಳೋದ್ ಬದ್ಲು ನಾವೀಗ್ಲೇ ಸಾಯೋದ್ ಮೇಲು. ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ, ನಾನು ಈಗ್ಲೇ ಬರ್ತೀನಿ, ನಡೀರಿ ಹೋಗೋಣ. ಹಾಯ್ ಪ್ರೇಮ. ಇವರೆಲ್ಲ ಯಾರು? ನಮ್ಮಮ್ಮ ನಮ್ಮಕ್ಕ. ಓ, ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ ಅಂತ ಸೆಂಡ್ ಆಫ್ ಮಾಡೋದಕ್ಕೆ ಕರ್ಕೊಂಬಂದ್ಯಾ? ಏಯ್ ಮರ್ಯಾದಿಂದ ನನ್ನ ಮಗಳನ್ನ ಮದುವೆ ಮಾಡ್ಕೊ, ಇಲ್ಲ ಅಂದ್ರೆ ನಿನ್ ಸಿಗದು ತೋರಣ ಕಟ್ಬಿಡ್ತೀನಿ. ಚಿಕ್ಕಮ್ಮ ಹಾಗೆಲ್ಲ ಮಾತಾಡ್ಬೇಡಿ. ನೀನ್ ಸುಮ್ನೆ ಇರಮ್ಮ ಅಲ್ವೋ, ಪ್ರೀತಿ ಪ್ರೇಮ ಅಂತ ನನ್ನ ಮಗಳನ್ನ ಬಸರಿ ಮಾಡ್ಬಿಟ್ಟು ಈಗ ಊರ್ ಬಿಟ್ಟು ಹೋಗ್ತಾ ಇದೀಯ ನೀನು? ಊರ್ ಬಿಡೋದೇನು, ಕೆಲ್ಸಕ್ಕೋಸ್ಕರ ದೇಶಾನು ಬಿಡ್ಬೇಕಾಗುತ್ತೆ. ನೀನೇನೋ ಬಿಡ್ತೀಯಾ, ಆದ್ರೆ ನನ್ನ ಮಗಳ ಗತಿ ಏನು? ಅಯ್ಯೋ ನಿಮ್ಮ ಮಗಳ ವಿಷಯ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಹೊಟ್ಟೆ ಪಾಡೇನು? ಓದಿದ್ದೀನಿ, ಕೆಲ್ಸ ಇಲ್ಲ ಅಂತ ಏನ್ ಫುಟ್ಪಾತ್ ಮೇಲೆ ಭಿಕ್ಷೆ ಬಿಡಕ್ಕಾಗತ್ತಾ? ಗಂಡ್ಸ ಹುಟ್ಟದ ಮೇಲೆ ದುಡಿಬೇಕು ಅಂದ್ರೆ ಕೆಲಸ ಮಾಡ್ಬೇಕು. ಕೊಟ್ಟ ನಿನ್ನ ಕೆಲ್ಸ ಯಾವಾಗ ಸಿಗುತ್ತೋ ಏನು, ಅಲ್ಲಿವರೆಗೂ ಹೊಟ್ಟೆಲಿರೋ ಮಗು ಹಾಗೆ ಇರುತ್ತಾ? ಊರಿನ ಜನಕ್ಕೆಲ್ಲ ಏನಂತ ಉತ್ತರ ಹೇಳೋದು? ಎಕ್ಸ್ಕ್ಯೂಸ್ ಮೀ, ಗಂಡಸು ಮುಳ್ಳಿದ್ದ ಹಾಗೆ ಚುಚ್ಚೋದು ಅದ್ರ ಗುಣ, ಚುಚ್ಚದೇ ಇರೋ ಹಾಗೆ ನೋಡ್ಕೋಬೇಕಾಗಿರೋದು ಹೆಣ್ಣಿನ ಜವಾಬ್ದಾರಿ. ಬಸ್ ರಾಗ್ದಂಗ್ ನಿಮ್ ಮಗಳು ನೋಡ್ಕೋಬೇಕಾಗಿತ್ತು. ಹಾಗಾದ್ರೆ ನೀವ್ ನನ್ನ ತಂಗಿನ ಪ್ರೀತಿ ಸುಳ್ಳ? ನೋಡ್ರಿ ನನ್ನ ಪರ್ಸನಾಲಿಟಿ ನೋಡಿ ನಿಮ್ಮ ತಂಗಿ ನನ್ಗೆ ಲೈನ್ ಹಾಕ್ಬಿಟ್ರು. ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ನಾನು ಶ್ರೀಮಂತನ ಮಗ ಅಂತ ಅನ್ಕೊಂಡ್ಬಿಟ್ರೆ ಏ ನಿಮ್ಮ ಮನೆ ನಂದು ಅಂತ ಅನ್ಕೊಂಡ್ರ? ಅಲ್ಲ, ನನ್ನ ಫ್ರೆಂಡ್ದು, ನಾನು ಇಲ್ಲಿ ಪೇಯಿಂಗ್ ಗೆಸ್ಟ್, ಐ ಆಮ್ ಅನ್ ಆರ್ಫನ್. ಅರ್ಥಾಗ್ಲಿಲ್ಲ? ಹೇಯ್, ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು, ಓದಿರೋದೊಂದಿಷ್ಟು, ಅದಕ್ಕೆ ತಕ್ಕಂತೆ ಕೆಲಸ, ಆಮೇಲೆ ಮದುವೆ. ಕೆಲಸ ಸಿಗ್ದಿದ್ರೆ ವೇಟಿಂಗ್ ಲಿಸ್ಟು, RAC ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್, MAC ಮ್ಯಾರೇಜ್ ಅಗೇನ್ಸ್ಟ್ ಕನ್ಫರ್ಮೇಶನ್. ಅಂದ್ರೆ ನನ್ನ ಮಗಳನ್ನ ನೇಣಾಕೋಬೇಕಾ? ಇನ್ನೇನ್ ಅವಳನ್ನ ಕಟ್ಕೊಂಡು ತಿನ್ನಕತ್ತಿಲ್ಲ, ನಾನ್ ನೇಣಾಕೊಳ್ಳ? ನೋಡಿ ಕೆಲ್ಸಕ್ಕೋಸ್ಕರ ಅಲ್ಲಿ ಇಲ್ಲಿ ಹೋಗೋ ಬದ್ಲು ನನ್ ತಂಗಿನ ಮದ್ವೆ ಆಗಿ ನಮ್ಮನೆಲ್ಲೇ ಇದ್ಬಿಡಿ, ನಮ್ ತಂದೆ ತಾಯಿಗೂ ಆಸರೆ ಆಗುತ್ತೆ, ನೀವು ಸಂತೋಷವಾಗಿರಬಹುದು. ಯು ಮೀನ್ ಮನೆಯಳಿಯಾ? ವಾವ್, ಐಡಿಯಾ ಇಸ್ ವೆರಿ ಬ್ರೈಟ್.
ಬಟ್ ಫ್ಯೂಚರ್ ಈಸ್ ವೆರಿ ಡಾರ್ಕ್ ಇವತ್ತು ನಿಮ್ಮನೆ ಅಳಿಯ ನಾಳೆ ನಿಮ್ಮನೆ ನಾಯಿ ನೀವು ಹಾಕಿದ್ದನ್ನ ತಿನ್ಕೊಂಡಿರಬೇಕು ನೀವು ನೋಕಿದ ಕಡೆ ಬಿದ್ದಿರಬೇಕು ದಿಸ್ ಈಸ್ ವೆರಿ ಬ್ಯಾಡ್ ನೋಡಿ ನಾನು ನಿಮ್ಮ ಮನೆಯಲ್ಲಿ ಮದುವೆ ಆಗಿ ಹ್ಯಾಪಿಯಾಗಿ ಸೆಟ್ಲ್ ಆಗಿರಬೇಕು ಅಂದ್ರೆ ಮದುವೆಗೆ ಮುಂಚೆ ನಿಮ್ಮ ಸಮಸ್ತ ಆಸ್ತಿನ ನನ್ನ ಹೆಸರಿಗೆ ಬರೀಬೇಕು ಆಸ್ತಿನ ನಮ್ಮ ಹತ್ರ ಯಾವ ಆಸ್ತಿ ಇದೆ ನಿನ್ ಬರ್ಕೊಡಕ್ಕೆ ನೋಡಪ್ಪ ಈ ಆಸ್ತಿ ಎಲ್ಲ ಇವ್ರ ಅಮ್ಮಗೆ ಸೇರಿದ್ದು ಇವ್ರ ಅಮ್ಮ ಸತ್ತ ಮೇಲೆ ಇವಳ ಹೆಸರು ಬರ್ದಿದ್ದಾರೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ ಹೆಣ್ಮಗು ಹತ್ರ ಆಸ್ತಿ ಬರ್ಕೊಡು ಅಂತ ನಾವ್ ಹೇಗಪ್ಪ ಕೇಳೋದು ತಪ್ಪು 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 ಸರಿ ಬಿಡಿ ನನ್ನ ಟಿಕೆಟ್ ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಲೇಟ್ ಆದ್ರೆ ಟ್ರೈನು ಮಿಸ್ ಆಗ್ಬಿಡುತ್ತೆ ಬರ್ತೀನಿ ಅಯ್ಯೋ ಅಯ್ಯೋ ಒಂದ್ ನಿಮಿಷ ಆಸ್ತಿ ತಾನೆ ನಾನ್ ಬರ್ಕೊಡ್ತೀನಿ ಅಯ್ಯಯ್ಯೋ ಬೇಡಮ್ಮ ನಿನ್ ಗಂಡನ ಮನೆಯವರು ನಿನ್ನ ಸುಮ್ಮನೆ ಬಿಡ್ತಾರಾ ಚಿಕ್ಕಮ್ಮ ಉಟ್ಟು ಬಟ್ಟೆಲ್ ಮದ್ವೆ ಮಾಡ್ಕೊಂಡವರು ನನ್ನ ಆಸ್ತಿ ಮೇಲೆ ಆಸೆ ಪಡ್ತಾರ ನನ್ನ ಗಂಡ ಅತ್ತೆ ಮಾವ ದೇವ್ರಂಥವ್ರು ಇದುವರೆಗೂ ನನ್ನ ಹೆಸರಲ್ಲಿ ಆಸ್ತಿ ಇರೋದೇ ಅವ್ರಿಗೆ ಗೊತ್ತಿಲ್ಲ ಏನ್ ಬರ್ಕೊಡ್ಬೇಕು ಹೇಳಿ ಬರೆಯೋದೇನಿದ್ರು ನಾ ಬರ್ಕೊಡ್ತೀನಿ ನೀವು ಜಸ್ಟ್ ಸೈನ್ ಹಾಕ್ಬಿಡಿ ಹುಡುಕ್ಬೇಡಕ್ಕ ಚೆನ್ನಾಗಿ ಯೋಚನೆ ಮಾಡು ಯೋಚನೆ ಮಾಡಕ್ ಏನಿದೆಮ್ಮ ನಾನ್ ಕೊಡ್ತಿರೋದು ನನ್ನ ತಂಗಿಗೆ ನಿನ್ ಸಂತೋಷನೇ ನನ್ನ ಸಂತೋಷ ನನ್ನ ತವ್ರ ಮನೆ ಯಾವಾಗ್ಲೂ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಗೌರಿ ಹೇಳ್ದೆ ಕೇಳ್ದೆ ಎಲ್ಲಿ ಹೋಗಿದ್ದೆ ನೀನು ನಮ್ಗೆಲ್ಲ ತುಂಬಾ ಟೆನ್ಷನ್ ಆಯ್ತು ನಿನ್ಗೋಸ್ಕರ ಕಾದು ಕಾದು ಮನೆ ಬೀಗ ಹೊಡೆದು ಒಳಗಡೆ ಬರುವ ಹಾಗಾಯ್ತು ಇಲ್ಲ ರೀ ಕೀ ಕೊಟ್ಟು ಹೋಗೋಣ ಅಂದ್ರೆ ಯಾರು ಇರ್ಲಿಲ್ಲ ನಮ್ ಚಿಕ್ಕಮ್ಮ ಬಂದಿದ್ರು ಅದಕ್ಕೆ ಚಿಕ್ಕಮ್ಮ ಬಂದಿದ್ರ ನಾವು ಬರೋರಿಗೂ ಇರ್ಸ್ಕೋಬಾರ್ದಿತ್ತ ಅವ್ರು ಇರಕ್ ಬಂದಿರ್ಲಿಲ್ಲ ಅತ್ತೆ ನನ್ ತಂಗಿಗೇನೋ ಎಡವಟ್ಟಾಗಿತ್ತು ಎಡವಟ ಹೌದು ರೀ ನನ್ ತಂಗಿ ಕಾಲೇಜಲ್ಲಿ ಯಾವ್ದೋ ಹುಡುಗನ್ ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ಲಂತೆ ಅದಕ್ಕೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂತ ಹೇಳಿದ್ರು ಅಯ್ಯಯ್ಯೋ ಅದಕ್ಕೆ ಯಾಕೆ ಪ್ರಾಣ ಕಳ್ಕೋಬೇಕು ಹೋಗಿ ಆ ಹುಡುಗನ ಹತ್ರ ಮಾತಾಡಿ ಮದ್ವೆಗೆ ಒಪ್ಸಿದ್ರಾಯ್ತು ಮಾನ್ ಗೆಟ್ಟೋಳ್ ವಿಷಯ ಮಾತಾಡಕ್ಕೆ ಯಾವ ಮುಖ ಹೊತ್ಕೊಂಡು ಹೋಗ್ಲಿ ಅಂತ ನಮ್ಮಪ್ಪ ಬರಲ್ಲ ಅಂದ್ರಂತೆ ನಾನ್ ಬರೋರಿಗೆ ಕಾಯ್ಬೇಕಿತ್ತು ನಾನು ಅವನ ಕೈಕಾಲು ಮುರಿದು ಈ ಮದುವೆಗೆ ಒಪ್ಪಿಸ್ತಿದ್ದೆ ಹೌದು ರೀ ನಾನು ಅದನ್ನೇ ಹೇಳ್ದೆ ಅವನ್ ಇವತ್ತೇ ಬಾಂಬೆಗೆ ಹೋಗ್ತಿದ್ದಾನೆ ಬರೋದು ಇನ್ನು ಒಂದ್ ವರ್ಷ ಆಗುತ್ತಂತೆ ನೀವು ಬರೋದು ಸಾಯಂಕಾಲ ಆಗುತ್ತೆ ಅಂದ್ರಲ್ಲ ಅದಕ್ಕೆ ನಾನೇ ಹೋದೆ ಹೋಗ್ಲಿ ಅವನ್ ಮದ್ವೆಗೆ ಒಪ್ಕೊಂಡ ಒಪ್ಕೊಂಡ ಅತ್ತೆ ಆದ್ರೆ ನಾನ್ ನಿಮ್ಮನ್ ಕೇಳ್ದೆ ಒಂದ್ ತಪ್ಪ ಮಾಡ್ಬಿಟ್ಟಿದ್ದೀನಿ ತಪ್ಪ ಹೌದು ರೀ ನನ್ನ ಆಸ್ತಿ ಎಲ್ಲ ನಮ್ ತಾಯಿಯಿಂದ ನಂಗ್ ಬಂದಿದ್ದು ನಿಮ್ಮನ್ ಕೇಳ್ದೆ ಅದೆಲ್ಲ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟೆ ಏನು ಆಸ್ತಿ ಬರ್ಕೊಟ್ಯಾ ಹೌದು ಮಾವ ಅವನ್ಗೆ ಮನೆ ಮಠ ಆಸ್ತಿ ಕೆಲ್ಸ ಏನೂ ಇಲ್ವಂತೆ ಅವನ್ ಹೆಸರಿಗೆ ಆಸ್ತಿ ಬರ್ಕೊಟ್ರೆ ಮನೆ ಅಳಿಯನಾಗಿರ್ತೀನಿ ಅಂತ ಹೇಳ್ದ ನನ್ ತಂಗಿ ಬಾಳ್ ಚೆನ್ನಾಗಿದ್ರೆ ಸಾಕು ಅಂತ ನನ್ನ ಆಸ್ತಿನೆಲ್ಲ ಅವನ್ ಹೆಸರಿಗೆ ಬರ್ಕೊಟ್ಬಿಟ್ಟೆ ಗೌರಿ ಏನಪ್ಪ ನೀನು ಮುಚ್ಚು ಬಾಯಿ ಉಸಿರೆತ್ತಬಾರ್ದು ಯಾರನ್ ಕೇಳ ಆಸ್ತಿ ಬರ್ಕೊಟ್ಟೆ ನೀನು ನನ್ನ ಮಗ ನಿನ್ ತುಜಕ್ ತಾಳಿ ಕಟ್ಟಿದ ಮೇಲೆ ನಿನ್ ಸಂಬಂಧಪಟ್ಟಿದ್ ಏನೇ ಇದ್ರು ಎಲ್ಲ ನನಗ್ ಸೇರ್ಬೇಕು ಇನ್ನು ನಿಮ್ ಮನೆ ಸೊಸೆ ಮಾಡ್ಕೊಂಡಿದ್ದು ನಿನ್ ಹೆಸರಿರೋ ಆಸ್ತಿಗೋಸ್ಕರನೇ ಗೌರಿ ಚಿನ್ನದಂತ ಹುಡುಗಿ ಆದ್ರೆ ಮನೆಯಲ್ಲಿ ಮಲತಾಯಿ ಸರಿಯಿಲ್ಲ ಬಸಣ್ಣ ಹೇಗಾದ್ರೂ ಮಾಡಿ ಗೌರಿನ ಮದುವೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದಾನೆ ತಾವು ದೊಡ್ಡ ಮನಸ್ಸು ಮಾಡಿ ಗೌರಿನ ಮನೆ ತುಂಬಿಸ್ಕೊಂಡ್ರೆ ತುಂಬಾ ಉಪಕಾರವಾಗುತ್ತೆ ಅಲ್ದೆ ನಿಮ್ ಮಗನೂ ಗೌರಿನ ಇಷ್ಟಪಟ್ಟಿದ್ದಾನೆ ಏನ್ ಹೇಳ್ತೀರಾ ಪೂಜಾರೆ ನಮ್ ಮಗ ಇವ್ರ ಮಗನ ಇಷ್ಟಪಟ್ಟಿರ್ಬೋದು ಹಂಗಂತ ಮದುವೆ ಮಾಡ್ಕೊಡಕ್ಕಾಗ್ತದಾ
नम मगन मार्केट ना भारी डिमांड ऐते मूवत्ती नल्वत्ती रेट ऐरस्तवरे अंत वरदक्षिणे वरोपचार ऐन मुद्दे मे नमगेन दर्द नान ही हेल्ती अंत तप्तिकोबे गौरी उठ बटेल कल्सकोड़क नानू मने मन अड़ियन बंदवन नो आस्ति पास्ति ऐनू इला आस्ति गौरी अम्मन सेरी सत् मेले आस्ति गौरी हसनल गौरी निम मने सोसिया बंद आस्ति निम्हे सेरत हंग हंग सरी इला तायल तब्ली ನನ್ನ ಮಗನ ಮದುವೆ ಮಾಡ್ಕೊಳ್ಳಕ್ಕೆ ನನಗೆ ಏನು ತೀಡೇನ ತಂಗಿ ಸತ್ರೇನೋ ನಿಮ್ಮ ಅಪ್ಪ ಸತ್ರೇನೋ ನನಗೆ ಬೇಕಾಗಿರೋದು ಆಸ್ತಿ ಮೊದಲು ನಿನ್ನ ಆಸ್ತಿನ ನಿನ್ನ ಹೆಸರಿಗೆ ಬರೆಸ್ಕೊಂಡ ಬಾ ನಿಂತ್ಕೋ ಒಡವೆ ನೆಲ ತೆಗಿ ಯಾರ್ದೋ ದೊಡ್ಡ ಎಲ್ಲ ಮನ ಜಾತ್ರೆ ನಿಮ್ಮ ಅಪ್ಪ ಕೊಟ್ಟು ಕಳಿಸಿದ್ದ ಇದನ್ನೆಲ್ಲ ಏಯ್ ತೆಗಿ इसका दरिद्र नम्बे याके तक आस्ति बर्स इला अस्टे बंद नमस्कार प्रेमा एक्साइट प्लीज थैंक यू मॉम्स बाय प्रेमा नीने बाय के बैंक रखा कण कप कन्नडक कैली सिगरेट तलमेल टोपी इन ऐन कप चेस्ट नोडो ते सिद्धलिंगेश्वर नीने का गौरी निम चिक्कम्मा हेळ कळिसला इल्लप्प मावने कळिसिद्रु मत्ते ओब्ळे बंदिदीया जोतेली अम्मन फोटो नु इद्यालप्पा इदन्न याक मतरोदकोदे ना नि मनेयिंद होगुवाग इदन्ने अल्वा तगोंड होगिद्दु एनम्म गौरी एनेनो मातड्ता इद्या अप्पा नन्न मनेयिंद ओड्बिट्रप्पा Thank you.
ಹುಚ್ಚಿಡಿದಿರೋದು ನನಗಲ್ಲ ಕಣೆ, ನಿನಗೆ. ನಿನಗೆ ಆಸ್ತಿ ಹುಚ್ಚಿಡಿದಿದೆ, ಅಂತಸ್ತಿನ ಹುಚ್ಚಿಡಿದಿದೆ. ಎಳೆ ವಯಸ್ಸಿನಿಂದ ಇವಳು ಗೋಳು ಹೋಯ್ಕೊಂಡಿದ್ದು ಅಲ್ಲದೆ ಇವಳು ಬಾಳಿಗೆ ಬೆಂಕಿ ಇಡ್ತಿದ್ಯಾ? ಏಯ್, ಯಾವ ನನ್ನ ಮಗನ ಕೇಳಿ ಆಸ್ತಿ ಬರೆಸ್ಕೊಂಡಿ? ನೀನ್ ಯಾವ ದಂಡೆ ನಾಯಕ ಅಂತ ನಿನ್ನ ಕೇಳ್ಬೇಕು? ನನ್ನ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನನ್ಗೇನ್ ಆಸ್ತಿ ಕೊಟ್ಟಿದ್ಯಾ? ನನ್ಗೆ ಒಬ್ಳು ಮಗಳಿದ್ದಾಳೆ, ಎಲ್ಲ ಆಸ್ತಿನೂ ಈ ದರ್ವೇಸಿ ಕೊಟ್ಟಿದ್ಯಾ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅವ್ರ ಅಮ್ಮಂದು. ಅದನ್ನ ಅವ್ಳು ತಗೊಂಡು ಹೋದ್ಲು. ಹಾ, ಅವ್ರ ಅಮ್ಮಂದು. ಅವ್ರ ಅಮ್ಮ ಸತ್ತಿದ್ದಕ್ಕೆ ಅವ್ಳಿಗೆ ಆಸ್ತಿ ಸಿಗ್, ನೀನ್ ಸತ್ತೆ ನನ್ಗೇನೇ ಸಿಗುತ್ತೆ? ಅದಕ್ಕೆ ನೀನು ನನಗ್ ಮೋಸ ಮಾಡಿದೆ. ನಾನು ನನ್ನ ಮಗಳು ಬಸ್ರಿ ಅಂತ ಹೇಳಿ ನೀನೇ ಮೋಸ ಮಾಡಿದೆ. ಅಂದ್ರೆ ಪ್ರೇಮ ಬಸ್ರಿ ಅಲ್ವಾ? ಏಯ್, ಕದ್ದು ಬಸ್ರಾಗಕ್ಕೆ ನನ್ನ ಮಗಳೇನು ಹಲ್ಕಾ ವಂಶದಲ್ಲಿ ಹುಟ್ಟಿಲ್ಲ. ಇವನ್ ಯಾರು ಗೊತ್ತಾ? ನನ್ನ ಅಣ್ಣನ್ ಮಗ. ಹಾ, ಮಿಸ್ಟರ್ ಓಲ್ಡ್ ಮಾಡೆಲ್, ಈ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದ್ದು ನಾನು. ಅಯ್ಯೋ ಪಾಪಿ, ನನ್ನ ಮಗನೇ, ಇಷ್ಟೆಲ್ಲ ನಾಟಕ ಆಡ್ತಿದ್ದೀರಾ? ನನ್ನ ಮಗಳಿಗೆ ಮೋಸ ಮಾಡ್ತೀರೇನೋ? ಏನು ಅರಿದ ನನ್ನ ಮಗಳಿಗೆ? ಇವತ್ತು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಮರ್ಯಾದೆಯಿಂದ ಆಸ್ತಿನ ವಾಪಸ್ ಕೊಟ್ಟರೆ ಸರಿ, ಇಲ್ಲಾಂದ್ರೆ ನಿನ್ನ ನಾವು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಯಾವ ಕಾರಣಕ್ಕೂ ನಾನು ಆಸ್ತಿ ವಾಪಸ್ ಕೊಡಲ್ಲ. ಅದೇನ್ ಮಾಡ್ಕೊತೀಯ ಮಾಡ್ಕೋ. ಚಿಕ್ಕಮ್ಮ, ಅದನ್ಬೇಡಿ ಚಿಕ್ಕಮ್ಮ. ನನ್ಗೋಸ್ಕರ ಆಗಿದ್ರೆ ನಾನೇನು ಕೇಳ್ತಿರ್ಲಿಲ್ಲ. ಇದು ನನ್ನ ಜೀವನದ ಪ್ರಶ್ನೆ. ಆದ್ರೆ ನಮ್ಮ ಮಾವ ಆಸ್ತಿ ಬರ್ಸ್ಕೊಂಡ್ ಬರ್ದೆ ಇದ್ರೆ ಹೊಸಲು ತುಳಿಬೇಡ ಅಂತ ಹೇಳಿದ್ದಾರೆ. ನನ್ ಜೀವನ ಹಾಳಾಗುತ್ತೆ ಚಿಕ್ಕಮ್ಮ. ಅದು ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ ಚಿಕ್ಕಮ್ಮ? ಹಾಗನ್ಬೇಡಿ ಚಿಕ್ಕಮ್ಮ, ದಯವಿಟ್ಟು ನನ್ನ ಜೀವನ ಉಳ್ಕೊಡಿ ಚಿಕ್ಕಮ್ಮ. ನಾಸ್ತಿ ಕೊಡಮ್ಮ. ಅಯ್ಯೋ ಬಸವ, ಅಯ್ಯೋ ಬಸವ, ಏನಾಯ್ತು ಬಸವಣ್ಣ? ಏನಾಯ್ತು 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 ಬಸವ? ಅಯ್ಯೋ ಹಾವಿ ಹಾಲು ಕುಡ್ಸಕ್ ಹೋಗಿ ನೀನೇ ಕಚ್ಚಿಸ್ಕೊಂಡ್ಬಿಟ್ಟಿಲ್ಲಮ್ಮ. ಅಯ್ಯ ಅಬ್ಬೇ ಪ್ಯಾರಿ, ನನ್ನ ಮಗನೇ, ಆ ಮಗಿನ ಹತ್ರ ಆಸ್ತಿ ಬರ್ಸ್ಕೊಂಡಿದ್ದೀರಾ? ನೀವ್ ಉದ್ದಾರ ಆಗಲ್ಲ, ಖಂಡಿತ ಉದ್ದಾರ ಆಗಲ್ಲ. ಆ ದೇವ್ ನಿಮ್ ಒಳ್ಳೇದ್ ಮಾಡಲ್ಲ ಕಣ. ಬಸವ, ಅಯ್ಯೋ ಬಸವ, ಏನಪ್ಪ ಏನಾಯ್ತಪ್ಪ ಬಸವ? ಬಸವ ಏನು ಬಸವ? ಬಸವಣ್ಣ ಮಾತಾಡು. ಡಾಕ್ಟ್ರೆ, ಅಪ್ಪ ಹೇಗಿದ್ದಾರೆ? ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿದೆ ಅಮ್ಮ, ತಕ್ಷಣ ಆಪರೇಷನ್ ಮಾಡಬೇಕು. ಆಪರೇಷನ್ ಮಾಡಲೇಬೇಕಾ ಡಾಕ್ಟ್ರೆ? ಹೌದು ಅಮ್ಮ, ಕಂಪಲ್ಸರಿ ಮಾಡಲೇಬೇಕು. ಎಷ್ಟು ಖರ್ಚಾಗಬಹುದು? ಸುಮಾರು 100,000 ಖರ್ಚಾಗುತ್ತೆ. ಸರಿ, ನೀವು ಕೌಂಟರ್ಲಿ ಹಣ ಕಟ್ಬಿಟ್ಟು ಬನ್ನಿ, ನಾನು ಆಪರೇಷನ್ ರೆಡಿ ಮಾಡ್ತೀನಿ. ಚಿಕ್ಕಮ್ಮ, ಅಪ್ಪಂಗೆ ಆಪರೇಷನ್ ಮಾಡಬೇಕು, 100,000 ರೂಪಾಯಿ ಆಗುತ್ತಂತೆ. ಅಷ್ಟೊಂದು ದುಡ್ಡು ಎಲ್ಲಿದೆ ನಮ್ಮ ಹತ್ರ? ನನ್ನ ಹೆಸರಲ್ಲಿರೋ ಆಸ್ತಿನ ನಿಮ್ಮ ಹೆಸರಿಗೆ ಬರ್ಕೊಟ್ನಲ್ಲ, ಆ ಆಸ್ತಿನ ಅಡ ಇಟ್ಟು ಆಪರೇಷನ್ ಮಾಡ್ಸೋಣ. ನೋಡಿ, ನೀವು ಯಾವತ್ತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಇಟ್ರು ಅವತ್ತೇ ಆಸ್ತಿ ಎಲ್ಲ ನಂದಾಗೋಯ್ತು. ನೋಡಿ, ಹಾಳಾಗಿ ಹೋಗ್ಲಿ ಬಿಡಿ, ಆಸ್ತಿ ಯಾರ್ದಾದ್ರೆ. ನೀವು ಸುಮ್ ಸುಮ್ನೆ ಎಕ್ಸೈಟ್ ಆಗ್ಬಿಡಿ, ಎಲ್ಲ ಡಾಕ್ಟರ್ಗಳು ಹೀಗೆ ಹೇಳೋದು. ಈಗ ಅಡ ಇಡ್ತೀವಿ, ದುಡ್ಡು ತರ್ತೀವಿ, ಆಪರೇಷನ್ ಮಾಡಿಸ್ತೀವಿ, ತಿಳ್ಕೊಳ್ಳೋಣ. ಟೈಮ್ ಬ್ಯಾಡು, ಹೋಗ್ಬಿಡ್ತಾನೆ. ಮುಂದೆ ನಮ್ ಗತಿ ಏನು ಯೋಚನೆ ಮಾಡಿದಿರಾ? ಆ ರೀತಿ ಬಯಸ್ಬೇಡಿ. ಆಪರೇಷನ್ ಮಾಡಿದ್ರೆ ಖಂಡಿತ ಅಪ್ಪ ಬದುಕ್ತಾರೆ. ಹೇಗಾದ್ರೂ ಮಾಡಿ ದುಡ್ತಾರಣ, ಆ ದೇವ್ರು ಖಂಡಿತ ನಮಗ್ ಮೋಸ ಮಾಡಲ್ಲ. ಅಯ್ಯೋ, ಹಾಗಂತ ನೀವ್ ಅನ್ಕೋಬಹುದು. ನೋಡ್ರಿ, ಮೊದ್ಲೇ ನನಗ್ ಕೆಲ್ಸ ಇಲ್ಲ ಅಂತ ನಿಮ್ಗೆ ಗೊತ್ತು. ಇನ್ನು ನಾನು ಅಪಾಪೋಲಿ ತರ ತಿರುಗ್ತಾ ಇದ್ರೆ ನಿಮ್ಗೆ ಬೇಜಾರಾಗುತ್ತೆ. ಅದಕ್ಕೆ ಏನಾದ್ರೂ ವ್ಯಾಪಾರ ಮಾಡೋಣ ಅಂತ ಹೊಲ ಮನೆ ಎಲ್ಲಾ ಪೇಪರ್ಸ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದೀನಿ. ಅದೆಲ್ಲ ಪ್ರೋಸೆಸ್ ಆಗೋದಕ್ಕೆ ಇನ್ನು 2-3 ತಿಂಗಳಾಗುತ್ತೆ. ಈಗ ಹೋಗ್ಬೇಡ ಅಂದ್ರೆ ಅವ್ರೇನ್ ವಾಪಸ್ ಕೊಡ್ತಾರ? ಇದೆಲ್ಲ ಆಗೋ ಕೆಲ್ಸನ? ಚಿಕ್ಕಮ್ಮ, ನೀವಾದ್ರೂ ಹೇಳಿ, ಅಪ್ಪಂಗ ಆಪರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಮುತ್ತೈದೆ ತನ. ದಯವಿಟ್ಟು ಸೆಂಟಿಮೆಂಟ್ ಅಲ್ಲ ಬೇಡ. ಅವ್ರ ಹಣೆ ನೋಡ್ಕೊಂಡ್ರೆ ನಮ್ ಹಣೆ ಬರ ಯಾರು ನೋಡ್ತಾರ? ನೋಡಿ, ಹಾಗೆಲ್ಲ ಅನ್ಬೇಡಿ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪನ ಉಳಿಸ್ಕೊಡಿ.
ರಾತ್ರಿ ಎಲ್ಲ ನಿದ್ದೆ ಇಲ್ಲ ಈ ವಾತಾವರಣ ಅವರ ತಲೆ ಕೆಡಿಸ್ತಾ ಇದೆ ಅದ ಮೇಲೆ ನೀವು ಬೇರೆ ಅತ್ತೆ ಮೊದಲು ಇಲ್ಲಿಂದ ನಡೀರಿ ಯಾವ್ದಾರ ಹೋಟ್ಲ್ ಹೋಗಿ ರೆಸ್ಟ್ ತಗೊಂಡು ಆಮೇಲೆ ಬರೋಣ ನಡೀರಿ ಚಿಕ್ಕಮ್ಮ ದಯವಿಟ್ಟು ನೀವಾದ್ರೂ ಹೇಳಿ ಚಿಕ್ಕಮ್ಮ ಚಿಕ್ಕಮ್ಮ ಒಂದ್ಸಲ ಹೇಳೋದು ಅರ್ಥ ಆಗಲ್ಲ ನಿಮ್ಗೆ ನಡೀರಿ ಕೈನ ಅತ್ತೆ ನಡೀರಿ ನೋಡಿ ದಯವಿಟ್ಟು ಹಾಗಾಗಿ ನಮ್ಮ ಅಪ್ಪ ನೋಡ್ಕೊಳ್ಳಿ ದಯವಿಟ್ಟು ಇಲ್ಲ ಅಂತ ಏನ್ ಮಾಡ್ತಾ ಇದ್ದೀರಿ ಅತ್ತೆ ಏನ್ ತಮಾಷೆ ನೋಡ್ತಾ ಇದ್ದೀರಾ ನಡೀರಿ ಪ್ರೇಮ ಕಾಣ ತಿನ್ನಕ್ಕೆ ಬರ್ತಾರೆ ನಾನ್ಸೆನ್ಸ್ ಹಣ ಕಟ್ಟಿ ರಸೀದಿ ತಂದಿನಮ್ಮ ಇಲ್ಲ ಡಾಕ್ಟರ್ ನಮ್ಮವರೆಲ್ಲ ಹೊರಟೋದ್ರು ನನ್ನ ಹತ್ರ ದುಡ್ಡು ಇಲ್ಲ ದಯವಿಟ್ಟು ಆಪರೇಷನ್ ಮಾಡಿ ಹೇಗಾದರೂ ಮಾಡಿ ದುಡ್ಡು ತರ್ತೀನಿ ನೋಡಮ್ಮ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಹಣ ಕಟ್ಟಿದ್ರೇನೆ ಆಪರೇಷನ್ ಮಾಡೋದು ಅದಕ್ಕೆ ನಾನು ಏನು ಮಾಡಕಾಗಲ್ಲಮ್ಮ ಹಾಗೆ ಹೇಳಬೇಡಿ ಡಾಕ್ಟರ್ ದಯವಿಟ್ಟು ನಮ್ಮ ತಂದೆ ಉಳಿಸ್ಕೊಡಿ ಡಾಕ್ಟರ್ ದಯವಿಟ್ಟು ಉಳಿಸ್ಕೊಡಿ ಹಾಗೆ ಹೇಳಬೇಡಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಡಾಕ್ಟರ್ ಐಸಿಯು ಇರೋ ಪೇಷಂಟ್ ಗೆ ವೈಟಲ್ ಸೈನ್ಸ್ ಇಲ್ಲ ಐ ಥಿಂಕ್ ಹಿ ಇಸ್ ನೋ ಮೋರ್ ಅಪ್ಪ 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 ಮೇಡಂ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ತಾ ಇದೀವಿ ಬಿಲ್ ಕಟ್ಬಿಟ್ಟು 3 ಗಂಟೆಗೆ ಬಾಡಿನ ತಗೊಂಡು ಹೋಗಿ ರೂಮ್ ಓಕೆ ಅಲ್ಲತೆ ಸರ್ ತಗೋ ಸರ್ ಟಿಫನ್ ಇವರಿಬ್ಬರು ರೆಡಿ ಆದ್ಮೇಲೆ ಆರ್ಡರ್ ಮಾಡ್ತಾರೆ ತಗೊಂಡ್ಬಂದು ಕೊಟ್ಬಿಡು ಸರಿ ಸರ್ ಮತ್ತೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ 10 ನಿಮಿಷ ಹೊರಟು ಬಂದ್ಬಿಡ್ತೀನಿ ಹ್ಞೂ ಬಾಯ್ ಬೆಳಗ್ಗೆಯಿಂದ ಹೆಣ ಇಟ್ಕೊಂಡು ಕಾಯ್ತಾ ಇದ್ದೀನಿ ಇಷ್ಟೊತ್ತಾದರೂ ಬರಲಿಲ್ಲ ಸೂರ್ಯಾಸ್ತವಾಗ್ತಾ ಇದೆ ಏನಮ್ಮ ಮಾಡೋದು ಗೌರವ ತರುಣ ತೀರಿಸ್ಕೊಳ್ಳುವ ನಿಮ್ಮಪ್ಪನ ನುಂಗ್ಕೊಂಬಿಟ್ಯಾ ನನ್ನ ಸೌಭಾಗ್ಯನ ಕಿತ್ಕೊಂಬಿಟ್ಯಾ
ನೀನ್ ಯಾಕೆ ನಿನ್ ಗಂಡ ಮನೆ ಬಿಟ್ಟು ಬಂದಿದ್ದು? ನಿನ್ ಗಂಡ ಮನೆ ಬಿಟ್ಟು ಬಂದಿದ್ದಕ್ ತಾನೇ ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಅವ್ನು ಸತ್ತಿದ್ದು. ನಾನು ತಾಳಿ ಕಟ್ಸ್ಕೊಂಡಿದ್ ಹೆಂಡತಿ ಕಡೆ ನಾನಿನ್ನೂ ಬದುಕಿದ್ದೀನಿ. ಯಾರನ್ನ ಕೇಳಿ ಶವ ಸಂಸ್ಕಾರ ಮಾಡ್ದೆ ನೀನು? ಯಾರನ್ನ ಕೇಳಿದೆ ನೀನು? ಯಾರನ್ನ ಕೇಳಿದೆ? ಯಾರನ್ನೇನೆ ಕೇಳೋದು? ಇದ್ದಾಗ ರವರವ ಅಂತ ಉರ್ಸಿ ಗೋಳೈಕೊಂಡೆ. ದೇವ್ರಂತ ಮನುಷ್ಯನಿಗೆ ನಿನ್ನಂತ ರಾಕ್ಷಸಿನ ಕಟ್ಟದಾಗ್ಲೇ ನನಗ್ ಪಾಪ ಸುತ್ಕೊಂತು ಕಣೆ. ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಎಲ್ಲಿಗೆ ಹಾಳಾಗೋಗಿದ್ರಿ? ನೀವು ಬರ್ತೀರಾ ಬರ್ತೀರಾ ಅಂತ ನೆನ್ನೆ ಎಲ್ಲ ಕಾದ್ವಿ. ಊರಿನ ಜನ ಎಲ್ಲ ಹೆಣಾನ್ ಕಾಯಿಸೋದು ಒಳ್ಳೇದಲ್ಲ ಅಂತ ಹೇಳಿದ್ದಕ್ಕೆ ಪಾಪ ತನ್ನ ಕೈಯಾರ ಕೊಳ್ಳಿ ಇಟ್ಟು ಹೆತ್ತರುಡಾನ ತೀರಿಸ್ಕೊಂಬಿಟ್ಲು ಕಣೆ. ಲೇಯ್ ಲೇಯ್, ನಿನ್ನ ಕೈಯಾರ ನಿನ್ನ ಸೌಭಾಗ್ಯನ ನೀನೇ ಹಾಳು ಮಾಡ್ಕೊಂಡಲ್ಲೇ ಹಾಳು ಮಾಡ್ಕೊಂಡೆ. ನಮಸ್ಕಾರ ಬುದ್ಧಿ. ಏನ್ಲ ಸಾಲ ತೀರ್ಸ ಆರು ತಿಂಗಳಾದ್ರೂ ಈ ಕಡೆ ಪತ್ತನೇ ಇಲ್ಲ. ಮನೇಲಿ ದಿನಸಿ ಇಟ್ಕೊಂಡು ಸುಮ್ ಸುಮ್ಕೆ ಸಾಲ ಮಾಡಿದ್ರೆ ತೀರ್ಸ್ಬೇಕಲ್ಲ ಬುದ್ಧಿ. ಸಾಲ ತೀರ್ಸೋದು ಯಾವ ನನ್ನ ಮಗ ಹೇಳದ್ನು? ಸರಿಯಾಗಿ ಬಡ್ಡಿ ಕಟ್ಟು, ನೀ ಸತ್ರು ಪರವಾಗಿಲ್ಲ, ಅಸಲು ನನ್ನ ಮಗ ತೀರಿಸ್ತಾನೆ. ಎಷ್ಟು ಬೇಕೋ ಬುದ್ಧಿ? 1000 ರೂಪಾಯಿ. ಸೋ ನಿನ್ನ ಮನೆ ತುಂಬ ದುಡಿಯೋರ್ನ ಇಟ್ಕೊಂಡು 1000 ರೂಪಾಯಿ ಕೇಳ್ತೀಯಾ? 5000 ರೂಪಾಯಿ ತಗೋ ಮಡಿಕ. ಬುದ್ಧಿ ಇಷ್ಟೊಂದು ದುಡ್ಡು 5000? ಮಂಗಳಾರತಿಗೆ ನಿಯತ್ತ ಕಾಸ ಕರ್ಕೊಂಡ್ರೆ ಕಣ್ಲಾ ಪೂಜಾರಿಗೆ ಪ್ರೀತಿ ತಗೋ. ಅಪ್ಪ ಗೌರಿ ತಂದೆ ತೀರ್ಕೊಂಡ್ರಂತೆ. ಆ ಅಡವಿ ದೊಡ್ಡಲಿಂಗ ಹತ್ರ ದುಡ್ಡಿಸ್ಕಮ್ಮ ಅಂದ್ರೆ ಇನ್ನು ಹೋಗಿಲ್ವ ನೀನು? ಮೊದ್ಲೇ ಅವಳು ಚಿಕ್ಕಮ್ಮ ರಾಕ್ಷಸಿ, ಈಗ ಅಪ್ಪನೂ ಇಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಮಾಡೋರು ಯಾರಪ್ಪ? ಕಷ್ಟದಾಗಿರೋರು ಕಣ್ಣೀರೋರ್ಸಕ್ಕೆ ನಾವೇನು ಅವ್ರ ಹೆಗಲ ಮೇಲಿರೋ ಟೌನ್ ಅಲ್ಲ. ಆ ತಿರುಪಿ ನನ್ನ ಮಗನ ಹತ್ರ ಒಂದು ವಸೂಲಿ ಮಾಡ್ಕೊಂಬ ಹೋಗು. ನಾನು ಹೋಗಿ ನನ್ನ ಗೌರಿನ ಕರ್ಕೊಂಬರ್ತೀನಿ. ಥೂ, ಜೊಲ್ ಸುರ್ಸೋ ನನ್ನ ಮಗನೇ. ಹೆಂಡತಿ 4 ದಿನ ಮಗ್ಲಾಗಿಲ್ಲ ಅಂದ್ರೆ ಆಗಲೇ ಶುರುವಾಗೋಯ್ತ ನಿಂಗೆ? ಅಪ್ಪ ಹೆಂಡತಿ ಮಗಳಿಗೆ ಮಾತ್ರ ಅಲ್ಲ, ಮನ್ಸಿಗೂ ಬೇಕು. ಅವಳ ಆಸ್ತಿ ವಾಪಸ್ ತರೋವರೆಗೂ ಅವಳ ಮನೆ ವಸೂಲು ತುಳಿಯಂಗಿಲ್ಲ. ದುಡ್ಗೋಸ್ಕರ ಕಟ್ಕೊಂಡ ಹೆಂಡತಿನ ಬಿಟ್ಟ ಅಂತ ಊರ್ ಜನ ಎಲ್ಲ ಆಡ್ಕೋತಾ ಇದಾರೆ. ಓ ಪರವಾಗಿಲ್ಲ ಕಣ್ಣ, ನೇಣ ಹಾಕದ ಸಿಮೆಂಟ್ ಸ್ವಲ್ಪ ಬೆಂಕಿ ಹಾಕ್ದಾರಕ್ಕಿಂತ ಎಷ್ಟು ವಾಸಿ ಅಲ್ವಾ. ಮುಚ್ಕ. ನೀವೇನ್ ಬೇಕಾದ್ರೂ ಅನ್ನಿ, ನಾನು ಹೋಗಿ ನನ್ನ ಗೌರಿನ ಕರ್ಕೊಂಬರ್ತೀನಿ. ಹೋಯ್ತೀಯನಪ್ಪ? ಹ್ಮ್ ಹೋಗು. ಹೋಗ್ಲಾ? ಲೇ ಧರ್ಮ ಪತ್ನಿ ಸತಿ ಸುಕನ್ಯಾ ಸತಿ ಸಾವಿತ್ರಿ ಬಾರೇ, ಒಳಗೇನ್ ಮಾಡ್ತಾ ಇದೀಯಾ? ನಿನ್ ಕುಲಪುತ್ರ ಹೆಂಡ್ರಿ ಕರ್ಕೊಂಬರ್ತಾವನಂತೆ? ಹ್ಞೂ ಪಾಪ ಅಪರೂಪಕ್ಕೆ ಹೋಯ್ತಾವನೆ. ಅವನ ಹೆಂಡ್ರಿಗೆ ಮಲ್ಲಿಗೆ ಹೂವ ಮೈಸೂರು ಪಾಕು ಪೇರನ್ ಲವ್ಲಿ ಎಲ್ಲ ತಗೊಂಡ ಕೊಡ್ಲಿ. ಹ್ಞೂ ತಗೋ 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 ತಗೊಳ್ಳಿ. ಅಪ್ಪ ನಿಂತ್ಕೋ. ನಿನ್ನ ಹೆಂಡ್ತಿ ನಿನ್ನ ಇಷ್ಟ, ಕರ್ಕೊಂಬರಕ್ಕೆ ಹೋಯ್ತೀಯ. ನನ್ನ ಹೆಂಡ್ತಿ ನನ್ನ ಇಷ್ಟ. ನೇಣ ಹಾಕಿ ಸಾಯಿಸ್ತೀನಿ. ಏನ ಮಾಡ್ತೇನೆ ನೀನು? ಅಪ್ಪ ನಿನ್ ಕೈ ಮುಗಿತೀನಿ. ಅಮ್ಮನ್ಗೇನು ಮಾಡ್ಬೇಡಪ್ಪ, ಬಿಟ್ಬಿಡಪ್ಪ. ಇವತ್ತು ಅವನ ಹೆಂಡತಿ ಕರ್ಕೊಂಬರ್ತಾನೆ, ನಾಳೆ ನಮ್ಮನೆ ಒಂದ್ ವರ್ಗ ಆಗ್ತಾನೆ. ಇಲ್ಲಪ್ಪ ಇಲ್ಲ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ. ಅಮ್ಮನ್ ಬಿಟ್ಬಿಡಪ್ಪ, ಅಮ್ಮನ್ ಸಾಯಿಸ್ಬಿಡಪ್ಪ. ನೀನ್ ಯಾಕಪ್ಪ ನಾ ಹೇಳ್ದಂಗ್ ಕೇಳ್ತೀಯಾ? ಎಷ್ಟೇ ಆದ್ರೂ ನಿಮ್ಮ ಅಮ್ಮನ ಮುದ್ದಿನ ಮಗ ಅಲ್ವಾ ನೀನು? ಅವಳು ಹೇಳ್ದಂಗೆ ಕೇಳು. ಬೇಡಪ್ಪ, ಇನ್ನೊಂದು ಡಬ್ಬ ಅವಳು ಎಸೆತಿದ್ರೆ ನಿನ್ನ ಉಸಿರಿಕ್ಕಿಲ್ಲ. ತಗೊಳ್ಳಿ ಸ್ವಾಮಿ. ಪಿತೃಯೋಗ ಆದ ವರ್ಷದೊಳಗೆ ಕನ್ಯಾದಾನ ಮಾಡಿ ಮದುವೆ ಮಾಡಿಸಿದ್ರೆ ಸ್ವರ್ಗದಲ್ಲಿರೋ ಪಿತೃದೇವತೆಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಾಂಗಲ್ಯ ಧಾರಣೆ ಆಗಲಿ. ಬಾರೇ ಸಂತೆಗೆ ಹೋಗೋಣ, ಬಾ ಗದ್ದೆ ಒಳಗೆ ಸೇರೋಣ, ಬಾ ಬೇಗ ಬಾ. ಅಯ್ಯೋ ಬಿಡಿಸ್ಬಿಟ್ರೆ. ನನಗೆ ಹತ್ಸೋದು ಮಾತ್ರ ಗೊತ್ತು, ಇಳಿಸಕ್ ಗೊತ್ತಿಲ್ಲ, ಅದಕ್ಕೆ ಬಿಳಿಸ್ಬಿಟ್ಟೆ. ಬಾ ಬಿಡಿ ಮಾವ, ಇದಕ್ಕೆ ಕರ್ಕೊಂಡ್ ಬಂದ್ರಿ. ಮತ್ತೆ ಇನ್ಯಾತ ಕರ್ಕೊಂಡ್ ಬಂದೆ? ಮನೇಲಿದ್ರೆ ಮಾವನ ಕಾಟ, ಬೀದಿ ಬಂದ್ರೆ ಜನರ ಕಾಟ, ಇಲ್ಲಾಂದ್ರೆ ಆ ನೀರಿನ ಕಾಟ. ಇಲ್ಲಿ ಯಾರ ಕಾಟನೂ ಇಲ್ಲ, ನಾನು ನೀನು ಇಬ್ರೇ. ನಾವೇನಾದ್ರೂ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ 3 ತಿಂಗಳಲ್ಲಿ ನೀನು ವ್ಯಾಂದ ವಾಂತಿ ಮಾಡ್ಕೊಂಡ್ಬಿಡ್ತೀಯ.
ಆಮೇಲೆ ನಿಮ್ಮಪ್ಪ ಪಾಪ ಏನೋ ಎಡವಕ್ ಮಾಡ್ಕೊಂಡ್ಬಿಟ್ಟವ್ರ ಮಕ್ಕಳು ಅಂತ ನಿನ್ನನ್ನ ನನ್ನ ತಲೆ ಕಟ್ಟಿಬಿಡ್ತಾನೆ. ಬಾ ನನ್ನ ಬಂಗಾರಿ ಬಾ ಬಾ ಬಂದ್ಬಿಡು ಯಾವನು ಕಿತ್ತೋದ್ ನನ್ನ ಮಗ ಹಳೆ ಕಡೆ ನನ್ನ ಮುಖದ ಹತ್ರ ಇಟ್ಟಿರೋನು ನಿನ್ ಕಿತ್ತೋದ್ ಮುಖಕ್ಕೆ ಇದೆ ಲಾಯಕ್ಕು ಅದೇನು ಹೇಳ್ತಾರಲ್ಲ ಒಳ್ಳೆವನು ಒಳ್ಳೆವನು ಅಂತ ಮನೆಯೊಳಗೆ ಸೇರಿಸಿದ್ರೆ ಒಳಕಲ್ಲಗ ಅದೇನೋ ಊಯಿದಂತೆ ಬಾಮ ಇದೆ ಅಂತ ಮನೆಯೊಳಗೆ ಸೇರಿಸಿದ್ರೆ ನನ್ನ ಮಗಳು ಬಹಳ ಹಾಳು ಮಾಡಬೇಕು ಅಂತಿದ್ದೀಯೋ ಮಾವ ಹಾಳು ಮಾಡಕ್ಕೆ ಬಂದಿಲ್ಲ ಮಾವ ಉದ್ದಾರ ಮಾಡಕ್ಕೆ ಬಂದಿದ್ದೀನಿ ನಾನು ನಿನ್ನ ತಿತಿ ಮಾಡಕ್ಕೆ ಬಂದಿದ್ದೀನಿ ಸ್ಟಾಪ್ ಯಾಕೆ ನಾವಿರೋ ಈ ಸ್ಪಾಟ್ ಅಲ್ಲಿ ನದಿ ಇದೆಯಾ ಇಲ್ಲ ಕೆರೆ ಇಲ್ಲ ಬೋರ್ವೆಲ್ ಇಲ್ಲ ಬಾವಿ ಇಲ್ಲ ಸಮುದ್ರ ತೋಡದಲ್ಲಿ ಸಮುದ್ರ ಬರುತ್ತೇನೋ ಹಂಗಾದ್ರೆ ನೀನು ರೈಟ್ ಹೇಳು ಯಾಕೆ ನನಗೆ ಇರೋದೇ ಒಂದೇ ಒಂದು ನೀರಿನಲ್ಲಿ ಗಂಡ ಆ ನೀರು ಇಲ್ಲಿಲ್ಲ ನನಗೆ ಗಂಡ ಇಲ್ಲ ನೀನು ರೈಟ್ ಹೇಳು ಜಲಗಂಡ ಇದೆ ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ನಾನಾ ತೊಂದರೆ ಅನುಭವಿಸ್ತೀಯ ಸಾವು ಕೂಡ ಬರಬಹುದು ಅಯ್ಯೋ ಪಾಪಿ ನೀರಲ್ಲಿ ಗಂಡ ಇದೆ ಅಂತ ಹೇಳಿದೆ ಎಳ್ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಕೋತಿ ಕಾಫಿ ಕೇಳಿ ಇಲ್ಲೇನ್ ಮಾಡ್ತಿದ್ದೀರಾ ಎಲ್ಲೇನ್ ತೋಡ್ಕೊಂಡ್ ನಿಮ್ಮನ್ನ ಅದು ಏನಿಲ್ಲ ನಾನು ಸಿಟಿ ಅವನಲ್ವಾ ವಿಲೇಜ್ ಬ್ಯೂಟಿನ ಹಾಗೆ ಎಂಜಾಯ್ ಮಾಡ್ತಾ ಇದ್ದೆ ಎಲ್ಲಿ ಅಲ್ಲಿ ಆ ಲ್ಯಾಂಡ್ಸ್ಕೇಪ್ ನೋಡಿ ಚೆನ್ನಾಗಿದೆ ಮಮ್ಮಿ ಮಮ್ಮಿ ಏಯ್ ಎಷ್ಟು ದಿವಸದಿಂದ ನಾನು ಬಾಳ ಹಾಳು ಮಾಡ್ಬೇಕು ಅಂತ ಹೊಂಚಾಕೊಂಡಿದ್ಯೆ ಪ್ರೇಮ ನಾನೇನ್ ಮಾಡ್ದೆ ಇನ್ನೇನೇ ಮಾಡ್ಬೇಕು ಅಯ್ಯಯ್ಯಯ್ಯ ಏನೇ ಅದು ಅಲ್ಲಿ ನೋಡಮ್ಮ ಒಳಗಡೆ ಹೋಗು ಪಾಪಿ ನಿಂಗೇನೆ ಬಂತು ಮೈದನ್ನ ಮಗನ ಸಮಾನ ಅಂತಾರೆ ಅವನ ಮೇಲೆ ಕಣ್ಣಾಕಿದ್ಯಾ ನೀನು ಇಲ್ಲ ಚಿಕ್ಕಮ್ಮ ನನಗೇನು ಗೊತ್ತಿಲ್ಲ ನೀನ್ ಹಿಂಗೆಲ್ಲ ಯಾಕೆ ಮಾಡ್ದೆ ಅಂತ ನನಗೆ ಗೊತ್ತು ಕಣೆ ನನ್ ಗಂಡನ್ ಮರಳ್ ಮಾಡಿ ಆಸ್ತಿ ಎಲ್ಲ ವಾಪಸ್ ಬರ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಯ್ಯಯ್ಯೋ ಅಂತ ಪ್ಲಾನ್ ನನಗೇನು ಗೊತ್ತಿಲ್ಲ ಬೆಳ್ಳಿಗಿರೋದೆಲ್ಲ ಹಾಲು ಅನ್ಕೊಂಡಿರೋಳ್ ನಾನು ಮುಂಚೆ ಬಾಯಿ ನೀನು ಮನುಷ್ಯನಲ್ಲ ಪ್ರಾಣಿ ನಮ್ಗಳ ಜೊತೆ ಬಾಳ ಯೋಗ್ಯತೆ ನಿನಗಿಲ್ಲ ಮಮ್ಮಿ ಇವಳ ಕರ್ಕೊಂಡು ಹೋಗಿ ದನದ ಪಕ್ಕಕ್ಕೆ ನೂಕು ನಿನ್ಗೆ ಯಾವನು ಸಿಗ್ಲಿಲ್ವೇನೆ ನನ್ನಲ್ಲಿ ಏನೇ ಬೇಕಿತ್ತೇನೆ ನನ್ ಮಗಳ ಜೀವನ ಹಾಳು ಮಾಡ್ಬೇಕು ಅಂತಿದ್ಯಾನೆ ನೀನು ಇನ್ ಮೇಲೆ ಇದೇ ನಿನ್ ಜಾಗ ಕೆಲ್ಸ ಮುಗಿದ್ಮೇಲೆ ಇಲ್ಲೇ ಬಿದ್ದಿರ್ಬೇಕು ನಾಯಿ ಏಯ್ ಇನ್ನೊಂದು ಸಾರಿ ನನ್ ಗಂಡನ್ ಕಡೆ ನೋಡಿದ್ರೆ ನಿನ್ ಕಣ್ಣ ಕಿತ್ತು ಬಿಡ್ತೀನಿ ಹುಷಾರ್ ಬಾಮ ಹೋಗಣ ಗೌರಿ ಬಂಗಾರ ಪಾರು ಏನು ಇಲ್ಲ ನೀನ್ ಅಜ್ಜಿ ಆದೆ ಕಣೆ ಅಜ್ಜಿ ಹಾಳಾಗೋಯ್ತೆ ಎಕ್ಕುಟ್ಟೋಯ್ತೆ ಅಲ್ಲ ಈ ಪೀಡೆ ಸಾಕದಲ್ಲ ಇವಳು ಬಾಣಂತನ
ಉತ್ತಾಕಡ್ತು ಹಾವು ಬಂದು ಸೇರ್ಕೊಂತು ಅಂದಂಗೆ ನೀನ್ ಬಂದು ಸೇರ್ಕೊಂಡೆ. ತಿನ್ನೋದ್ ಅವಳನ್ನ, ಉಡೋದ್ ಅವಳ ಬಟ್ಟೆ, ಇರೋದ್ ಅವಳ ಮನೆ. ಆಹಾ, ನೀನು ಸೈನೋತ್ಸವಕ್ಕೆ ಅವಳ ಮಂಚಾನೆ ಆಗ್ಬೇಕಾ? ಏಯ್, ನೀನೇನ್ ಅವಳನ್ನ ಉದ್ಧಾರ ಮಾಡೋದು? ಮಮ್ಮಿ, ನಿನಗ್ ಬುದ್ಧಿ ಇದ್ಯಾ? ಬೇಡ ಬೇಡ ಅಂದ್ರು ಈ ಹಾಳದ ಮುದ್ಕಿನ ಮನೆಗೆ ಯಾಕೆ ಸೇರಿಸ್ತ್ಯಾ? ಏ ಹೋಗೆ. ಏಯ್, ಕೆಂಪು ಮೂತಿ ಕೋತಿ, ಇನ್ನೊಂದ್ಸಲ ನನ್ನ ಹೋಗುಗಿಗು ಅಂದ್ರೆ ನೋಡು, ಮೂತಿ ಮೇಲೆ ಒಂದ್ ಗುದ್ದದ ಅಂದ್ರೆ ಮೂಗು ಬಾಯಿ ಒಂದಾಗ್ಬಿಡ್ಬೇಕು. ನೀನ್ ಯಾವಳೆ ನನ್ನ ಹೋಗು ಅನ್ನೋದಕ್ಕೆ? ಈ ಮನೆ ನಮ್ ಗೌರಿದು, ನನ್ನ ಇಷ್ಟ ಬಂದಾಗ ಬರ್ತೀನಿ, ನನ್ನ ಇಷ್ಟ ಬಂದಾಗ ಹೋಗ್ತೀನಿ. ಹೋಗಲಿ ಉಗಿರಿ ಅಜ್ಜಿ, ಎಲ್ಲಾಡ್ಕೆ ಹಾಕೊಂಡು ಕ್ಯಾಕರ್ಸಿ ಮಕ್ಕಕ್ ಉಗಿರಿ. ಪಾಪ ಅವ್ರ ಬಸರಾದ್ರೆ ನೀವ್ ಯಾಕೆ ಒಳ್ಳೆ ಹೆರಿಗೇನೋ ಬಂದಂಗ ಆಡ್ತಾ ಇದ್ದೀರಾ? ಏನ್ ಹಾಗ ನೋಡ್ತಾ ಇದ್ಯಾ? ಕಣ್ಣು ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಪಾಪ, ತನ್ನ ತಂಗಿ ಸುಖವಾಗಿರ್ಬೇಕು ಅಂತ ಇದ್ದದನ್ನೆಲ್ಲ ದಾನ ಮಾಡಿ ವನವಾಸ ಪಡ್ತಾ ಇದಾರವ್ರು, ಇನ್ನು ಕಿತ್ಕೊಂಡು ತಿಂತಾ ಇದ್ರಲ್ಲ, ನಿಮ್ಗೆ ಸ್ವಲ್ಪ ಏನಾದ್ರೂ ಕಾರಣ ಬೇಡ? ಅಯ್ಯೋ ಚಂಡಾಳ, ಕತೆ ಇಲ್ದಿ ನಿನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದಕ್ಕೆ ಇವತ್ ನನ್ನೇ ಅಂತ ಇದ್ಯಾ ನೀನು? ಮಮ್ಮಿ, ಇವ್ರು ಯಾಕೆ ಹಿಂಗ್ ಆಡ್ತಾ ಇದಾರಂತ ನನಗ್ ಚೆನ್ನಾಗ್ ಗೊತ್ತು. ನನ್ ಹೇಳಿಲ್ಲ, ಈ ಬಿಕ್ನಾಸಿ ನನ್ ಗಂಡನ್ನ ಪುಟ್ಟಿಗೆ ಹಾಕೊಂಡಿದ್ದಾಳೆ. ಬಿಟ್ಟ ಅಂದ್ರೆ ಹಲ್ಗಳೆಲ್ಲ ಉದ್ರ ಬಿಡ್ಬೇಕು. ಪುಟ್ಟಿಗೆ ಹಾಕೊಳ್ಳೋ ಬುದ್ಧಿ ಇರೋದು ನಿಮ್ಮಅಮ್ಮನಿಗೆ, ನಿನ್ಗೆ ಅಕ್ಕನಿಗಲ್ಲ. ಅಕ್ಕ ದೇವತೆ, ದೇವತೆ ತಾನ್ ಹಾಳಾದ್ರು ನೀನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋರು. ಜಾಸ್ತಿ ಮಾತಾಡ್ಬಿಡಿ ಅಂತೆ, ಸಾಕು. ಇಲ್ಲಿವರೆಗೂ ಅವ್ರಿಗೆ ತೊಂದರೆ ಕೊಟ್ಟಿದ್ ಸಾಕು. ಪಾಪ, ಗಂಡ ಬಿಟ್ಟು ಸಂತಾನ ಮರೆಯೋದಕ್ಕೆ ಅಂತ ಆ ಭಗವಂತ ಅವ್ರಿಗೊಂದು ಮಗು ಕೊಟ್ಟಿದ್ದಾನೆ, ಅದನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಹೌದೌದು, ತಾಯಿ ಮಗಳು ಇಬ್ರು ಸೇರ್ಕೊಂಡು ಇವ್ಳು ಸೇವೆ ಮಾಡ್ತಿ ಮಾಡ್ಲೇಬೇಕು. ಇಲ್ಲಾಂದ್ರೆ ಗೊತ್ತಲ್ಲ, ಆಸ್ತಿ ಮನೆ ಎಲ್ಲ ಇರೋದು ನನ್ನ ಹೆಸರಿನಲ್ಲಿ. ಇಬ್ಬರು ಒಂದು ಹೊರಗಾಕಿ ತಿರ್ಪೆ ತಿರ್ಪೆ ಅಂತ ಕಳಿಸ್ಬಿಡ್ತೀನಿ. ಹುಷಾರ್. ಹೆಣ್ಣಿಗೆ ಹೆಣ್ಣೆ ವೈರಿ, ನೀರಿಗೆ ಪಾಚಿ ವೈರಿ. ಏ ಬಿತ್ರೆ, ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಗೌರಿ ರಾತ್ರಿಯಿಂದ ವಾಂತಿ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗಿದ್ದಾಳೆ. ಪಾಪ, ಒಂದು ಲೋಟ ಹಾಲಿಗೆ ಬೋನ್ವಿಟ ಬೆರೆಸಿ ತಂದ್ಕೊಡೆ. ಬೋನ್ವಿಟ ಯಾಕೆ? ಅಮೃತನೇ ತಂದ್ಕೊಡ್ತೀನಿ, ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ ಬಾರೆ. ಬೋನ್ವಿಟ ನಿಮ್ಮೈ ತುಂಬಾ ವಿಷ, ಅಮೃತ ಎಲ್ಲೇ ತಂದ್ಕೊಡ್ತೀರ? ಗೌರಿ, ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ನಮ್ಮ ಕಷ್ಟ ಕೊಡೋದು ಕಷ್ಟ ಕಾಲದಲ್ಲಿ ಕಾಪಾಡ್ತಾನೆಮ್ಮ. ನೋಡು, ನಿನ್ನ ಒಳ್ಳೆ ಗುಣನೇ ನಿನ್ನ ಕಾಪಾಡುತ್ತೆಮ್ಮ. ಯೋಚನೆ ಮಾಡ್ಬೇಡ ಕಂದ, ನಾನಿದ್ದೀನೋ ನಾನಿದ್ದೀನಿ. ಅದಕ್ಕೆ ಹೇಳೋದು, ಹಾಳು ಬಾವಿ ಬಿದ್ರು ಈ ಹಾಳಾದ ಗಂಡಸನ್ ಮಾತ್ರ ನಂಬಾರ್ದು ಅಂತ. ಮನೆಯಲ್ಲಿ ರತಿ ಅಂತ ಹೆಂಡತಿ ಇದ್ರು, ಪಕ್ಕದ ಮನೆ ಕಾಗೆ ನೋಡದ್ನ ಅವ್ರು ಬಿಡೋದಿಲ್ಲ ಕಣೆ. ನಾನು ನಿಮ್ ಮೊದ್ಲೇ ಹೇಳ್ದೆ, ಅವ್ನು 840 ಅಂತ. ಏಳ್ ಕೆರೆ ನೀರ್ ಕುಡ್ದಿರೋನು ನಮಗ್ ನೀರ್ ಕುಡ್ಸಲ್ಲ ಅಂತ ಏನಮ್ಮ ಗ್ಯಾರಂಟಿ? ಆಸ್ತಿ ಬರ್ಸ್ಕೋಬೇಕಾದ್ರೆ ಅವನ ಹೆಸರಿಗೆ ಬೇಡ ನಮ್ಮ ಹೆಸರಿಗೆ ಬರ್ಸು ಅಂತ ಬಡ್ಕೊಂಡೆ. ಕೇಳ್ದೆ ನೀನು, ಈಗ ನಮ್ಮನ್ನೇ ಈ ಮನೆಯಿಂದ ಹೊರಗೋಗು ಅಂತಾನೆ. ಹಾವನ್ ಸಾಯಿಸಿ ಹದ್ದಾಗ್ದಂಗಾಯ್ತು. ಏನೇ ಅದು ಹಾವು ಹದ್ದು? ಏನು ಇಲ್ಲ ಸ್ವಾಮಿ, ನಿಮ್ಮಂತ ಗಂಡ ಈ ಲೋಕದಲ್ಲೇ ಇಲ್ಲ ಅಂತಿದ್ದೆ. ಅಯ್ಯೋ ಪೆದ್ದಿ, ಈ ಲೋಕದಲ್ಲಿ ಅಷ್ಟೇ ಅಲ್ಲ ಕಣೆ, ಮೂರ್ ಲೋಕದಲ್ಲಿ ನನ್ನಂತ ಗಂಡ ಸಿಗಲ್ಲ. ಮೊದ್ಲು ಹೋಗಿ ನಿಮ್ಮ ಅಕ್ಕನ ಹಾಲು ತಗೊಂಡೋಗ್ ಕೊಡು. ಕೊಡ್ಬೇಕಲ್ಲ, ಕೊಡ್ದಿದ್ರೆ ಮನೆಯಿಂದ ಆಚೆಗಾಗ್ತೀನಿ ಅಂದಿದಿರಲ್ಲ. ಬರೀ ಹಾಲ? ಅಯ್ಯೋಯ್ಯೋ ಇಲ್ಲಪ್ಪ, ಬೋರ್ಬಿಟ್ಟು ಹಾಕಿ ಕೊಡ್ತೀನಿ. ಯಾಕೆಂದ್ರೆ ಹೇಳಿದ್ಯಲ್ಲ ಆ ಹಾಳಾದ ಮುತ್ಕಿ ಬೆರೆಸ್ಬೇಕಾಗಿರೋದು ಬೋರ್ಮಿಟ ಅಲ್ಲ, ಮತ್ತೆ ಕಳ್ಳಿ ಹಾಲು. ಎಸ್, ನಾನು ಅಲ್ಲಿ ಮಾಡಿದ್ದು ಬರೀ ನಾಟಕ. ನಾನು ನಿಮ್ ಹಾಗೆ ಎಮೋಷನಲ್ ಆಗಿದ್ದಿದ್ರೆ ಫ್ಯೂಚರ್ಗೆ ಟೆನ್ಷನ್ ಆಗ್ಬಿಡ್ತಾ ಇತ್ತು. ನೀವು ಎಮೋಷನಲ್ ಆಗಿ ಅದು ಇದು ಅಭಾರ್ಷನು ಅಂತ ಮಾತಾಡಿದ್ರೆ ಅಜ್ಜಿ ಊರಲ್ಲೆಲ್ಲ ಅದನ್ನ ಡಂಗೂರ ಸಾರಿದ್ರೆ ಪೊಲೀಸ್ ಕೇಸ್ ಆಗಿ ನಾವು ಕಂಬಿ ಎಣಿಸ್ತಾ ಇದ್ವಿ. ನಾಳೆ ಆ ಗೌರಿಗೆ ಒಂದು ಗಂಡು ಮಗು ಹುಟ್ಟಿ ಅವನು ದೊಡ್ಡವನಾಗಿ ಬೆಳೆದು ನಮ್ಮ ತಾಯಿಗೆ ಮೋಸ ಮಾಡಿ ಆಸ್ತಿ ಬರ್ಸ್ಕೊಂಡಿದ್ದೀರಾ ಅಂತ ಕೋರ್ಟ್ ಹೋದ್ರೆ ನಾವು ಕೇರ ಫುಟ್ಪಾತ್ ಆಗ್ತೀವಿ. ಅದಕ್ಕೆ ಆ ಮಗುಗೆ ವಾಯ್ಸೇ ಇಲ್ಲದ ಹಾಗೆ, ಹೊಟ್ಟೆಯಿಂದ ಆಚೆನೆ ಬರೆದ ಹಾಗೆ ನೀಟಾಗಿ ಪಿಂಡವಾಗಿದ್ದಾಗಲೇ ಪಿಂಡ ಆಗುತ್ತದೆ. ಪ್ರೇಮ, ನೀನು ಆ ಹಾಲಿಗೆ ಕಳ್ಳಿ ಹಾಲು ಬೆರೆಸಿ ನಿಮ್ಮ ಅಕ್ಕನ ಹತ್ರ ಹೋಗಿ. ಸಾರಿ ಅಕ್ಕ, ನಾ ತಪ್ಪಾಡ್ಬಿಟ್ಟೆ. ನನ್ನ ಗಂಡ ನನ್ನನ್ನು ಕರೆದು ಎರಡೇ ಟೊಡ್ದು ಬುದ್ಧಿ ಹೇಳಿದ್ದಾರೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ನೈಸಾಗಿ ಹಾಲು ಕುಡಿಸು. ಅವಳಿಗೆ ಗೊತ್ತಿಲ್ಲದ ಹಾಗೆ ಆ ಮಗು ಕ್ಲಾಸ್.
ನನ್ನ ಕ್ಷಮಿಸ್ಬಿಡಕ್ಕ. ಪ್ರೇಮಾ ಏನಮ್ಮ ಇದು ಹೇಳ ಮೇಲೆ? ಅಮ್ಮನ ಮಾತು ಕೇಳಿ ಅಕ್ಕ ಅನ್ನೋದು ಮರ್ತು ನಿನ್ನ ಹತ್ರ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಅಕ್ಕ ನೋಡಕ್ಕ ಹೇಗ್ ಹೊಡೆದಿದ್ದಾನೆ. ನೀನ್ ಉಪವಾಸ ಇದ್ರೆ ನಾವ್ ಯಾರು ಊಟ ಮಾಡಲ್ಲ, ಒಂದ್ ಲೋಟ ನೀರು ಕೂಡ ಕುಡಿಯಲ್ಲ. ಬಸ್ರಿ ಹೆಂಗಸನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮನೇಲಿ ಇರ್ತೀನಿ ಅಂತ ಹೇಳಿದಾರಕ್ಕ. ನಮ್ ನಮ್ಮಲ್ಲಿ ಕ್ಷಮಾಪಣೆ ಯಾಕಮ್ಮ. ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರತ್ತೆ ಹೋಗುತ್ತೆ. ಇಷ್ಟಕ್ಕೂ ನೀನ್ ನನ್ ತಂಗಿ ತಾನೆ. ಹಾಲು ಕುಡ್ದು ಹಣ್ಣು ತಿನ್ನಕ್ಕ ಅಲ್ಲಿಟ್ಟು ಹೋಗಮ್ಮ. ಹಾಗಾದ್ರೆ ನಿನ್ನ ಕ್ಷಮಿಸಿಲ್ಲ, ಅದಕ್ಕೆ ಅಲ್ಲಿಟ್ಟು ಹೋಗು ಅಂತಿದ್ಯಾ. ಚೇಚೆ ಯಾಕಮ್ಮ? ಮತ್ತೆ ಹಾಲು ಕುಡಿಯಕ್ಕ. ಸಕ್ಕರೆ ಹಾಕಿದ್ರೆ ಶೀತ ಆಗುತ್ತೆ ಅಂತ ಕಲ್ ಸಕ್ಕರೆ ಹಾಕಿದೀನಿ. ಈ ಹಾಲ್ಗಿಂತ ನಿನ್ ಮಾತೇ ಸಿಹಿಯಾಗಿದ್ಯಮ್ಮ. ಹಣ್ಣು ತಿನ್ನಕ್ಕ ಬೇಡ, ಈಗ ತಾನೇ ಹಾಲು ಕುಡ್ದೆ ಸಾಕು. ನನ್ ಮುದ್ದು ಅಕ್ಕ ಬರ್ತೀನಿ. ಅಲ್ಲಿ ಬಾವ ಎಷ್ಟು ಕಷ್ಟ ಪಡ್ತಾ ಇರ್ತಾನೆ. ಫಸ್ಟ್ ಲವ್ ಅಲ್ಲೇ ತೆಂಗಿನ ತೋಟಿಗೆ ನುಗ್ಗಿ ನನ್ನ ಮೂಡ್ನ ಡಿಸ್ಟರ್ಬ್ ಮಾಡಿ ಕೆಲ್ಸ್ಬಿಟ್ಟಿದ್ಯ, ಅದಕ್ಕೆ ನೈಟ್ ಎಫೆಕ್ಷನ್ ಬಂದಿದ್ದೀನಿ. ವಯಾಗ್ರ ಪನ್ನಿ ಇದನ್ನ ನಿನ್ನ ಮಗಳಿಗೆ ಹಾಕ್ತೀನಿ, ಅವಳು ಮೂಡ್ ಬರ್ತಾಳೆ. ವಯಾಗ್ರ ಪನ್ನಿ ಸುಂದರಿ ಮೂರು ಬಂದ್ಬಿಟ್ಲು, ಟೈಮ್ ವೇಸ್ಟ್ ಮಾಡಬಾರ್ದು. ಏನೋ ಗುಂಡ ಇದೆಲ್ಲ ಅಕ್ಕ. ಅದು ಸುಂದ್ರಿ ಅನ್ಕೊಂಡು ಇವ್ರನ್ನ ಸುಂದ್ರಿ ನೀನು ತಪ್ಪ ಮೊದ್ಲು ಇವ್ನ ಮನೆಯಿಂದ ಹೊರತೀನಿ. ಒಳ್ಳೆಯವ್ರ ಕಾಲ ಇಲ್ಲ, ಹೋಗ್ತೀನಿ. ಅಲ್ಲ ಇವ್ರೆ ಅದೇನಾಯ್ತು ನೋಡಿ ನನ್ನ ಮಗನೇ. ಅವಳು ಬೇಡಮ್ಮ, ಅವಳು ಬೇಡ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸ್ಲಿಲ್ಲ ಅಂದ್ರೆ ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತೀಯ, ಸಾವು ಕೂಡ ಬರ್ಬೋದು. ಅಯ್ಯೋ ಪಾಪಿ, ನೀರಲ್ಲಿ ಗಂಡ ಇದೆ ಅಂತ ಹೇಳಿದ್ದೆ, ಅದಕ್ಕೆ ನಾನು ನದಿ ಕೆರೆ ಬಾವಿ ಎಲ್ಲಿಗೂ ಹೋಗದೆ ಇದ್ದಲ್ಲೋ. ಲೇ, ಈ ವಯಾಗರ ಪನ್ನೀರಲ್ಲೂ ಗಂಡ ಇದೆ ಅಂತ ಯಾಕೋ ಹೇಳಿಲ್ಲ ಪಾಪೆ. ಕತ್ತೆ ಏನೇ ಮಾಡ್ತಾ ಇದೀಯಾ? ಗಂಜಿನ ಮುಸ್ರೆಗೆ ಹಾಕ್ತಿದ್ದೀನಿ. ಗಂಜಿನ ಸುರಿದ್ಬಿಟ್ರೆ
ನೀನೇನೆ ತಿಂತ್ಯಾ? ದರಿದ್ರದವಳೆ, ಇವತ್ತು ಉಪವಾಸ ಸಾಯಿ. ನಿನ್ಗೆ ಇದೋ ಗತಿ. ಅಯ್ಯಯ್ಯಯ್ಯಯ್ಯ, ನಿನ್ಗೇನೆ ಬಂತು ಕೇಳ್ಗಾಲ? ಗೌರಿ ಮೈಳ್ದು ಸುಸ್ತಾಗಿದ್ದಾಳೆ. ಅವಳಿಗೆ ಹಾಲು ಹಣ್ಣು ಟಾನಿಕ್ ಕೊಡೋದ್ ಬಿಟ್ಟು ಏನೇ ಮಾಡ್ತಾ ಇದ್ದೀಯಾ? ಏಯ್, ನಿನ್ಗ್ಯಾಕೆ ಇದೆಲ್ಲ? ನಾನು ಯಾಕೆ ಕೊಡ್ಬೇಕು ಅದನ್ನೆಲ್ಲ? ಏಯ್, ನಿನ್ನ ಮಗಳ ಕಣ್ಣಿಗೆ ಬೆಣ್ಣೆ, ಇವಳು ಕಣ್ಣಿಗೆ ಸುಣ್ಣ, ಇದು ಯಾವ್ದೇ ನ್ಯಾಯ? ಏಯ್ ಮುದ್ಕೆ, ನಿನ್ಗೆ ಹಾಕ್ಬೇಕು ನಮ್ಮನೆ ವಿಷ, ಹೊರತಾರೆ ಇಲ್ಲಿಂದ. ಕನಾಶಿ, ನನ್ನ ಮಗನೇ, ಇಷ್ಟೆಲ್ಲ ರಾದ್ದ ಅಂತ ಆಗ್ತಿರೋದು ನಿನ್ನಿಂದಾನೇ ಕಣೋ. ಕೌರವರು ಪಾಂಡವರ ಹತ್ರ ಜೂಜಾಡಿ ರಾಜ್ಯ ಕಿತ್ಕೊಂಡು ಸೂಜಿ ಮನೆ ಅಷ್ಟು ಜಾಗನೂ ಕೊಡಲ್ಲ ಅಂದಂಗೆ ನೀವೆಲ್ಲ ಇವಳ ಹತ್ರ ನಾಟಕ ಆಡಿ ಆಸ್ತಿ ಬರ್ಸ್ಕೊಂಡು ಇವಳಿಗೆ ಕೂಳಿಲ್ಲ ಅಂತೀರ. ತಿರ್ಪೆ ನನ್ನ ಮಕ್ಕಳ ತೂ. ಗೌರಿ ಬಾರವ. ಏ ಬುಕ್ಕೆ, ನಿಂತ್ಕೋ. ಏನ ತೋರ್ಸು? ಏನದು ತೋರ್ಸು? ಒಂದ್ಸಲ ಕೇಳಿದ್ರು ಗೊತ್ತಾಗಲ್ಲ. ಓಹೋಹೋ, ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಊಟ ಹಾಕ್ತಾ ಇಲ್ಲ, ಗೋಳು ಇಕೋತಾ ಇದೀವಿ ಅಂತ ಊರವರೆಲ್ಲ ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿ ಅಂತ ಇದನ್ನೆಲ್ಲ ತಗೊಂಬಂದು ತಿನ್ನಿಸ್ತಾ ಇತ್ತು. ಅಂದ್ರೆ ಇವತ್ತೆ ಲಾಸ್ಟ್, ಇನ್ನೊಂದು ಸರ್ತಿ ನಮ್ಮ ಮನೆ ಕಡೆ ಕಾಲಿಟ್ಟೆ ಅಂದ್ರೆ ಕಾಲ್ ಮುರ್ದಾಕ್ಬಿಡ್ತೀನಿ ನಿಂದು. ನೀವ್ ಯಾಕೆ ಅಜ್ಜಿ ಇಷ್ಟ ಹೇಳ್ತಿಂತೀರ? ಚಿಕ್ಕ ವಯಸ್ಸಿನಲ್ಲಿ ನಾನು ಅಮ್ಮನ್ ಕಳ್ಕೊಂಡೆ, ಮಲ್ ತಾಯಿ ನೆರಳಲ್ಲಿ ಕಷ್ಟ ನುಂಗ್ಕೊಂಡು ಬದುಕ್ದೆ. ನಮ್ಮಪ್ಪ ನನ್ನ ತಂದೆ ತಾಯಿಯಾಗಿ ಸಾಕಿ ಮದ್ವೆ ಮಾಡಿ ಗಂಡನ ಮನೆ ಕಳ್ಸಿದ್ರು. ಸುಖ ಏನು ಅಂತ ತಿಳ್ಕೊಳಕ್ ಮುಂಚೆನೆ ನನ್ ಮಾವ ಮನೆ ನಾಚೆ ತಳ್ಬಿಟ್ರು. ಕರುಳಿನ ಕುಡಿಗೋಸ್ಕರ ಬದ್ಕಣ ಅಂದ್ರೆ ಅದನ್ನ ಹೊಂಟಲೆ ಸಮಾಧಿ ಮಾಡ್ಬಿಟ್ರು. ನನ್ನ ಹಣೆ ಬರನೆ ಹೀಗೆ ಅಂತ ದೇವ್ರು ಬರ್ತಿದ್ರೆ ಇದನ್ ಯಾರ ಕೈಯಿಂದನೂ ತಪ್ಪಿಸಕ್ಕಾಗಲ್ಲ. ಅಜ್ಜಿ, ನನ್ನಿಂದ ನೀವ್ ಯಾಕೆ ಅಜ್ಜಿ ಇಷ್ಟು ಕಷ್ಟಪಡ್ತೀರ? ದಯವಿಟ್ಟು ನಾಳೆಯಿಂದ ನೀವ್ ಇಲ್ಲಿಗೆ ಬರಬೇಡಿ, ನಿಮ್ ಕೈ ಮುಗಿತೀನಿ. ಅವ್ರು ಒಳ್ಳೆಯವ್ರಲ್ಲ. ಅಯ್ಯೋ ಹುಚ್ಚಿ, ನಾನು ಹೋಗಲಿದ್ರೆ ದೇವಲೋಕ ಹಾಳಾಗುತ್ತೆ. ನಮ್ಮ ನೀನು ತಾಯಿಲ್ದೇ ಇರೋ ತಪ್ಪು. ನನ್ನ ಜೀವ ಇರೋವರೆಗೂ ನಿನ್ ನೋಡ್ದೆ ಇರೋಕ್ ಆಗಲ್ಲ ಕಣವ್ವ, ಆಗಲ್ಲ. ಗೌರಿ, ಏನಪ್ಪ ಯಾರನ್ ಕೇಳಿ ಈ ಮದುವೆ ಫಿಕ್ಸ್ ಮಾಡಿದ್ರಿ? ಓ, ನಿನ್ ಕೇಳಿ ಫಿಕ್ಸ್ ಮಾಡ್ಕೊಂಡೆ ನಿನ್ನೇನು ಹುಟ್ಟಿಸ್ತಿಲ್ವಲ್ಲ? ಹೆಂಡತಿ ಜೀವಂತವಾಗಿ ಬದುಕಿರುವಾಗ ಅವನಿಗೆ ಇನ್ನೊಂದು ಮದ್ವೆ ಮಾಡೋದು ಯಾವ ನ್ಯಾಯ ರೀ? ಗೌರಿನ ಕೇಳಿಸುವಾಗ ಹಂಗೇನ್ ತಲೆ ಮೇಲೆ ಇಟ್ಕಣ್ಣ? ರುಕ್ಮಿಣಿ ಸತ್ತ ಮೇಲೆ ಕೃಷ್ಣ ಸತ್ಯಭಾಮನ್ ಮದುವೆ ಮಾಡ್ಕಣ್ಣ, ಇಲ್ಲ ದ್ರೌಪದಿ ಸತ್ತ ಮೇಲೆ ಅರ್ಜುನ ಸುಭದ್ರನ್ ಮದುವೆ ಮಾಡ್ಕಣ್ಣ? ಅವ್ರು ಯಾರು ನಿಂತಾರ? ವರದಕ್ಷಿಣೆಗೋಸ್ಕರ ಆಸ್ತಿಗೋಸ್ಕರ ಎರಡನೇ ಮದುವೆ ಮಾಡ್ತಾ ಇಲ್ಲ. ಓ, ಏನು ಇಸ್ಕೊಂಡಿಲ್ಲ ಅನ್ನಕ್ಕೆ ನಿನ್ನೇನು ಮದ್ವೆ ಮಾಡಿ ಕರೀದ್ರಲ್ಲ. ಏಯ್, ಮುಚ್ಕೊಂಡು ತಾಳಿ ಕಟ್ಟಕ್ಕೆ ರೆಡಿ ಆಗೋ. ಇಲ್ಲಪ್ಪ ಇಲ್ಲ, ನಾನು ಗೌರಿನ ಪ್ರೀತಿಸಿ ಮದುವೆ ಆಗಿದ್ದೀನಿ. ಬದುಕಿದ್ರೆ ಅವಳ ಜೊತೆನೆ ಬಾಳ್ತೀನಿ, ಇಲ್ಲ ಅಂದ್ರೆ ಹೀಗೆ ಒಂಟಿಯಾಗಿರ್ತೀನಿ. ಯಾಕ್ಲ ಬಡ್ಡೆ ಇದನ್ನ ಪ್ರೀತಿ ಪ್ರೀತಿಯಿಂದ ಬಡ್ಕೊಂಡು ಸಾಯ್ತೀಯಾ? ನಿನ್ ಹೆಂಡ್ರಿಗೆ ರವಷ್ಟಾರ ನಿನ್ ಮೇಲೆ ಪ್ರೀತಿ ಇದ್ರೆ ಒಂದ ಪದಾರ ಬಂದು ಮುಖ ನೋಡಿದ್ಲ ಅರಪ್ಪಸ ತಗ ಬಂದ್ ಸುದ್ದಿ ಕೊಟ್ಲ ಅದನ್ನ ಹಾಳಾಗಲಿ ಬಿಡು. ಅವಳು ಹೊಟ್ಟೆಲ್ ಬೆಳಿತಿರೋ ನಮ್ಮ ಮಂಸದ ಕುಡಿನ ಕಟ್ಕೊಂಡು ಗಂಡಂಗ್ ಬೇಡದೆ ಹೊಟ್ಟೆ ತೊಳ್ಸ್ಕೊತಾ ಇದ್ದ. ಇಲ್ಲಪ್ಪ, ತನ್ನ ಕಳ್ಳ ಬಳ್ಳಿನ ಕತ್ತರಿಸಿ ಬಿಸಾಕುವಷ್ಟು ಕಟ್ಕೊಳ್ಳಲ್ಲ. ಇದ್ರಲ್ಲಿ ಏನೋ ಮೋಸ ಇದೆ, ನಾನೇ ಹೋಗಿ ನೋಡಿ ಬರ್ತೀನಿ. ಏನೇ ಮುಖ ನೋಡ್ತೀಯಾ? ನೀನ್ ಕುಲಪುತ್ರ ಅವ್ನ ಹೆಂಡ್ರೆ ಕರ್ಕೊಂಬತ್ತಾನಂತೆ, ಹೋಗಿ ಆರ್ತಿ ರೆಡಿ ಮಾಡು. ಅಯ್ಯೋ ಹೋಗೆ, ಏನ್ ಗೊತ್ತಾಗ್ಲಿಲ್ಲ ಬೇಡಪ್ಪ. ಅಯ್ಯೋ ಹೋಗಪ್ಪ ಹೋಗು, ಅವ್ರ ಅಪ್ಪನ ಮಣ್ ಮಾಡಕ್ಕಾದ್ರು ನೀನ್ ಕರೀಲಿಲ್ಲ, ಅವಳು ನಿಮ್ಮ ಅಮ್ಮನ ಮಣ್ ಮಾಡಕ್ಕಾದ್ರು ಅವ್ಳು ಕರ್ಕೊಂಬ ಹೋಗು. ಬೇಡಪ್ಪ, ಬಿಟ್ಬಿಡಪ್ಪ, ನಿನ್ ಕೈ ಮುಗಿತೀನಪ್ಪ. ಅಮ್ಮನ್ಗೆ ಏನ್ ಮಾಡ್ಬೇಡಪ್ಪ, ನೀನ್ ಬೇಕಾದ್ರೆ ನನ್ಗೆ ಹೊಡಿಯಪ್ಪ. ನಾನು ಅಲ್ಲಿಗೆ ಹೋಗಲ್ಲಪ್ಪ, ನಾನು ಹೋಗಲ್ಲ. ಅಮ್ಮನ್ಗೆ ಮಾತ್ರ ಏನು ಮಾಡ್ಬೇಡ. ಅಯ್ಯಯ್ಯೋ, ನೀನ್ ಯಾಕೆ ನಾ ಹೇಳ್ದಂಗ್ ಕೇಳ್ತೀಯಾ? ನಿಮ್ಮಅಮ್ಮ ಹೇಳ್ದಂಗ್ ಕೇಳ? ಏಯ್, ನಿನ್ನ ಮಗನಿಗೆ ಹೇಳು, ಮುಂದಿನ ಶುಕ್ರವಾರನೇ ಮದುವೆ. ಕಮಕ್ಕಿ ಮಕ್ಕಂದ್ರೆ ಅದೇ ಮುಹೂರ್ತದಲ್ಲಿ ನಿಂತಿದ್ದೆ. Ha ha ha.
ಸಾಕ್ತಿದ್ದವನೆಲ್ಲಿ ಅವನ ಮೆದುಳು ತಿಂತೀನಿ, ಅವನ ರಕ್ತ ಕುಡಿತೀನಿ. ಅವನನ್ನು ಇವತ್ತು ಏಕೆ ಫಾರಿಸುವನೆಲ್ಲ ಸುಡ್ತೀನಿ. ಎಲ್ಲಿ ಎಲ್ಲಿ ಇಲ್ಲಿ ಬಾರೋ ಬಾ. ಇವತ್ತು ನಿನ್ನ ಕರಳನ್ನು ಕಿತ್ತು ನನ್ನ ಕುತ್ತಿಗೆ ಹಾಳು ಹಾಕೋದಿನಿ. ಬಾ 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 ಬಾ. ನೀರಿನಲ್ಲಿ ಮುಳುಗಿ 30 ಜನರ ಸಾವು. ಗಂಡ ಎಲ್ಲದರಲ್ಲೂ ಗಂಡ, ನೀರಿನಲ್ಲಿ ಗಂಡ ಗಂಡ ಗಂಡ. ಯಾಕ್ ಮವ, ಏನಾಯ್ತು ಮವ? ಗಂಡ, ಜಲಗಂಡ, ಅಗ್ನಿಗಂಡ, ವಾಯುಗಂಡ, ಗೋಲ್ಕುಂಡ, ಸರ್ಪಗಂಡ, ಯಮಗಂಡ, ಗೋಲ್ಕುಂಡ ಗಂಡಾತ್ರ ಗಂಡ. ಅಯ್ಯೋ ಗಂಡ ಗಂಡ ಗಂಡ. ಯಾಕಪ್ಪ, ಯಾಕೋ ಚಿನ್ನಿ ಏನೇನೋ ಮಾತಾಡ್ತಾ ಇದೀಯಾ ಅಕ್ಕ? ನನಗೇನೇನೋ ಆಗ್ತಿದೆ ಅಕ್ಕ, ಏನೇನೋ ಆಗ್ತಿದೆ ಅಕ್ಕ. ಅಗ್ನಿ ಶಾಸ್ತ್ರದೋನೆ ಅಲ್ಲಕ್ಕ, ನನಗೆ ಶಾಂತಿ ಬೇಕಕ್ಕ, ಶಾಂತಿ ಬೇಕು. ಇಷ್ಟು ದಿವಸ ಸುಂದ್ರಿ ಸುಂದ್ರಿ ಅಂತ ಹೇಳ್ಬಿಟ್ಟು ಈಗ ಶಾಂತಿ ಶಾಂತಿ ಅಂತಿದ್ದೀರಾ? ಯಾವಳವಳು, ಏನಾಯ್ತು ನಿಮ್ಗೆ? ಸುಂದ್ರಿ ಎಲ್ಲಿ ಆ ಶಾಸ್ತ್ರದವನ್? ಎಲ್ಲಿ ಎಲ್ಲಿ ಆ ಶಾಸ್ತ್ರದವನ್? ಎಲ್ಲಿ ತಿಂದು ಕೊಬ್ಬು ಜಾಸ್ತಿ ಆಗಿರ್ಬೇಕು ನನ್ನ ಮಗನಿಗೆ, ಎಲ್ಲೋ ಕುಡಿದು ಬಂದಿರ್ಬೇಕು. ಒಂದ್ ಬಕೆಟ್ ನೀರ್ ತನ್ನ ತಲೆ ಮೇಲೆ ಸುರಿ ಎಲ್ಲ ಸರಿ ಹೋಗುತ್ತೆ. ಬೇಡ ನೀರ್ ನನಗೆ ಬೇಡ. ಬೋರ್ವೆಲ್ ನೀರಲ್ಲಿ ಗಂಡ, ಕೆರೆ ನೀರಲ್ಲಿ ಗಂಡ, ಎಳ್ ನೀರಲ್ಲಿ ಗಂಡ, ಕಕ್ಕ ತೋಳಿಯರ್ ನೀರಲ್ಲಿ ಗಂಡ, ಪನ್ನೀರಲ್ಲಿ ಗಂಡ. ಲೇ ನಿನ್ಪಿಂಡ ಎಲ್ಲೋ ಎಲ್ಲೋ ಶಾಸ್ತ್ರದವನ್ ಎಲ್ಲ ಎಲ್ಲಿ 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 ಶಾಸ್ತ್ರದವನ್ ಎಲ್ಲಿ ನಿಂದು ಸಾಯ್ತಿನಿ. ಲೇ ಲೇ ಲೇ, ಇವನು ಯಾವಾಗಲೂ ಹುಚ್ಚನಾಗಿ ಕಡಿದಿರ್ಬೇಕು. ಆಗ ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಕಾಣುತ್ತೆ. ಈಗ ಮುಂಗಾರು ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ. ಇವನ್ನ ಹೀಗೆ ಬಿಟ್ರೆ ಊರಲ್ಲಿರೋ ಜನಗಳೆಲ್ಲ ಕಡಿದು ಬಿಡ್ತಾನೆ. ಆಮೇಲೆ ನಾನು ಇನ್ನು ಜೈಲ್ ಕಮೆಂಟ್ಸ್ಬೇಕಾಗುತ್ತೆ. ಇವನ್ನ ಹುಚ್ಚ ಆಸ್ಪತ್ರೆ ಸೇರಿಸಬೇಕು. ಹಿಡ್ಕೋ ಹಿಡ್ಕೋ ಇವನ್ನ. ಜಲಗಂಡ ಇದೆ ಶಾಂತಿ ಮಾಡು ಅಂತ ನನ್ನನ್ನೇ ಒದ್ದು ಕಳಿಸ್ತೆ. ಈಗ ನೋಡಿದ್ಯಾ ನಿನಗೆ ಗಂಡ ಅಂತ ಗಂಟಲ್ಲಿ ಹ್ಯಾಕ್ ಸಿಕ್ಕಾಕೊಂಡಿದೆ ಅಂತ. ನನ್ ಗಿಣಿ ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ವಜ್ರಮುನಿ ತರ ನಗಬಾರ್ವಾ? ವಜ್ರಮುನಿ ತರ ಏನು, ತೂಗುದೀಪ ತರ ನಗ್ತೀನಿ. ಹೆಂಗಾದ್ರೂ ನಗ್ಕೊಂಡು ಹಾಳಾಗ ಹೋಗು. ಅದೇನೋ ಶಾಂತಿನೋ ವಾಂತಿನೋ ಭ್ರಾಂತಿನೋ ಎಲ್ಲಾ ಮಾಡ್ತೀನಿ. ಮೊದ್ಲು ಮೊಟ್ಟೆ ತಲೆ ಎಮ್ಮನಿಂದ ನನ್ನನ್ನು ಬಿಡಿಸು. ಬಿಟ್ಬಿಡು ಇವನ್ನ, ಇವನ್ ನಾವು ಹುಚ್ಚಾಸ್ಪತ್ರೆ ಸೇರಿಸಲೇಬೇಕು. ನಿಲ್ಲು, ಇವನಿಗೆ ಯಾವ ಹುಚ್ಚು ಹಿಡಿದಿಲ್ಲ. ಇವತ್ತಿನವರೆಗೂ ಇವನಿಗೆ ಜಲಗಂಡ ಅಂತರ ಇತ್ತು. ಅದಕ್ಕೆ ಇವನು ನೀರಿನಿಂದ ತುಂಬಾ ತೊಂದರೆ ಅನುಭವಿಸ್ತಿದ್ದ. ಆ ಗಂಡಾಂತರ ಇವತ್ತು ಕಳಿತು. ಅದಕ್ಕೆ ಸಾವಿನಿಂದ ಇವನು ಪಾರಾದ. ಇನ್ನೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೌದಾ? ಹೌದು, ನಮ್ಮಿಬ್ರು ಬಾಂಡ್ಲಿ ತಲೆ ಮೇಲಾಡಿ. ನನ್ನ ನಾನ್ ನಂಬು, ನಿನ್ ಮಗಳನ್ನ ಇವನು ಕೊಟ್ಟು ಮದುವೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಶೀಘ್ರಮೈವ ಕಲ್ಯಾಣ ಪ್ರಾಪ್ತಿ. ತುಂಬಾ ಥ್ಯಾಂಕ್ಸ್, ನಿಮ್ ಪಾದಕ್ಕೆ ನಮಸ್ಕಾರ. ಅಯ್ಯಚ್ಚಿ ಬಾವಾ, ಇವಾಗ್ಲಾದ್ರೂ ನಮ್ಮಿಬ್ರು ಮದುವೆ ಮಾಡ್ಸು. ಈಗ್ಲೇ ಮದುವೆ ಮಾಡು ಅಂದ್ರೆ ತಾಳಿ ಬಿಡುವೆನ? ತಾಳಿನ ಇದೇನಿದು, ಇದೇ ಇವಾಗ ತಾಳಿ ಚಿನ್ನ. ಬಾರ್ರೆ ಬಾರ್ರೆ ಕಲ್ಯಾಣ ಮಂಟಪಕ್ಕೆ ಟಕ್ಕ. ಏಯ್ ಪ್ರೇಮ, ಏಯ್ ಅಮ್ಮನ ರೂಮಲ್ಲಿ ಕೂತ್ಕೊಂಡು ಏನೇ ಮಾಡ್ತಾ ಇದ್ಯಾ, ಬರ ಹೊರಗೆ. ಏಯ್ ತುಡುಗ್ ನಾಯಿ ಗುಡಿ ಕೆಡಿಸ್ತು, ತೂತ್ ಮಡಿಕೆ ಒಲೆ ಕೆಡಿಸ್ತು ಅನ್ನ ಹಾಗೆ ಮಾಡಬಾರ್ದು, ಮಾಡಿ ಆಗ್ಬಾರ್ದು ಆಗ್ಲಿ ಅಂತಾನ ನೋಡು. ಅವ್ಳಿಗೆ ಹೆರಿಗೆ ಆಗೋವರೆಗೂ ನನ್ ತವನೇ ಮಲಿಕತ್ತಾಳೆ. ನೀನೋಗಿ ತೆಪ್ಪಗ್ ಬಿತ್ಕೋ. ಏನೇ ಬಂದ ಏನತ್ತೇನಪ್ಪ ಇವಳು ಸುಮ್ನೆ ತಲೆ ತಿಂತಾಳೆ. ಅಯ್ಯೋ ಬಸುರ್ತನ 9 ತಿಂಗಳು, ಬಾಣಂತನ 3 ತಿಂಗಳು, ಈ ಲಾಂಗ್ ಗ್ಯಾಪ್ ನ ಹೇಗಪ್ಪ ಫಿಲಪ್ ಮಾಡೋದು? ಅಯ್ಯಯ್ಯೋ ಕೋಳಿ ಮೊಟ್ಟೆ ಇಟ್ಟು ಮರಿ ಮಾಡೋ ತರ ಫ್ಯೂ ವೀಕ್ಸ್ ಆಗಿದ್ದಿದ್ರೆ ಹೇಗೋ ತಡ್ಕೋಬೋದಾಗಿತ್ತು. ಅಟ್ ಲೀಸ್ಟ್ ಸಿಟಿ ಆಗಿದ್ದಿದ್ರೆ ಯಾವ್ದೋ ಒಂದು ಹಳೆ ಕೇಸ್ ತಗಲಾಕೊಂಡಿರೋದು. ಅಯ್ಯೋ ಈ ಹಳ್ಳಿಲಿ ನಾನ್ ಎಲ್ಲಿ ಅಂತ ಮೀನ್ ಹಿಡೀಲಿ? Thank you.
I'm sorry, dear. ತೊಳಗಾಚೆ ಕಿರ್ಚಿ ಬೇಡ. ನಿಂತರ ನಾನು ಹೊಂಟಿನೆ. ಯಾಕೆ ಹೇಳು? ನಿನ್ ಸಿಸ್ಟರ್ ನಯೋ ನಿನ್ ಗಂಡ ಇದ್ರೂನು ತುಂಬಾ ಗ್ಯಾಪ್ ಹೋಗೋಯ್ತಲ್ಲ, ಅದನ್ನ ಹಂಗೆ ಫಿಲ್ ಅಪ್ ಮಾಡೋಣ ಅಂತ. ಅದಕ್ಕೆ ನಾ ತಾಯಿ ಸಮಾನ ಅಂತಾರೆ. ತಾಯಿ ಮೇಲೆ ಕೈ ಹಾಕಕ್ ಬಂದಿದ್ಯಲ್ಲೋ ನಾಯಿ. ನೀನ್ ಯಾವ ಸೀಮೆ ಅದಕ್ಕೆ ನನ್ಗೆ ಏನು? ನೀನು ನನ್ನ ಹೆಂಡತಿ ಕಾಸ ಹಾಕಾನ ಅಥವಾ ನನ್ನ ಕಾಸ ಹಣ್ಣು ಹೆಂಡ್ತೀನ ನೋಡು. ಕರೆಕ್ಟ್ ಆಗಿ ಕೋಆಪರೇಟ್ ಮಾಡಿದ್ರೆ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ. ಬೋತ್ ಹ್ಯಾಪಿ. ಓಕೆ ಕಮ ಆನ್. ಏನೈತೆ? ಅಯ್ಯೋ ಶನಿಯೇ, ಯಾಕೆ ಮಧ್ಯರಾತ್ರಿ ಬಡ್ಕೋತಾ ಇದೀಯಾ? ಯಾರು ಮಲ್ಕೋಬೇಡವಾ, ಏನಾಗಿದೆ ನಿನ್ಗೆ? ಅತ್ತೆ ದೇವ್ರ ತರ ಬಂದ್ರಿ, ನೀವು ಬರೋದ್ ಸ್ವಲ್ಪ ತಡ ಆಗಿದ್ರೆ ಇವರು ನನ್ ಮಾನ ಮೂರ್ಖಾಸ್ಕರ ರಾಜ ಹಾಕ್ಬಿಡ್ತಾ ಇದ್ರು. ನೀನಕ ಬಂದ ಇಲ್ಲಿ? ಅಯ್ಯೋ ಅತ್ತೆ, ನಾನ್ ಬರ್ತೀನಿ ಅಲ್ಲಿಗೆ. ನಾನ್ ಬರ್ತೀನ ಇವ್ರೆ, ನನ್ ಕೊಟ್ಟಿಯಲ್ಲಿ ಹಾವು ಸೇರ್ಕೊಂಬಿಟ್ಟಿದೆ, ಒಂದ್ ಹೊಡೆದಾಕಿ ತೋರಿದ್ರು. ನಾನು ಹಾವಿಲ್ಲಿಂದ ಹುಡುಕ್ತಾ ಇದ್ರೆ ಒಂದ್ ಹಿಂದಿಂದ ತಗೊಂಡ್ಬಿಟ್ರು. ಅತ್ತೆ ಮಾ, ಎಂತ ಕೆಲಸ ಮಾಡ್ತಾ ಇದೀರಾ? ನೀವು ತಾಯಿ ಸಮಾನ, ದೇವ್ರ ಸಮಾನ, ನಿಮ್ ಪಾದ ತೋರಿಸಿ ಅಂತ ಕೇಳ್ತಾ ಇದೀನಿ. ಏಯ್, ಕೋಆಪರೇಟ್ ಮಾಡಿದ್ರೆ ಸರಿ, ಇಲ್ದೆ ಹೋದ್ರೆ ನನ್ ಮಾನ್ ಭಂಗ ಮಾಡೋದಕ್ ಬಂದಿದ್ಯಾ ಅಂತ ಕಿರ್ಚ್ಕೊಂಡ್ಬಿಡ್ತೀನಿ ಅಂದ್ರು. ನಾನ್ ಏನ್ ಮಾಡ್ಲಿ ಅತ್ತೆ? ನನ್ ಬಗ್ಗೆ ನಿಮಗ್ ಚೆನ್ನಾಗ್ ಗೊತ್ತಿದ್ದಾನೆ, ನಾನ್ ಇಂಥ ಕೆಲಸ ಮಾಡ್ತೀನಿ ಯೋಚನೆ ಮಾಡಿ. ಅಯ್ಯೋ ಮಾನ್ ಕೆಟ್ಟವಳೆ, ನನ್ ಮಗ ಸಂಸಾರದಲ್ಲಿ ಜಗಳ ತಳ್ಳಿರ್ಬೇಕು ಅಂತ ಇದೆಯಲ್ಲ, ಅವ್ರ ಜೀವನ ಹಾಳು ಮಾಡ್ಬೇಕು ಅಂತ ಇದ್ಯಾ? ಇಲ್ಲ ಚಿಕ್ಕಮ್ಮ, ಅವ್ರು ಸುಳ್ಳು ಹೇಳ್ತಿದ್ದಾರೆ. ನನ್ ಮಾತಿ ನೀನ್ ಜಾಸ್ತಿ ಮಾತಾಡ್ಬೇಡ. ಇಲ್ಲ ಚಿಕ್ಕಮ್ಮ, ನೀವು ಹೊಡಿಯೋದು ಬೀಳ್ಬಾರ್ದು ಜಾಗ ಬೀಳೋದು, ಆಮೇಲೆ ಹೋಗ್ಬಿಟ್ರೆ ನಾಳೆ ನಿಮ್ಗೆ ಇದು ನಮ್ಗೆಲ್ಲ ಬೇಕಾತೆ? ನಮ್ಗೆಲ್ಲ ಬೇಕಾ ಹೇಳಿ? ಮಾಡಿದವ್ರು ಅನುಭವಿಸ್ತಾರೆ ಬಿಡಿ, ನಮ್ಗೆ ಏನಾಗ್ಬೇಕು? ಯಾರು ನಂಬೋ ಹಾಗಿಲ್ಲ. ಕುಡಿಕಿದ್ರೆ ಮೆಟ್ಕು, ಮೆಟ್ಕಿದ್ರೆ ಮೆಡ್ಕಾತೆ ಅಂದಂಗೆ ನಮ್ಮ ಮನೆ ತಂಗ್ಳನ್ನ ತಿನ್ಕೊಂಡೆ. ಬನ್ನೂರು ಕುರಿ ತರ ಕೊಬ್ಬಿದ್ಯಲ್ಲ ನೀನು, ನಿನ್ ಕೊಬ್ಬು ಜಾಸ್ತಿ ಆಯ್ತು ಕಣೆ, ಜಾಸ್ತಿ ಆಯ್ತು. ನಾಲ್ಕು ದಿನ ಉಪವಾಸ ಕೆಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ ಪಿತ್ತನ ನಾನ್ ಇಳಿಸ್ತೀನಿ ಕಣೆ, ನಾನ್ ಇಳಿಸ್ತೀನಿ. ನಾಯಿ ನಿನ್ ಜನ್ಮಕ್ಕೆ. ತಗೊಳ್ಳಿ ಪ್ರೇಮ. ಸುಸ್ತಾಗಿದ್ದೀರಾ? ಹಾರ್ಲಿಕ್ಸ್ ಬೆರೆಸ್ಕೊಂಡ್ ಬಂದಿದ್ದೀನಿ, ಕುಡೀರಿ. ನಿನಗೂ ಗೊತ್ತಾಗೋಯ್ತಾ? ಥೂ ಥೂ ಥೂ, ಏನ್ ಹೆಂಗ್ಸಪ್ಪ ನಿಮ್ಮ ಅಕ್ಕ ನೋಡು, ಮಳ್ಳಿ ತರ ಇದ್ಕೊಂಡು ಎಂತ ಹಲ್ಕಾ ಪ್ಲಾನ್ ಮಾಡಿದಾಳೆ. ಥೂ, ಪ್ಲಾನ್ ಮಾಡಿದ ಅವಳಾ ಇಲ್ಲ ಸ್ಕೆಚ್ ಹಾಕಿದ್ ನೀವಾ? ನಾನಾ? ಏನ್ ಮಾತಾಡ್ತಾ ಇದೀಯ ನೀನು? ಸುಳ್ಳು ಹೇಳ್ಬೇಡಿ, ಅಕ್ಕ ನಿಮ್ಮನ್ ಕರ್ದಿದ್ಲ ಇಲ್ಲ ನೀವೇ ಹೋಗಿದ್ರ? ನಾನು ಯಾಕೆ ಹೋಗ್ಲಿ ಅವಳ ಹತ್ರ? ನನಗ್ ಪ್ರಶ್ನೆ ಬೇಡ, ಉತ್ತರ ಬೇಕು. ಅಕ್ಕ ನಿಮ್ಮನ್ ಕರ್ದಿದ್ಲ? ಏನ್ ಯೋಚನೆ ಮಾಡ್ತಿದ್ದೀರಾ? ಸುಳ್ಳು ಹೇಳ್ಬೇಡಿ. ನಾನ್ ಯಾಕೆ ಸುಳ್ಳು ಹೇಳಿ ಪ್ರೇಮ? ನಿನ್ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿ. ಪ್ರೇಮ, ಅದಿನ್ನೂ ಹೊರಗಡೆನೆ ಬಂದಿಲ್ಲ, ಆಗ್ಲೇ ಅದಕ್ಕೆ ಟೆನ್ಷನ್ ಕೊಡೋದಾ? ಯು ಆರ್ ಮೈ ಸ್ವೀಟಿ, ಯು ಆರ್ ಮೈ ಗೋಲ್ಡಿ. ಪ್ರಾಮಿಸ್, ನಿಮ್ಮ ಅಕ್ಕನೇ ನನ್ ಕರೆದಿದ್ದು. ಈ ಹಳ್ಳಿಲಿ ಯಾರು ಸರಿಯಾದ ಡಾಕ್ಟರ್ ಇಲ್ಲ, ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ಗತ್ತೆ ಏನು? ನಾವು ಸಿಟಿಗೆ ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರ್ಸೋಣ, ನಾನು ಕಾರ್ ಅರೇಂಜ್ ಮಾಡ್ತೀನಿ. ಏನು ಆಗಲ್ಲ, ಸಮಾಧಾನ ಮಾಡ್ಕೊ.
ರಂಗವ್ವ, ತಾಯಿ ಅಂತ ಕರ್ಸ್ಕೊಳ್ಳೋ ನೀನು ನನ್ನ ತಾಯಿನ ಯಾಕವ ಕರ್ಸ್ಕೊಂಡೆ ನಿನಗೆ ಗೊತ್ತು. ತಾಯಿ ಇಲ್ಲದೆ ಇರೋ ಹೆಣ್ಮಗಳು ಈ ಲೋಕದಲ್ಲಿ ಹೇಗೆ ಬದುಕೋದು ಅಂತ, ನಾನು ಇಷ್ಟು ಕಷ್ಟ ಅನುಭವಿಸಿದ್ದೀನಿ ಅಂತ ನೀನೇ ನೋಡಿದ್ಯಾ. ನನಗೆ ನನ್ನ ತಾಯಿ ಮಡ್ಲನ್ ಸೇರಬೇಕು ಅಂತ ಆಸೆ ಆಗ್ತಿದೆ. ನನ್ನ ಕಷ್ಟನ ನನ್ನ ತಾಯಿ ಹತ್ರ ಹೇಳ್ಕೋಬೇಕು ಅನಿಸ್ತಿದೆ. ಅವ್ವ ಗಂಗವ್ವ, ನನ್ನ ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು. ನನ್ನ ನನ್ನ ತಾಯಿ ಹತ್ರ ಕರ್ಕೊಂಡು ಹೋಗು ಗಂಗವ್ವ. ಅಕ್ಕ ಅಕ್ಕ, ಆಸ್ಪತ್ರೆ ಹೋಗ್ತಿರುವಾಗ ನಿಮ್ ಚಿಕ್ಕಮ್ಮ ಕಾರ್ಗೆ ಬ್ರಿಡ್ಜ್ ಹತ್ರ ಆಕ್ಸಿಡೆಂಟ್ ಆಗೈತೆ. ತಂಗಿ ಅಲ್ವಾ ನಿನ್ ತಂಗಿ ಆಗೋ ಯೋಗ್ಯತೆ ನನ್ಗಿಲ್ಲ ಅಕ್ಕ. ನಿನ್ ಆಸ್ತಿ ಕಿತ್ಕೊಂಡೆ, ನಿನ್ ಗಂಡನಿಂದ ನಿನ್ನ ದೂರ ಮಾಡ್ದೆ. ಅದೆಲ್ಲ ನನ್ನ ಹಣೆ ಬರಹ. ಒಳ್ಳೇದನ್ನ ನೆನಿಬೇಕು, ಕೆಟ್ಟದನ್ನ ಮರಿಬೇಕು. ಹೇಗಕ್ಕ ಮರಿಲಿ, ತಾಯಿ ಇಲ್ದಿರೋ ನಿನ್ನ ಗೋಳಾಡ್ಸಿದ್ದಕ್ಕೆ ಆ ದೇವ್ರು ನನ್ ತಾಯಿನೇ ಕಿತ್ಕೊಂಡ. ನಿನ್ಮೇಲೆ ನನ್ ಗಂಡ ಬಲತ್ಕಾರ ಮಾಡೋದಕ್ ಬಂದಿದ್ದಕ್ಕೆ ಆ ದೇವ್ರು ಅವನನ್ನೇ ಕಿತ್ಕೊಂಡ. ನೀನ್ ಕಳ್ಳಿ ಹಾಲು ಕುಡಿಸಿ ನಿನ್ ತಾಯಿ ತರ ಕಿತ್ಕೊಂಡಿದ್ದಕ್ಕೆ ಆ ದೇವ್ರು ನನ್ ಮಗುಗೆ ನನ್ನ ಎದೆ ಹಾಲೆ ಸಿಕ್ಕದಂಗ್ ಮಾಡ್ಬಿಟ್ಟ. ಹಾಗೆಲ್ಲ ಮಾತಾಡ್ಬೇಡ ಪ್ರೇಮ, ನಿನ್ಗೇನು ಆಗಲ್ಲ. ನೀನ್ ನಮ್ಮನ್ನೆಲ್ಲ ಕ್ಷಮಿಸ್ಬೋದು, ಆದ್ರೆ ಆ ದೇವ್ರು ನಮ್ಮನ್ ಖಂಡಿತ ಕ್ಷಮಿಸಲ್ಲ ಅಕ್ಕ. ನಮ್ಮಮ್ಮ ನಿಂಗೂ ಮಲ್ತಾಯಾಗಿ ನನ್ನೂ ಹಾಳ್ ಮಾಡಿ ತಾನು ನಾಶವಾಗಿ ಹೋದ್ಲು. ಮಕ್ಳಿಗೆ ಏನಿಲ್ಲ ಅಂದ್ರು ಒಳ್ಳೆ ಒಳ್ಳೆ ತಾಯಿ ಇರ್ಬೇಕು, ಒಳ್ಳೆ ತಾಯಿ ಇರ್ಬೇಕಕ್ಕ. ಹೆಚ್ಚಿಗೆ ಮಾತಾಡಿ, ಆಯಾಸ ಮಾಡ್ಕೋಬೇಡಮ್ಮ. ಇಲ್ಲ ಅಕ್ಕ, ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ಹೋಟೆಲ್ ಮಗುವಾಗಿ ಹುಟ್ಟಿ ನಿನ್ ಋಣ ತೀರಿಸ್ತೀನಿ ಅಕ್ಕ. ನಿನ್ ಋಣ ತೀರಿಸ್ ಪ್ರೇಮ ಪ್ರೇಮ. ಓಂ ಗಣನಾಹಂ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣ ಪಟೇಲ್ರೆ ಜೋಡಿ ಏಳು ಮಾಡಿಸ್ತಂಗಿಲ್ವಾ? ಅಯ್ಯಯ್ಯೋ, ನಿಮ್ ಸಂಬಂಧ ಸಿಕ್ಕಿದ್ದು ಏಳೇಳು ಜನ್ಮದ ಪುಣ್ಯ. ಓಹೋ, ಬರ್ಬೇಕು ಬರ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಅಲ್ಲ ಸ್ವಾಮಿ, ಇಂತ ಶುಭ ವಿವಾಹ ನಡೀತಿರ್ಬೇಕಾರೆ ನಿಲ್ಸು ನಿಲ್ಸು ಅಂತ ಹೇಳ್ತಿದ್ರಲ್ಲ, ನೋಡಿ ಅವರೇ ನನ್ನ ಮೊದಲನೇ ಬೀಗರು. ಅವ್ರ ಮಗನೇ ನನ್ನ ಮೊದಲನೇ ಅಳಿಯ, ಅವ್ರ ಹೆಂಡತಿನೇ ನನ್ನ ಮೊದಲನೇ ಬೀಗ್ತಿ. ಈ ನಿಮ್ ಮೊದಲನೇ ಅಳಿಯಂಗೆ ಆಗ್ಲೇ ಒಂದ್ ಮದುವೆ ಆಗಿದೆ. ಇಲ್ಲ ಬೇಗ್ರೆ, ಇವ್ರ ಮಾತು ನಂಬೇಡಿ, ಇವ್ರಿಗೆ ಯಾರೋ ಸುಳ್ಳು ಹೇಳವ್ರೆ. ವರದಕ್ಷಿಣೆ ಆಸ್ತಿ ತರ್ಲಿಲ್ಲ ಅಂತ ಇವ್ರು ಇವ್ರ ಸೊಸೆನ ಮನೆಯಿಂದ ಹೊಡೆದು ಓಡಿಸಿದ್ದಾರೆ. ಸುಳ್ಳು, ಇದು ಸತ್ಯ. ಸುಮ್ಮನೆ ಹೇಳ್ಬಿಟ್ರಾಗೋಯ್ತಾ? ಎಲ್ಲೈತೆ ಸಾಕ್ಷಿ? ನಾನಿದ್ದೀನಿ ಸಾಕ್ಷಿ, ನಾನಿದ್ದೀನಿ. ಯಾಕೆ ನಂಜಪ್ಪ ನಾಲ್ಗೆ ಬಿದ್ದು ಹೋಯ್ತಾ? ನಿನ್ನ ಮಗನಿಗೆ ಹೆಣ್ಣು ಕೊಡಿಸಿದವ್ ನಾನು, ಮಂತ್ರ ಹೇಳಿ ತಾಳಿ ಕಟ್ಟಿಸಿದವ್ ನಾನು. ಏನೋ ದೊಡ್ಡ ಮನುಷ್ಯ ಸೊಸೆನ ಮಗಳ ಥರ ನೋಡ್ಕೋತೀಯ ಅಂತ ಹೇಳಿ ನಿನ್ನ ಮನೆತನಕ್ಕೆ ಹೆಣ್ಣು ಕೊಡಿಸಿದ್ರೆ
ಆಸ್ತಿ ಆಸೆಗೋಸ್ಕರ ಆ ಮಗುವಿನ ಬಾಳನೇ ಹಾಳು ಮಾಡಿಬಿಟ್ಟೆ. ಈಗ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ ಅಂತ ಮತ್ತೊಂದು ಮದುವೆ ಮಾಡೋಕೆ ನಿಂತಿದೆಯಲ್ಲ, ನಿನ್ನ ಮನುಷ್ಯತ್ವನೇ ಇಲ್ವೇನೋ? ಅಯ್ಯೋ ಪಾಪಿ, ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿದ್ ಸಾಲದು ಅಂತ ಈಗ ನೀನ್ ನನ್ನ ಜೀವನ ಹಾಳು ಮಾಡಕ್ ಬಂದಿದ್ಯಾ? ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಈ ತರ ಮೋಸ ಮಾಡಬಾರ್ದು, ಹಾಗ ಬುದ್ಧಿ ಕಲ್ಸಿ ಹೇಳ್ಕೊಂಡು ಹೋಗಿ. ಕಾನ್ಸ್ಟೇಬಲ್ ಅರೆಸ್ಟ್ ದನ್. ಗೌರಿ ಅನ್ನೋರು ಮನೇಲಿದಾರಮ್ಮ? ನಾನೇ ಗೌರಿ, ಏನಾಗ್ಬೇಕಾಗಿತ್ತು? ಶಿವಪುರದ ನಂಜಪ್ಪನವ್ರ ಮಗ ಶಿವಕುಮಾರ್, ಅದೇ ನಿಮ್ ಯಜಮಾನ್ರು, ವರದಕ್ಷಿಣೆಗೋಸ್ಕರ ಎರಡನೇ ಮದುವೆ ಮಾಡ್ಕೋತಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಪೂಜಾರಪ್ಪನವರು ಸ್ಟೇಷನ್ ಅಲ್ಲಿ ಇದಾರೆ, ವಿಚಾರಣೆ ಮಾಡಕ್ಕೆ ಸಾಹೇಬ್ರ ಮನ್ ಬರ ಹೇಳಿದ್ದಾರೆ, ಬನ್ನಿ ಸಾಹೇಬ್ರ ಕರೀತಾ ಇದ್ದಾರೆ. ಹ್ಮ್, ಜುಜ್ಬಿ ಆಸ್ತಿಗೋಸ್ಕರ ಬಂಗಾರದಂತ ಹೆಂಡತಿನ್ ಬಿಟ್ಬಿಟ್ಟು ಇನ್ನೊಂದ್ ಮದುವೆ ಆಗ ಹೊರಟಿದ್ಯಲ್ಲ, ನೀನೇನ್ ಹೊಟ್ಟೆಗ್ ಅನ್ನ ತಿಂತೀಯೋ ಮಣ್ ತಿಂತೀಯೋ? ನೋಡಮ್ಮ, ಏನ್ ನಡೀತು ಅಂತ ಒಂದ್ ಕಂಪ್ಲೇಂಟ್ ಬರ್ಕೊಡಿ, ಇವ್ರ ಮೇಲೆ ಕೇಸ್ ಹಾಕಿ ಇವ್ರ ಮೂರ್ ಜನನ್ನು ಬಳ್ಳಾರಿ ಜೈಲಲ್ಲಿ ಮುದ್ದೆ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಬೇಡಿ ಇನ್ಸ್ಪೆಕ್ಟರ್, ನಿಮಗ್ ಕೈ ಮುಗಿತೀನಿ. ಅವ್ರಿಗೇನು ಮಾಡಬೇಡಿ, ಅವ್ರು ನನಗೆ ಯಾವ ಹಿಂಸೆನೂ ಕೊಡ್ಲಿಲ್ಲ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಗೌರಿ ಏನಮ್ಮ ಹೇಳ್ತಿದ್ಯಾ? ಸುಖ ಅನ್ನೋದು ಅವ್ರವ್ರು ಪಡ್ಕೊಂಡ್ ಬಂದಿದ್ದು ಪೂಜಾರೆ, ನನಗ್ ಸುಖ ಸಿಗ್ಲಿಲ್ಲ ಅಂತ ಇನ್ನೊಬ್ಬರ ಸುಖ ಕಲ್ಲು ಹಾಕೋದು ಯಾವ ನ್ಯಾಯ ಹೇಳಿ? ನನ್ನ ಬೇಡ ಅನ್ಕೊಂಡು ಬೇರೆಯವ್ರ ಜೊತೆ ಸಂಬಂಧ ಬೆಳ್ಸಕ್ ಸಿದ್ಧವಾಗಿರೋರ್ ಜೊತೆ ನಾನ್ ಸಂಸಾರ ಮಾಡ್ತೀನಿ ಅನ್ನೋದು ಸರಿನಾ? ನೀವು ನಿಮ್ ಕಾನೂನು ನನ್ನ ಅವ್ರ ಮನೆ ಹೊರಗೂ ಕರ್ಕೊಂಡು ಹೋಗ್ಬೋದು, ಆದ್ರೆ ಅವ್ರ ಮನಸ್ಸೊಳಗ್ ಕರ್ಕೊಂಡು ಹೋಗಕ್ಕಾಗತ್ತಾ? ನಿದ್ದೆ ಮಾಡ್ತಿರೋರ್ ನೆಬ್ಬಿಸ್ಬೋದು, ನಿದ್ದೆ ಮಾಡೋ ತರ ನಟ್ಸೋರ್ ನೆಪ್ಸಕ್ ಆಗಲ್ಲ. ಒಂದ್ ಹೆಣ್ಣಿನ ಜೀವನ ಇರೋದು ಗಂಡನ್ ಮನೇಲಲ್ಲ, ಅವ್ರ ಮನ್ಸ್ನಲ್ಲಿ, ಅತ್ತೆ ಮಾವ ತೋರ್ಸೋ ಪ್ರೀತಿಲಿ. ಅದೇ ಇಲ್ಲ ಅಂದ್ಮೇಲೆ ಒಂದ್ ತುತ್ತ ಅನ್ನಕ್ಕೋಸ್ಕರ, ಒಂದ್ ಜೊತೆ ಬಟ್ಟೆಗೋಸ್ಕರ ಯಾವ ಮನೆ ಆದ್ರೇನು? ಬರ್ತೀನಿ. ಗೌರಿ, ನೀನ್ ಹೇಗಿದ್ಯಾ? ಪಾಪಿ ಚಿರಾಯು ಅಲ್ವೇನ್ರಿ, ಬದುಕಿದ್ದೀನಿ. ಪಾಪಿ ನೀನಲ್ಲಮ್ಮ, ನೀನ್ ಪುಣ್ಯವಂತೆ. ಎಷ್ಟೇ ಕಷ್ಟ ಕೊಟ್ರು ಅದನ್ನೆಲ್ಲ ಸಹಿಸ್ಕೊಂಡು ಭೂತ ಈ ತರ ಸ್ಥಿರವಾಗಿ ನಿಂತಿದ್ಯ. ಈ ಪಾಪಿಗಳನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋ ಅಷ್ಟು ನನ್ ದೊಡ್ಡೋಳಲ್ಲ ಅತ್ತೆ. ವಯಸ್ಸಿನಾಗ ದೊಡ್ಡೋಳಲ್ಲವ, ಹೃದಯದಾಗ ದೊಡ್ಡೋಳವ. ಒಲೆಗಾಕೋ ತೆಂಗಿನಕಾಯಿ ಮೇಲಿರೋ ಮಟ್ಟಗೆ ಆಸೆ ಪಟ್ಟನೆ ಹೊರ್ತು ದೇವ್ರ ಸನ್ನಿಧಿಗೆ ಹೋಗೋ ಪೂಜೆ ಕಾಯಿ ನೋಡ್ಲಿಲ್ಲ. ನಿನ್ನ ಮನೆ ಬಿಟ್ಟು ಓಡಿಸಿ ಅನ್ಯವಾಗಿ ಗಂಡ ಹೆಂಡ್ರನ್ನ ದೂರ ಮಾಡಿಬಿಟ್ಟೆ. ಅಟ್ಮೇಲೆ ಒಲೆ ಉರಿತು, ಕೆಟ್ಟಮೇಲೆ ಬುದ್ಧಿ ಬಂತು ಅಂದಾಗೆ ನನಗೆ ಹೀಗೆ ಬುದ್ಧಿ ಬಂತವ. ನಿನ್ ಕೈ ಮುಗಿದ್ ಕೇಳ್ಕತ್ತೀನಿ, ನಡೆದಿದ್ದೆಲ್ಲ ಮರ್ತು ಮನೆಗೆ ಬಾರಮ್ಮ. ಹೌದು ಗೌರಿ, ಇಷ್ಟು ದಿನ ನಮ್ಮಮ್ಮನ ಕೊಂದಾಕ್ತೀನಿ ಅಂತ ಹೆದರಿಸಿ ಹೆದರಿಸಿ ನನ್ನ ಮನಸ್ಸನ್ನ ನನ್ನನ್ನು ಕಟಾಕ್ಬಿಟ್ಟಿದ್ರು. ಎಲ್ಲಿ ನಿನ್ನ ನೋಡಕ್ ಬಂದ್ರೆ ನಮ್ಮಪ್ಪನ ಗೊತ್ತಾಗುತ್ತೆ ಅಂತ ಹೆದರಿ ನಿನ್ನ ನೋಡೋ ಪ್ರಯತ್ನ ಕೂಡ ಮಾಡಲಿಲ್ಲ. ಆದ್ರೆ ನೀನಿಲ್ದೆ ನಾನು ಎಷ್ಟು ಸಂಕಟ ಅನುಭವಿಸ್ತೀನಿ ಗೊತ್ತಾ? ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗತ್ತೆ. ನನ್ನ ಬದುಕ್ ಹೀಗೆ ಇರಬೇಕು ಅಂತ ಆ ಬ್ರಹ್ಮ ಹಣೆಲ್ ಬರ್ದಿರೋವಾಗ ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಹಂಗ ಅನ್ಬೇಡ ಕಣವ, ಇನ್ನೇನು ತೊಂದರೆ ಕೊಡಕ್ಕಿಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀವಿ. ಕೈ ಮುಗಿತೀನಿ ಮನೆಗೆ ಬರವ. ಕ್ಷಮ್ಸಿ ಮಾವ, ನಾನ್ ಬರಕ್ ಆಗಲ್ಲ. ಯಾಕವ್ವ? ನಾನ್ ನಿಮ್ ಜೊತೆ ಬಂದ್ರೆ
मगुन यार नोडकोतारे ना नोडकोतीनी गौरी बेडरी या गौरी नन मेले अष्टु नंबिके इल्ल निंगे नंबिके प्रश्ने अल्ल री जीवनद अनुभव ಒಂದ ಹೆಣ್ಣಿಗೆ ಪ್ರಪಂಚದಲ್ಲಿ ಏನಿಲ್ಲದೆ ಇದ್ದರೂ ಪರವಾಗಿಲ್ಲ ಆದರೆ ಕಷ್ಟ ಬಂದಾಗ ಹೇಳ್ಕೊಳ್ಳಕ್ಕೆ ಅತ್ತ ಕಣ್ಣೋರ್ಸಿ ಬೆಚ್ಚಿಗೆ ಎದೆ ಗಬ್ಕೊಳ್ಳಕ್ಕೆ ಒಬ್ಬ ತಾಯಿ ಇರಬೇಕು ಆ ತಾಯಿ ಇಲ್ಲದೆ ಇರೋ ತಬ್ಲಿತನ ಏನು ಅಂತ ನಾನು ಅನುಭವಿಸಿದಿನಿ ಆ ನೋವು ಈ ಮಗುನ ಕಾಡಬಾರದು ನಿಮ್ಮ ಹೆಂಡತಿಯಾಗಿ ಬಂದು ನಿಮ್ಮ ಮಗು ತಾಯಿಯಾಗಿ ಮತ್ತೆ ಈ ಮಗುಗೆ ನಾನೊಬ್ಬ ಮಲ್ತಾಯಿ ಆಗಲಾರೆ ದಯವಿಟ್ಟು ಈ ಮಗು ತಾಯಿಯಾಗಿರೋಕ್ ಬಿಡಿ ದಯವಿಟ್ಟು अम्मा